ವಂದನೆಗಳು ನಿಮ್ಮೆಲ್ಲರಿಗೂ ಭೂಗೋಳಶಾಸ್ತ್ರದ ತರಗತಿಗಳಿಗೆ ಸುಸ್ವಾಗತ ಈ ದಿನ ನಾನು ಹುಸೇನಪ್ಪ ನಾಯಕರವರ ಅಕಾಡೆಮಿಯಲ್ಲಿ ಭೂಗೋಳಶಾಸ್ತ್ರದ ಅಧ್ಯಯನವನ್ನು ಕುರಿತಂತೆ ತಮ್ಮೆಲ್ಲರೊಂದಿಗೆ ಮಾತನಾಡುತ್ತಿದ್ದೇನೆ ಇದು ಸ್ಪರ್ಧಾತ್ಮಕ ಯುಗ ಎಲ್ಲ ರೀತಿಯ ಆಯ್ಕೆಗಳಲ್ಲಿ ನೇಮಕಾತಿಗಳಲ್ಲಿ ಇವತ್ತು ಸ್ಪರ್ಧಾತ್ಮಕ ವಿಧಾನವನ್ನು ಅನುಸರಿಸ್ತಾ ಇರತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ಗೊತ್ತೇ ಇದೆ ಕೆಳ ಹಂತ ಮಧ್ಯಮ ಹಂತ ಹಾಗೂ ಅತ್ಯುತ್ತಮ ಅಥವಾ ಮೇಲ್ವರ್ಗದ ಶ್ರೇಣಿಯ ಹುದ್ದೆಗಳು ಈ ಎಲ್ಲ ಹುದ್ದೆಗಳಿಗೂ ಆಯ್ಕೆಯಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಪರೀಕ್ಷೆಗಳನ್ನು ಏರ್ಪಡಿಸಿ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದವರಿಗೆ ಆದವರನ್ನು ನೇಮಕಾತಿ ಮಾಡ್ಕೊಳ್ತಕ್ಕಂಥದ್ದು ನಿಮಗೆ ತಿಳಿದೇ ಇದೆ ಸ್ನೇಹಿತರೆ ಈ ಎಲ್ಲ ಪರೀಕ್ಷೆಗಳಲ್ಲಿಯೂ ಎಲ್ಲ ಹಂತದ ಪರೀಕ್ಷೆಗಳಲ್ಲಿಯೂ ಸಾಮಾನ್ಯವಾಗಿ ಭೂಗೋಳಶಾಸ್ತ್ರದ ವಿಷಯವನ್ನು ಅಳವಡಿಸಲಾಗ್ತಕ್ಕಂಥದ್ದು ನಿಮಗೆ ಗೊತ್ತಿದೆ ಒಂದೇ ಒಂದು ನಿಮಿಷ ನಿಮಗೆ ಭೂಗೋಳಶಾಸ್ತ್ರ ಅಂದರೆ ಏನು ಅಂತ ಹೇಳ್ಬಿಟ್ಟು ಮುಂದ್ಕೊಳ್ತೀನಿ ನಿಮಗೆಲ್ಲ ತಿಳಿದಿರುವಂತೆ ಭೂಗೋಳಶಾಸ್ತ್ರ ಅಂತ ಹೇಳಿದ್ರೆ ಭೂಮಿಯ ಮೇಲ್ಮೈಯನ್ನು ಕುರಿತು ಅಭ್ಯಸಿಸುವ ವಿಜ್ಞಾನ ಇಟ್ ಇಸ್ ದ ಸ್ಟಡಿ ಆಫ್ ದ ಅರ್ತ್ ಸರ್ಫೆಸ್ ಇದರಲ್ಲಿ ಭೂಮಿಯನ್ನು ಕುರಿತು ಅಭ್ಯಾಸ ಮಾಡ್ತೇವೆ ಇದ್ರ ಜೊತೆಯಲ್ಲಿ ಭೂಮಿಯ ಮೇಲೆ ಜೀವಿಸ್ತಕ್ಕಂತಹ ಮನುಷ್ಯನನ್ನು ಕುರಿತು ಅಭ್ಯಾಸ ಮಾಡ್ತೇವೆ ಇಡೀ ಭೂಗೋಳಶಾಸ್ತ್ರದ ಅಧ್ಯಯನ ಕ್ಷೇತ್ರವನ್ನು ತಗೊಂಡಾಗ ಇದನ್ನು ಮೂರು ಮುಖ್ಯ ವಿಭಾಗಗಳಾಗಿ ವಿಂಗಡಿಸ್ತೇವೆ ಒಂದು ಪ್ರಾಕೃತಿಕ ಭೂಗೋಳಶಾಸ್ತ್ರ ಎರಡನೇದು ಮಾನವ ಭೂಗೋಳಶಾಸ್ತ್ರ ಇಡೀ ಭೂಗೋಳಶಾಸ್ತ್ರದ ಅಧ್ಯಯನ ವಸ್ತುವನ್ನು ನಾವು ಎರಡು ಭಾಗ ಮಾಡಿ ಇದರಲ್ಲಿ ನಾವು ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಎಲ್ಲ ವಿಷಯಗಳನ್ನು ಕೂಡ ಹೇಳ್ತೇವೆ ಇದರ ಜೊತೆಗೆ ಭೂಗೋಳಶಾಸ್ತ್ರದಲ್ಲಿ ಒಂದು ವಿಶಿಷ್ಟವಾದ ಅಧ್ಯಯನ ವಿಧಾನ ಇದೆ ಅದು ಪ್ರಾದೇಶಿಕ ಭೂಗೋಳ ಪ್ರಾಕೃತಿಕ ಭೂಗೋಳ ಮತ್ತು ಮಾನವ ಭೂಗೋಳ ಇವೆರಡರಲ್ಲಿ ಇಡೀ ಪ್ರಪಂಚಕ್ಕೆ ಸಂಬಂಧಿಸಿದಂತೆ ನಾವು ಅಧ್ಯಯನ ಮಾಡ್ತೇವೆ ಪ್ರಾದೇಶಿಕ ಭೂಗೋಳಶಾಸ್ತ್ರದಲ್ಲಿ ಇದಕ್ಕೆ ವಿರುದ್ಧವಾಗಿ ಭೂಮಿಯ ಯಾವುದಾದರೊಂದು ಭಾಗವನ್ನು ಕುರಿತು ಮಾತ್ರ ಅದರ ವಿಶೇಷ ಅಧ್ಯಯನ ಮಾಡ್ತೇವೆ ಹೀಗಾಗಿ ಭೂಗೋಳಶಾಸ್ತ್ರದ ವಿಷಯಕ್ಕೆ ಸಂಬಂಧಿಸಿದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀಡ್ತಕ್ಕಂತಹ ಪರಿ ಪ್ರಶ್ನೆಗಳಲ್ಲಿ ಈ ಮೂರು ವಿಭಾಗಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಸಾಮಾನ್ಯವಾಗಿರುತ್ತವೆ ಒಂದು ಪ್ರಾಕೃತಿಕ ಭೂಗೋಳಶಾಸ್ತ್ರ ಎರಡನೇದು ಮಾನವ ಭೂಗೋಳಶಾಸ್ತ್ರ ಇವೆರಡೂ ಅಲ್ಲದೆ ಭೂಮಿಯ ಮೇಲಿನ ಯಾವುದಾದರೊಂದು ಭೂಭಾಗವನ್ನು ಕುರಿತು ಅಭ್ಯಸಿಸ್ತಕ್ಕಂತಹ ವಿಧಾನ ಉದಾಹರಣೆಗೆ ಕರ್ನಾಟಕ ಭೂಗೋಳಶಾಸ್ತ್ರ ಎರಡನೇದು ಭಾರತದ ಭೂಗೋಳಶಾಸ್ತ್ರ ಇವುಗಳ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಮೂರನೇ ವಿಭಾಗದಲ್ಲಿ ನಾವುಗಳು ಕೊಡ್ತೇವೆ ಸೊ ಹೀಗಾಗಿ ನಿಮಗೆ ಪ್ರಶ್ನೆಗಳನ್ನು ಕೊಡುವಾಗ ಪ್ರಾಕೃತಿಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರ್ತವೆ ಮಾನವ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರ್ತವೆ ಮೂರನೇದು ಪ್ರಾದೇಶಿಕ ಭೂಗೋಳ ಅಂದರೆ ಯಾವುದಾದ್ರೂ ಒಂದು ಭೂ ಭೂಪ್ರದೇಶಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಿರ್ತಕ್ಕಂಥದ್ದು ಸಹಜ ಸ್ನೇಹಿತರೆ ಇಡೀ ಭೂಗೋಳ ಶಾಸ್ತ್ರವನ್ನು ನಾವು ನೋಡಿದಾಗ ಪರಿಶೀಲಿಸಿದಾಗ ಇದು ಅತ್ಯಂತ ಹಳೆಯದಾಗಿರ್ತಕ್ಕಂಥ ವಿಜ್ಞಾನ ನಾನು ಇದು ನಾನು ಪಾಠ ಹೇಳ್ತೀನಿ ಅಂತ ಹೇಳ್ತಾ ಇರ್ತಕ್ಕಂಥದ್ದಲ್ಲ ನೀವು ವಿಜ್ಞಾನಗಳ ಉಗಮವನ್ನು ತಗೊಂಡಾಗ ಬಹಳ ಅತಿ ಪುರಾತನವಾದಂತಹ ಹಲವಾರು ವಿಜ್ಞಾನಗಳಿವೆ ಇದರಲ್ಲಿ ಮೂಲತಃ ಬರ್ತಕ್ಕಂಥದ್ದು ಬರ್ತಕ್ಕಂಥ ವಿಜ್ಞಾನಗಳಲ್ಲಿ ಭೂಗೋಳಶಾಸ್ತ್ರವು ಕೂಡ ಒಂದು ಭೂಗೋಳಶಾಸ್ತ್ರ ಅತಿ ಪುರಾತನವಾಗಿರೋದ್ರಿಂದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಆರಂಭಿಸಲ್ಪಟ್ಟಂತಹ ಜ್ಞಾನ ನಂತರ ಪ್ರತ್ಯೇಕ ವಿಜ್ಞಾನವಾಗಿ ಅಭಿವೃದ್ಧಿ ಹೊಂದಿರತಕ್ಕಂಥದ್ದನ್ನು ನಾವುಗಳು ಕಾಣ್ತೇವೆ ಉದಾಹರಣೆಗೆ ಇಡೀ ಭೂಮಿಯನ್ನು ಕುರಿತಂತಹ ಭೂಗೋಳಶಾಸ್ತ್ರ ಇದನ್ನು ಓದಕ್ಕೆ ಹೊರಟರ್ತಕ್ಕಂಥವ್ರು ಉದಾಹರಣೆಗೆ ಭೂಮಿಯನ್ನು ಅಳೆಯೋದಕ್ಕೆ ಕೊಟ್ಟಕ್ಕಂಥ ಅಳೆಯೋದಕ್ಕೆ ಆರಂಭಿಸಿದಂತಹ ಜನ ಕ್ರಮೇಣ ಅದನ್ನೇ ಪ್ರತ್ಯೇಕ ವಿಜ್ಞಾನವಾಗಿ ಅಭಿವೃದ್ಧಿಪಡಿಸಿದ್ದಾರೆ ಭೂಮಿಯನ್ನು ಕುರಿತು ಅಭ್ಯಾಸ ಮಾಡೋಕ್ಕೆ ಹೊಟ್ಟಂತಹ ಜನ ಪುನಃ ಭೂಮಿಯ ಅಂತರಾಳವನ್ನು ಕುರಿತು ವಿ ಅಭ್ಯಾಸೋದಕ್ಕೆ ಆರಂಭಿಸಿ ಅದಕ್ಕೆ ಭೂವಿಜ್ಞಾನ ಅಂತ ಹೆಸರು ಕೊಟ್ಟಿದ್ದಾರೆ ಭೂಮಿಯ ಮೇಲ್ಮೈನ ಭೂ ಸ್ವರೂಪಗಳನ್ನು ಕುರಿತು ಅಭ್ಯಾಸ ಮಾಡ್ತಕ್ಕಂತಹ ವಿಜ್ಞಾನಿಗಳು ಕ್ರಮೇಣ ಭೂ ಭೂ ಸ್ವರೂಪ ವಿಜ್ಞಾನಕ್ಕೆ ಸ್ವರೂಪ ವಿಜ್ಞಾನವನ್ನು ಆರಂಭಿಸಿದ್ದಾರೆ ಭೂಮಿಯ ಮೇಲೆ ಇರತಕ್ಕಂಥ ವಾಯುಗುಣ ಅಭ್ಯಾಸ ಮಾಡೋದಕ್ಕೆ ಜನ ಮಾಡೋದಕ್ಕೆ ಆರಂಭಿಸಿದ ಜನ ಕ್ರಮೇಣ ಅದರಲ್ಲಿ ಪರಿಣತಿಯನ್ನು ಹೊಂದು ವಾಯುಗುಣಶಾಸ್ತ್ರ ಹವಾಮಾನಶಾಸ್ತ್ರ ಶಾಸ್ತ್ರ ಇತ್ಯಾದಿಯಾಗಿ ಅಭಿವೃದ್ಧಿಪಡಿಸಿದ್ದಾರೆ ಅಷ್ಟೇ ಅಲ್ಲ ಭೌತ ವಿಜ್ಞಾನ ಗಣಿತ ವಿಜ್ಞಾನ ಇವುಗಳಿಗೂ ಕೂಡ ಭೂಗೋಳಶಾಸ್ತ್ರದ ಕೊಡುಗೆ ಉಂಟು ಉದಾಹರಣೆಗೆ ಭೂಮಿಯ ಮೇಲ್ಮೈಯನ್ನು ಕುರಿತು ಅಭ್ಯಾಸ ಮಾಡೋದಕ್ಕೆ ಆರಂಭಿಸಿದಂತಹ ವಿಜ್ಞಾನಿಗಳು ಇಲ್ಲಿರ್ತಕ್ಕಂಥ ಭೌತ ವಸ್ತುಗಳನ್ನು ಅಭ್ಯಾಸ ಮಾಡೋದಕ್ಕೆ ಹೊರಟು ವಿಜ್ಞಾನವಕ್ಕೂ ಕೂಡ ಕೊಡುಗೆಯನ್ನು ನೀಡಿದ್ದಾರೆ ಗಣಿತಶಾಸ್ತ್ರ ಆರಂಭವಾಗಿರೋದೇ ಭೂಮಿಯ ಅಳತೆಯಿಂದ ಖಗೋಳಶಾಸ್ತ್ರ ಆರಂಭವಾಗಿರೋದೇ ಭೂಮಿಯ ಅಳತೆಯಿಂದ ಹೀಗಾಗಿ ಈ ಎಲ್ಲ ವಿಜ್ಞಾನಗಳ ಅಭಿವೃದ್ಧಿಯ ಮೇಲೆ ಆರಂಭದ ಮೇಲೆ ಭೂಗೋಳಶಾಸ್ತ್ರದ ಪ್ರಭಾವವನ್ನು ಸ್ಪಷ್ಟವಾಗಿ ಕಾಣಬಹುದು ಅತ್ಯಂತ ಪುರಾತನವಾಗಿರ್ತಕ್ಕಂಥ ಈ ವಿಜ್ಞಾನ ಇಂದು ಸಾಕಷ್ಟು ವಿಸ್ತಾರವಾಗಿ ಬೆಳವಣಿಗೆಯನ್ನು ಹೊಂದಿದೆ ಇದರಲ್ಲಿ ಈ ಮೂರು ಮುಖ್ಯ ವಿಭಾಗಗಳಿವೆ ಈ ಮೂರು ಮುಖ್ಯ ವಿಭಾಗಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನಿಮಗೆ ನೀಡಲಾಗ್ತದೆ ಪ್ರಶ್ ಪರೀಕ್ಷೆಗಳನ್ನು ನೀಡಲಾಗ್ತದೆ ಹಾಗಾದರೆ ಈ ಪ್ರಾಕೃತಿಕ ಭೂವಿಜ್ಞಾನ ಅಂದ್ರೇನು ಮಾನವ ಭೂಗೋಳಜ್ಞಾನ ವಿಜ್ಞಾನ ಅಂದರೆ ಏನು ಅಂದರೆ ನೋಡಿ ಪ್ರಾಕೃತಿಕ ಭೂಗೋಳ ವಿಜ್ಞಾನ ಅಂತ ಹೇಳಿದ್ರೆ ಭೂಮಿಯ ಮೇಲ್ಮೈ ಇರತಕ್ಕಂತಹ ವಿಷಯಗಳನ್ನು ಕುರಿತು ಅಭ್ಯಾಸ ಮಾಡ್ತಕ್ಕಂಥ ಪ್ರಾಕೃತಿಕ ವಿಷಯಗಳನ್ನು ಕುರಿತು ಅಭ್ಯಾಸ ಮಾಡ್ತಕ್ಕಂಥದ್ದು ಇದರಲ್ಲಿ ಎಲಿಮೆಂಟ್ರಿ ಕ್ಲಾಸ್ ಇದನ್ನು ನಾವು ಪರಿಚಯಿಸ್ತೇವೆ ಇದರಲ್ಲಿ ನಾಲ್ಕು ಮುಖ್ಯ ಆಯಾಮಗಳಿವೆ ಈ ನಾಲ್ಕು ಆಯಾಮಗಳನ್ನು ನೀವು ಓದಿರ್ತೀರ ಒಂದು ಭೂಮಿಯ ಮೇಲ್ಮೈನ ಭೂ ಸ್ವರೂಪಗಳನ್ನು ಅಭ್ಯಾಸತಕ್ಕಂತಹದ್ದು ಇದಕ್ಕೆ ಶಿಲಾಗೋಳ ಅಂತ ಕರಿತೀವಿ ಇನ್ನೊಂದು ವಾಯುಗೋಳ ಭೂಮಿಯ ಮೇಲಿರ್ತಕ್ಕಂತಹ ಸುತ್ತ ಇರತಕ್ಕಂತಹ ವಾಯುಮಣ್ಣು ಕುರಿತು ಅಭ್ಯಸಿಸ್ತಕ್ಕಂಥದ್ದು ಮೂರನೇದು ಜಲಗೋಳ ಭೂಮಿಯ ಮೇಲಿನ ವಿಸ್ತಾರವಾದ ಜಲರಾಶಿನ ಅಭ್ಯಸ್ತಕ್ಕಂತಹ ಜಲರಾಶಿ ನಾಲ್ಕನೇದು ಭೂಮಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂತಹ ಹಾಗೂ ಶಿಲಾಗೋಳ ವಾಯುಗೋಳ ಜಲಗೋಳ ಮೂರರ ಈ ಮೂರು ಆಯಾಮಗಳ ಪ್ರಕ್ರಿಯೆಗಳ ಪರಿಣಾಮವಾಗಿ ಇನ್ನೆಲ್ಲಿಯೂ ಕಂಡುಬರದ ಭೂಮಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂತಹ ಅಸಂಖ್ಯಾತ ಜೀವರಾಶಿಗಳ ಅಧ್ಯಯನವನ್ನೇ ನಾವು ಜೀವರಾಶಿ ಅಂತ ಕರಿತೇವೆ ಜೀವಗೋಳ ಅಂತ ಕರಿತೇವೆ ಈ ನಾಲ್ಕರ ಅಧ್ಯಯನವನ್ನು ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಭ್ಯಸಿಸುತ್ತದೆ ಎರಡನೇದು ಮಾನವ ಭೂಗೋಳಶಾಸ್ತ್ರ ಇದು ಭೂಗೋಳಶಾಸ್ತ್ರದ ಎರಡನೇ ಅತಿ ಮುಖ್ಯವಾಗಿರ್ತಕ್ಕಂತಹ ವಿಭಾಗ ಹಾಗೆಯೇ ಭೂಗೋಳಶಾಸ್ತ್ರದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಹೊಂದಿರತಕ್ಕಂತಹ ಶಾಸ್ತ್ರ ಪ್ರಾಕೃತಿಕ ಭೂಗೋಳಶಾಸ್ತ್ರ ಪ್ರಾಕೃತಿಕ ವಿಜ್ಞಾನಗಳಾದ ಸಸ್ಯಶಾಸ್ತ್ರ ಪ್ರಾಣಿಶಾಸ್ತ್ರ ಭೂಗರ್ಭಶಾಸ್ತ್ರ ಮೊದಲಾದಗಳೊಂದಿಗೆ ಹೆಚ್ಚು ನಿಕಟ ಸಂಬಂಧವನ್ನು ಹೊಂದಿದ್ದು ಅವುಗಳಿಂದ ರಾಶಿಯನ್ನು ಪಡ್ಕೊಂಡಿದೆ ಪ್ರಶ್ನೆ ಕೇಳುವಾಗ ಈ ಸಂಬಂಧಗಳ ಬಗ್ಗೆಯೂ ಕೂಡ ಕೆಲವು ಸರಿ ಕೇಳ್ತಿರ್ತೀವಿ ಇದಕ್ಕೆ ಬದಲಾಗಿ ಮಾನವ ಭೂಗೋಳಶಾಸ್ತ್ರ ಸಾಮಾಜಿಕ ವಿಜ್ಞಾನಗಳಾದಂತಹ ಇತಿಹಾಸ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಹೀಗೆ ಈ ಪ್ರಾಕೃತಿಕ ವಿಜ್ಞ ಪ್ರಾಕೃತಿಕ ವಿಜ್ಞಾನಗಳಿಗೆ ಬದಲಾಗಿ ಸಾಮಾಜಿಕ ವಿಜ್ಞಾನಗಳೊಂದಿಗೆ ಇದು ಹೆಚ್ಚು ಪರಿಣಾಮಕಾರಿಯಾದಂತಹ ಸಂಬಂಧವನ್ನು ಹೊಂದಿದೆ ಪ್ರಾಕೃತಿಕ ಭೂಗೋಳ ಶಾಸ್ತ್ರದ ಕ್ಷೇತ್ರ ಪ್ರಾಕೃತಿಕ ವಿಜ್ಞಾನಗಳಿಂದ ವಿಜ್ಞಾನಗಳಿಂದ ಪಡೆದುಕೊಂಡಿದ್ದರೆ ಅಥವಾ ವಿಜ್ಞಾನಗಳಿಗೆ ಸಂಬಂಧಪಟ್ಟಿದ್ದರೆ ಅಥವಾ ಸಮೀಪವಾಗಿದ್ದರೆ ಮಾನವ ಭೂಗೋಳಶಾಸ್ತ್ರದ ಕ್ಷೇತ್ರ ಇತಿಹಾಸ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಸಮಾಜಶಾಸ್ತ್ರದೊಂದಿಗೆ ಹೆಚ್ಚು ಸಂಬಂಧವನ್ನು ಹೊಂದಿದೆ ಸೊ ಹೀಗಾಗಿ ಇದು ಇಡೀ ಪೂರ್ತಿಯಾಗಿ ಮಾನವನನ್ನು ಕುರಿತಂತಹ ಅಭ್ಯಾಸ ಸ್ನೇಹಿತರೆ ಇಲ್ಲೇ ನಿಮಗೆ ಪ್ರಾದೇಶಿಕ ಭೂಗೋಳಶಾಸ್ತ್ರವನ್ನು ಪರಿಚಯಿಸ್ಬಿಡ್ತೇನೆ ಹಾಗಾದರೆ ಇದೇನು ಅಂತ ಪ್ರಾದೇಶಿಕ ಭೂಗೋಳಶಾಸ್ತ್ರ ಅಂತ ಹೇಳಿದ್ರೆ ಭೂಮಿಯ ಮೇಲಿನ ಯಾವುದಾದರೊಂದು ಭಾಗವನ್ನು ಕುರಿತು ಅಭ್ಯಸಿಸುವ ವಿಜ್ಞಾನ ಇದರಲ್ಲಿ ಈ ಪ್ರದೇಶಕ್ಕೆ ಸಂಬಂಧಿಸಿದಂತಹ ಪ್ರಾಕೃತಿಕ ಭೂಗೋಳಶಾಸ್ತ್ರವನ್ನು ಓದ್ತೇವೆ ಮಾನವ ಭೂಗೋಳಶಾಸ್ತ್ರವನ್ನು ಓದ್ತೀವಿ ಆದರೆ ಅಧ್ಯಯನದ ಕ್ಷೇತ್ರ ಆ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು ಸೊ ಹೀಗಾಗಿ ಇದು ವಿಶಿಷ್ಟವಾಗಿರ್ತಕ್ಕಂಥ ಭೂಗೋಳಶಾಸ್ತ್ರ ಇನ್ಯಾವುದೇ ವಿಜ್ಞಾನದಲ್ಲಿ ಭೂಮಿಯ ಯಾವುದಾದರೂ ಒಂದು ಭಾಗಕ್ಕೆ ಸೀಮಿತವಾಗಿರ್ತಕ್ಕಂತಹ ಅಧ್ಯಯನವನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ ಸಾಮಾನ್ಯವಾಗಿ ಇಡೀ ರಾಶಿಯನ್ನು ಒಟ್ಟಿಗೆ ನೋಡ್ತೀವಿ ಆದರೆ ಭೂಗೋಳಶಾಸ್ತ್ರದಲ್ಲಿ ಮಾತ್ರ ವಿಶಿಷ್ಟವಾಗಿರ್ತಕ್ಕಂಥದ್ದು ಪ್ರಾಕೃತಿಕ ಭೂಗೋಳಶಾಸ್ತ್ರ ಇದಕ್ಕೆ ರೀಜನಲ್ ಜೋಗ್ರಫಿ ಅಂತಲೂ ಕರಿತೇವೆ ಮುಂದುವರೆದು ಐಡಿಯೋಗ್ರಾಫಿಕ್ ಸೈನ್ಸ್ ಅಂತಲೂ ಕೂಡ ಕರಿತೇವೆ ಸರಿ ಇದನ್ನು ಸ್ಪೆಷಲ್ ಜೋಗ್ರಫಿ ಅಂತಲೂ ಕೂಡ ಕರಿತೇವೆ ಇವೆಲ್ಲದರ ಮುಖ್ಯ ಏನು ಅಂತ ಹೇಳಿದ್ರೆ ಒಂದು ಭೂಭಾಗಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾಗಿರುವ ಮಾಹಿತಿಯನ್ನು ಪಡೆದುಕೊಳ್ತಕ್ಕಂಥದ್ದು ಸೊ ಹೀಗಾಗಿ ಭೂಗೋಳಶಾಸ್ತ್ರದಲ್ಲಿ ಮೂರು ವಿಷಯಗಳು ಮೂರು ಪ್ರಧಾನ ವಿಷಯಗಳಿದ್ದು ಮೂರು ಪ್ರಧಾನ ವಿಷಯಗಳಿಗೆ ಸಂಬಂಧ ಭಾಗಗಳಿಗೆ ಸಂಬಂಧಪಟ್ಟಂತೆ ನಮಗೆ ಪ್ರಶ್ನೆಗಳನ್ನು ಪರೀಕ್ಷೆಗಳಲ್ಲಿ ನೀಡ್ತಕ್ಕಂಥದ್ದನ್ನು ನಾವುಗಳು ಕಾಣ್ತೇವೆ ಈ ಪ್ರಶ್ನೆಗಳನ್ನು ನೀಡುವಾಗ ಆಯಾ ಪರೀಕ್ಷೆಗಳಿಗೆ ಸಂಬಂಧಿಸಿದಂತಹ ಯಾವ ಮಟ್ಟದ ಪರೀಕ್ಷೆ ಅದು ಅಂತಕ್ಕಂಥದ್ದನ್ನು ಅವಲಂಬಿಸಿ ಪ್ರಶ್ನೆಗಳನ್ನು ನೀಡಲಾಗ್ತದೆ ಹಾಗಾದರೆ ಪರೀಕ್ಷೆಗಳಲ್ಲಿ ಕೊಡುವಾಗ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಕೊಡ್ತೇವೆ ಯಾವುದೇ ಪ್ರಶ್ನೆ ಪತ್ರಗಳನ್ನು ಕೊಟ್ಟಾಗ ಅದರಲ್ಲಿ ಮೂರು ವಿಧದ ಪ್ರಶ್ನೆಗಳನ್ನು ನಾವು ಕಾಡ್ತೇವೆ ಪ್ರಶ್ನೆ ಪತ್ರಿಕೆ ಕೊಡುವಾಗಲೇ ನಮಗೆ ಪ್ರಶ್ನೆಗಳನ್ನು ಮಾಡುವಾಗಲೇ ನಾವು ಮೂರು ಹಂತಗಳಲ್ಲಿ ವಿಂಗಡಿಸ್ಕೊಳ್ತೇವೆ ಒಂದು ಸರಳವಾಗಿರ್ತಕ್ಕಂಥ ಸ ಪ್ರಶ್ನೆಗಳು ಸಿಂಪಲ್ ಕ್ವಶನ್ಸ್ ಡೈರೆಕ್ಟ್ ಕ್ವೆಶನ್ಸ್ ಎರಡದು ಮಧ್ಯಮ ಹಂತದ ಪ್ರಶ್ನೆಗಳು ಅಂದರೆ ಕಠಿಣತೆ ಡಿಫಿಕಲ್ಟಿ ಲೆವೆಲ್ ಒಂದು ಎರಡನೇದು ಮಧ್ಯಮ ಗಾತ್ರದೊಂದು ಮೂರದು ಹೆಚ್ಚು ಸಂಕೀರ್ಣವಾಗಿರ್ತಕ್ಕಂಥ ಪ್ರಶ್ನೆಗಳು ಅತಿ ಕಷ್ಟವಾಗಿರ್ತಕ್ಕಂಥ ಪ್ರಶ್ನೆಗಳು ಭೂಗೋಳಶಾಸ್ತ್ರದಲ್ಲಿ ಕೂಡ ಇದನ್ನು ನಾವು ಕಾಣ್ತೇವೆ ಸರಳವಾಗಿರ್ತಕ್ಕಂಥ ಅಂದರೆ ನೇರವಾಗಿ ಉತ್ತರವನ್ನು ಕೊಡ್ತಕ್ಕಂಥದ್ದು ಹೆಚ್ಚು ಕಡಿಮೆ ಇದು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಡಿಗ್ರಿ ಲೆವೆಲ್ ಪದವಿ ಪದ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಥವಾ ಪಿ ಯು ಸಿ ಲೆವೆಲ್ ಕ್ವಶನ್ ಪೇಪರಲ್ಲೂ ಕೂಡ ಆಯಾ ಹಂತದ ಪ್ರಶ್ನೆ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಗೊತ್ತಿರ್ತಕ್ಕಂಥ ಪ್ರಶ್ ವಿಷಯಗಳು ಎರಡನೇದು ಮಧ್ಯಮ ಹಂತದ ಪ್ರಶ್ನೆಗಳು ಅಂತ ಹೇಳಿದ್ರೆ ಇದು ಸುಮಾರು ಶೇಕಡ ನಲವತ್ತರಷ್ಟು ಪ್ರಶ್ನೆಗಳು ಈ ಮಧ್ಯಮ ಹಂತದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಿರ್ತವೆ ಯಾವುದೇ ಪ್ರಶ್ನೆ ಪತ್ರಿಕೆ ತಗೊಂಡಾಗ ಮಧ್ಯಮ ಗಾತ್ರದ ಮಧ್ಯಮ ಹಂತದ ಕಠಿಣತೆ ಇರತಕ್ಕಂಥ ಪ್ರಶ್ನೆಗಳು ಶೇಕಡ ನಲವತ್ತರಷ್ಟು ಇರ್ತವೆ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳು ಶೇಕಡ ಮೂವತ್ತರಷ್ಟು ಇರ್ತವೆ ಅತಿ ಸಂಕೇತವಾಗಿರ್ತಕ್ಕಂಥ ಪ್ರಶ್ನೆಗಳು ಶೇಕಡ ಮೂವತ್ತರಷ್ಟು ಇರ್ತವೆ ಮಧ್ಯಮ ಹಂತ ಪ್ರಶ್ನೆಗಳು ಅಂತ ಹೇಳಿದ್ರೆ ಇವುಗಳ ಸಾಮಾನ್ಯವಾಗಿ ಹೆಚ್ಚು ಕಷ್ಟಪಟ್ಟು ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಮಾಡೋದಕ್ಕೆ ಸಾಧ್ಯ ಬರೀ ಸುಮ್ರೆ ಪರೀಕ್ಷೆಗೆ ಬಂದಿದ್ರೆ ಬ ಬಂದುಬಿಟ್ರೆ ಅವನು ಅವನಿರ್ತಕ್ಕಂಥ ನಾಲೆಡ್ಜ್ನ ಮಾಡ್ತಕ್ಕಂಥದ್ದು ಕಷ್ಟ ಇರ್ತವೆ ಇದು ಇದರಲ್ಲಿ ಪರೀಕ್ಷೆಗೆ ಓದೇನೆ ಹೋಗಿರ್ತಕ್ಕಂಥವನು ಕೂಡ ಶೇಕಡ ಮೂವತ್ತರಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರ್ತಾನೆ ಯಾಕೆ ಅಂತಂದರೆ ಇದು ಈ ಸಾಮಾನ್ಯವಾಗಿ ಎಲ್ಲರೂ ಗೊತ್ತಿರ್ತಕ್ಕಂಥ ಪ್ರಶ್ನೆಗಳು ಸ್ನೇಹಿತರೆ ಮುಖ್ಯವಾಗಿರ್ತಕ್ಕಂಥದ್ದು ಇದು ನೋಡಿ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಮಧ್ಯಮ ಆಗಾತ್ರದ ಪ್ರಶ್ನೆಗಳಿಗೆ ಉತ್ತರ ಬರೆದರೂ ಕೂಡ ಅವನು ಯಾವುದೇ ಸೆಲೆಕ್ಷನ್ಗೆ ಬರೋದಿಲ್ಲ ಸೆಲೆಕ್ಷನ್ ಅಂತ ಬರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅವನ ಸ್ಕೋರಿಂಗು ತುಂಬ ಕಡಿಮೆ ಅವನು ಏನಾದರೂ ಕೂಡ ವಿದ್ಯಾರ್ಥಿ ಸೆಲೆಕ್ಷನ್ ಲೆವೆಲ್ ಬರಬೇಕು ಅಂತ ಹೇಳಿದ್ರೆ ಅವನು ಸಂಕೀರ್ಣ ಭಾತ ಈ ಪ್ರಶ್ನೆಗಳಿಗೂ ಮಾಡಿ ಸಂಕೀರ್ಣವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಿದಾಗ ಮಾತ್ರ ಅವನು ತೇರ್ಗಡೆಯಾಗಿ ಆಯ್ಕೆಯ ಪಟ್ಟಿಯಲ್ಲಿ ಸೇರ್ಪಡೆ ಸೇರ್ಪಡೆಗೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಈ ಸಂಕೀರ್ಣವಾಗಿರ್ತಕ್ಕಂಥ ಪ್ರಶ್ನೆಗಳು ಹೇಗಿರ್ತವೆ ಅಂತ ಹೇಳಿದ್ರೆ ಅದು ಬಹಳ ಕಠಿಣವಾಗಿರ್ತವೆ ಓದಿರ್ತಕ್ಕಂಥ ವಿದ್ಯಾರ್ಥಿ ಮಾತ್ರ ಅವುಗಳಿಗೆ ಉತ್ತರಿಸಬಲ್ಲ ಇಲ್ಲ ಅಂತ ಹೇಳಿದ್ರೆ ಅವನು ಯಾವುದೇ ಕಾರಣಕ್ಕೂ ಕೂಡ ಆ ಪ್ರಶ್ನೆಗಳಿಗೆ ಉತ್ತರಿಸ್ತಕ್ಕಂಥದ್ದು ಕಷ್ಟವಾಗಿರ್ತದೆ ಇದಕ್ಕೆ ಉದಾಹರಣೆಯಾಗಿ ಹಲವಾರು ಪ್ರಶ್ನೆಗಳನ್ನು ಹಲವಾರು ಉದಾಹರಣೆಗಳನ್ನು ನಾವು ಕೊಡ್ತಾ ಹೋಗ್ಬೋದು ಈ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉದಾಹರಣೆಗೆ ಭಾರತದಲ್ಲಿರುವ ಇಂದಿನ ಕೇಂದ್ರಾಡಳಿತ ಪ್ರದೇಶಗಳ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಭಾರತದಲ್ಲಿರುವ ಪ್ರಸ್ತುತ ಇರುವ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಇದು ಸಾಮಾನ್ಯವಾಗಿ ಯಾವುದೇ ಪ್ರಶ್ನೆಗಳಿಗೆ ಯಾವುದೇ ಪರೀಕ್ಷೆಗಳಿಗೆ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಇದರ ಮೊದಲ ಹಂತದಲ್ಲಿ ಇವುಗಳನ್ನು ತಿಳ್ಕೊಳ್ತಾ ತಿಳ್ಕೊಂಡಿರ್ತಾನೆ ಆದರೆ ಕೆಲವು ಸರಿ ಇದನ್ನು ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ ಏನು ಅಂತೇಳಿದ್ರೆ ಕೆಲವೊಂದು ರಾಜ್ಯನೂ ಕೇಂದ್ರಾಡಳಿತ ಪ್ರದೇಶನೂ ಕೂಡ ಸ್ಪಷ್ಟವಾಗಿ ಗೊತ್ತಿರೋದಿಲ್ಲ ಆಗಿಂದಾಗ್ಗೆ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಬದಲಾವಣೆಯನ್ನು ಆ ಉದಾಹರಣೆಗೆ ಇವತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಸಂಖ್ಯೆ ಅಂದ್ಬಿಟ್ಟು ಅವನು ಎ ಬಿ ಸಿ ಡಿ ಕೊಟ್ಟಿರ್ತಾನೆ ಎಲ್ಲಿ ಐದು ಕೊಡ್ತಾನೆ ಬಿನಲ್ಲಿ ಆರು ಕೊಡ್ತಾನೆ ಸಿನಲ್ಲಿ ಏಳು ಕೊಡ್ತಾನೆ ಡಿನಲ್ಲಿ ಎಂಟು ಕೊಡ್ತಾನೆ ಬಹುಶಃ ನಿಮ್ಮೆಲ್ಲರೂ ಕೂಡ ಚೆನ್ನಾಗಿ ಗೊತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಇವತ್ತಿರ್ತಕ್ಕಂಥದ್ದು ಒಟ್ಟು ಎಂಟು ಅಥವಾ ಇದನ್ನೇ ತಿರುಗಿಸ್ಕೊಡ್ಬೋದು ಬದಲಾಯಿಸ್ಕೊಡ್ಬೋದು ಹೇಳಿದ್ರೆ ಇತ್ತೀಚೆಗೆ ನಿರ್ಮಾಣಗೊಂಡಿರ್ತಕ್ಕಂಥ ಕೇಂದ್ರಾಡಳಿತ ಪ್ರದೇಶ ಪ್ರದೇಶಗಳು ಅಂತ ಹೇಳ್ಬಿಟ್ಟು ಕೊಡ್ಬೋದು ಇತ್ತೀಚೆಗೆ ನಿರ್ಮಾಣಗೊಂಡಿರ್ತಕ್ಕಂಥ ಕೇಂದ್ರಾಡಳಿತ ಪ್ರದೇಶ ಅಂತೇಳಿದ್ರೆ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಅಥವಾ ಇನ್ನೂ ಬದಲಾಯಿಸಿ ಭಾರತದ ಅತಿ ದೊಡ್ಡದ ಅತಿ ದೊಡ್ಡ ಹಾಗೂ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶಗಳು ಯಾಕೆಂದರೆ ಇವೆರಡೂ ಕೂಡ ಈಗ ನ್ಯೂಸ್ನಲ್ಲಿ ಇರ್ತಕ್ಕಂಥವು ಭಾರತದಲ್ಲಿರ್ತಕ್ಕಂಥ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಮತ್ತು ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಇವೆರಡನ್ನು ಕೂಡ ನಿಮಗೆ ಕೊಡು ಪ್ರಶ್ನೆಗಳಲ್ಲಿ ಕೇಳಬಹುದು ಇದರಲ್ಲಿ ಅತಿ ಚಿಕ್ಕದಾಗಿರ್ತಕ್ಕಂಥ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ ಲಕ್ಷದ್ವೀಪ ಅತಿ ದೊಡ್ಡದಾಗಿರ್ತಕ್ಕಂಥ ಕೇಂದ್ರಾಡಳಿತ ಪ್ರದೇಶ ಲಡಾಖ್ ಇದ್ರ ಮೇಲೆ ಪ್ರಶ್ನೆಗಳನ್ನು ಕೇಳಬಹುದು ಇದು ಡೈರೆಕ್ಟಾಗಿರ್ತಕ್ಕಂಥ ಪ್ರಶ್ನೆಗಳು ಇದರಲ್ಲಿ ಅಂತಹ ಕಠಿಣವಾಗಿರ್ತಕ್ಕಂಥ ಪ್ರಶ್ನೆ ಉತ್ತರ ಯಾವುದೂ ಕೂಡ ಇಲ್ಲ ಪರೀಕ್ಷೆಗಳಿಗೆ ರೆಡಿ ಸಿದ್ಧವಾಗಿರ್ತ ಸಿದ್ಧವಾಗ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಉತ್ತರವನ್ನು ನೀಡಬಹುದು ಇನ್ನು ಮಧ್ಯಮ ಗಾತ್ರದ ಪ್ರಶ್ನೆಗಳು ಮಧ್ಯಮ ಗಾತ್ರದ ಪ್ರಶ್ನೆಗಳು ಅಂತ ಹೇಳಿದ್ರೆ ಇದರಲ್ಲಿ ಉದಾಹರಣೆಗೆ ಇವುಗಳ ಈ ಕೇಂದ್ರಾಡಳಿತ ಪ್ರದೇಶಗಳನ್ನು ಅವುಗಳ ಅವುಗಳ ವಿಸ್ತೀರ್ಣಕ್ಕೆ ತಕ್ಕಂತೆ ಜೋಡಿಸಿ ವಿಸ್ತೀರ್ಣ ಆಧಾರದ ಮೇಲೆ ಜೋಡಿಸಿ ಏರಿಕೆಯ ಕ್ರಮದಲ್ಲಿ ಅಥವಾ ಇಳಿಕೆಯ ಕ್ರಮದಲ್ಲಿ ಜೋಡಿಸಿ ಇದರಲ್ಲಿ ಎ ಐ ಬಿ ಸಿ ಡಿ ಅಂತ ಕೊಡ್ತಾರೆ ಇದರಲ್ಲಿ ಈ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ನಿಮಗೆ ಆ ಪ್ರದೇಶಗಳ ವಿಸ್ತೀರ್ಣದ ಬಗ್ಗೆ ಮಾಹಿತಿ ಸ್ಪಷ್ಟವಾಗಿರಬೇಕು ಇಲ್ಲದವ್ರು ಜೋಡಿಸ್ತಕ್ಕಂಥದ್ದು ಕಷ್ಟ ಕೊನೆ ಪಕ್ಷ ನಿಮಗೆ ನಾಲ್ಕು ಪ್ರ ಪ್ರದೇಶಗಳು ಗೊತ್ತಿದ್ರೆ ನೀವು ಉಳಿದಕ್ಕೆ ನೀವು ಉತ್ತರವನ್ನು ನೀವು ಹುಡುಕ್ಬೋದು ಈಗಾಗಲೇ ಎರಡು ಹೇಳಿದ್ದೀನಿ ಅತಿ ಹೆಚ್ಚಾಗಿರ್ತ ಅತಿ ದೊಡ್ಡದು ಯಾವುದು ಅತಿ ಚಿಕ್ಕದು ಯಾವುದು ಅಂತ ಇನ್ನೊಂದು ಎರಡು ನಿಮಗೆ ಗೊತ್ತಿದ್ರೆ ಸುಲಭವಾಗಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬಹುದು ನೋಡಿ ಇತ್ತೀಚೆಗೆ ಇತ್ತೀಚೆಗೆ ಡಾಮಂಡ್ ಡಿಯು ದಾದ್ರಾ ನಗರ ಹವೇಲಿ ಇವು ಮೊದಲು ಬೇರೆ ಬೇರೆ ಆಗಿದ್ದು ಇವುಗಳನ್ನು ಒಟ್ಟುಗೂಡಿಸಿ ಒಂದೇ ಕೇಂದ್ರಾಡಳಿತ ಪ್ರದೇಶವಾಗಿ ಮಾಡಿದ್ದಾರೆ ಇದನ್ನು ಇಟ್ಕೊಂಡಂತೆ ನೀವು ಅತಿ ದೊಡ್ಡದು ಲಡಾಖ್ ಅದಕ್ಕಿಂತ ನೆಕ್ಸ್ಟ್ ಬರ್ತಕ್ಕಂತಹದ್ದು ಜಮ್ಮು ಕಾಶ್ಮೀರ ಮೂರನೇದು ಅಂಡಮಾನ್ ಮತ್ತು ನಿಕೋಬಾರ್ ನಾಲ್ಕನೇದು ದೆಹಲಿ ಈ ನಾಲ್ಕು ಕೂಡ ಅತಿ ದೊಡ್ಡದಾಗಿರ್ತಕ್ಕಂಥ ಕೇಂದ್ರಾಡಳಿತ ಪ್ರದೇಶಗಳು ಇವುಗಳಲ್ಲಿಯೂ ಕೂಡ ಅತಿ ಇವುಗಳನ್ನು ಬಿಟ್ಟುಬಿಟ್ಟು ಕೆಡೋದು ಕೆಲವು ಸರಿ ಕ್ವಶನ್ ಕೊಡ್ತಾರೆ ಕೊಟ್ಬಿಟ್ಟು ಅತಿ ಚಿಕ್ಕದಾಗಿರ್ತಕ್ಕಂಥ ನಾಲ್ಕು ಕೊಟ್ಬಿಟ್ಟು ನಿಮ್ಗೆ ಜೋಡಿಸಿ ಅಂತ ಹೇಳ್ತಾರೆ ಈಗಾಗಲೇ ನಿಮಗೆ ಒಂದು ಹೇಳಿದ್ದೀನಿ ಒಂದು ಯಾವುದು ಅಂತ ಹೇಳಿದ್ರೆ ಲಕ್ಷ ದ್ವೀಪ ಅತಿ ಚಿಕ್ಕದಾಗಿರ್ತಕ್ಕಂಥದ್ದು ಲಕ್ಷ ದ್ವೀಪವನ್ನು ಬಿಟ್ಟರೆ ನಂತರ ಬರ್ತಕ್ಕಂಥದ್ದು ಪುದುಚೇರಿ ನಂತರ ಬರ್ತಕ್ಕಂಥದ್ದು ಚಂಡೀಗರ ನಂತರ ಬರ್ತಕ್ಕಂಥದ್ದು ದಾದ್ರಾ ದಾಮನ್ ಡಿ ಯು ದಾದ್ರಾಮ್ ನಗರ್ ಹವೇಲಿ ಇವುಗಳನ್ನು ಕ್ರಮವಾಗಿ ನಿಮಗೆ ಜೋಡಿಸ್ಬೋದು ಜೋಡಿಸ್ಬೇಕಾಗ್ತದೆ ಇದನ್ನು ಈ ವಿಧಾನವನ್ನು ಅನುಸರಿಸಿ ಮಧ್ಯಮ ಗಾತ್ರದ ಪ್ರಶ್ನೆಯನ್ನು ನಾವುಗಳು ರೂಪಿಸ್ತೇವೆ ಸ್ನೇಹಿತರೆ ಇವಕ್ಕೆಲ್ಲಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ಸಂಕೀರ್ಣವಾಗಿರ್ತಕ್ಕಂಥ ಪ್ರಶ್ನೆಗಳು ಸಂಕೀರ್ಣವಾದ ಪ್ರಶ್ನೆಗಳಿಗೆ ಬಂದಾಗ ಅವುಗಳಲ್ಲಿ ನಿಮಗೆ ಸುಲಭವಾಗಿ ಉತ್ತರವನ್ನು ಹುಡುಕೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ಇದಕ್ಕೆ ನಿಮಗೆ ಸ್ಪಷ್ಟವಾಗಿ ಗೊತ್ತಿರೋದು ಉತ್ತರ ಗೊತ್ತಿದರೆ ಮಾತ್ರ ನಿಮಗೆ ಹೇಳೋದಕ್ಕೆ ಸಾಧ್ಯ ಈ ಕೆಳಗಿನ ಹೇಳಿಕೆ ಈ ಕೆಳಗಿನ ಹೇಳಿಕೆ ಯಾವ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಿಸಿದೆ ಈ ಕೆಳಗಿನ ಹೇಳಿಕೆ ಯಾವ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಿಸಿದೆ ಒಂದು ಇವುಗಳು ಸಂಪೂರ್ಣವಾಗಿ ಹವಳ ದ್ವೀಪಗಳು ಇವುಗಳು ಸಂಪೂರ್ಣವಾಗಿ ಹವಳ ದ್ವೀಪಗಳು ಬಿ ಇವುಗಳ ವಿಸ್ತೀರ್ಣ ವಿಸ್ತೀರ್ಣ ಕಡಿಮೆ ಹಾಗೂ ಹಲವಾರು ದ್ವೀಪಗಳನ್ನು ಇದು ಒಳಗೊಂಡಿದೆ ಹಲವಾರು ದ್ವೀಪಗಳನ್ನು ಇದು ಒಳಗೊಂಡಿದೆ ಸಿ ಇದರ ಜನಸಂಖ್ಯೆಯೂ ಕಡಿಮೆ ಬಿ ಇವುಗಳಲ್ಲಿ ಪ್ರವಾಸೋದ್ಯಮಕ್ಕೆ ಇತ್ತೀಚೆಗೆ ಒತ್ತು ನೀಡಲು ಸರ್ಕಾರ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ನೋಡಿ ನಾಲ್ಕನೇ ಪ್ರಶ್ನೆ ಬಂದಾಗ ಕೇವಲ ಭೂಗೋಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಮಾತ್ರ ಅಲ್ಲ ಅದು ಇದು ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕವಾಗಿ ಸಂಬಂಧಪಟ್ಟಂತೆ ಹಾಗೆಯೇ ಸರ್ಕಾರದ ಇತ್ತೀಚಿನ ನೀತಿ ನಿಯಮಗಳು ನೀತಿ ನಿಯಮಾವಳಿಗಳಿಗೂ ಕೂಡ ಇದು ಸಂಬಂಧಪಟ್ಟಿರಬಹುದಾಗಿದೆ ಇದರಲ್ಲಿ ಏನು ಅಂತ ಹೇಳಿದ್ರೆ ಈ ಎಲ್ಲವನ್ನು ಕೂಡ ಪರಿಶೀಲಿಸಿದಾಗ ಮೊದಲನೇದು ಹವಳ ದ್ವೀಪಗಳು ಲಕ್ಷದ್ವೀಪ ಇವುಗಳಲ್ಲಿ ಒಂದಲ್ಲ ಹಲವಾರು ದ್ವೀಪಗಳಿವೆ ಹೆಸರೇ ಲಕ್ಷದ್ವೀಪ ಆದರೆ ಅಲ್ಲಿರ್ತಕ್ಕಂಥ ಲಕ್ಷದ್ವೀಪಗಳೇನು ಕೂಡ ಅಲ್ಲ ಸುಮಾರು ಮೂವತ್ತರಿಂದ ನಲವತ್ತು ಸಣ್ಣ ಸಣ್ಣ ದ್ವೀಪಗಳು ಮಾತ್ರ ಇವೆ ಜನಸಂಖ್ಯೆ ಇರ್ತಕ್ಕಂಥದ್ದು ತೀರಾ ಕಡಿಮೆ ನಾಲ್ಕನೇ ಅತಿ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ ಇತ್ತು ಇದು ಇತ್ತೀಚೆಗೆ ಅತಿ ಹೆಚ್ಚು ನ್ಯೂಸ್ನಲ್ಲಿರ್ತಕ್ಕಂತಹ ಪ್ರದೇಶಗಳಲ್ಲಿ ಒಂದು ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ನಮ್ಮ ಪ್ರಧಾನಿಯವರು ಈ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಭೇಟಿ ನೀಡಿದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಜನ ಮಾಲ್ಡೀವ್ಸ್ಗೆ ಹೋಗಿ ಖರ್ಚು ಮಾಡ್ತಕ್ಕಂಥ ಹಣವನ್ನು ಅಲ್ಲಿ ಅಭಿವೃದ್ಧಿಗೆ ನೀಡ್ತಕ್ಕಂಥ ಹಣವನ್ನು ಇಲ್ಲಿಯ ಲಕ್ಷದ್ವೀಪಗಳಲ್ಲೇ ಖರ್ಚು ಮಾಡಲಿ ಅವರಿಗೆ ಇಲ್ಲಿಯೇ ಮಾಲ್ಡೀವ್ಸ್ನಲ್ಲಿರ್ತಕ್ಕಂಥ ಸೌಲಭ್ಯಗಳನ್ನು ಅನುಕೂಲತೆಗಳನ್ನು ಮನೋರಂಜನೆಗಳನ್ನು ಇಲ್ಲೇ ನಾವು ನೀಡುವ ನೀಡಲು ಉದ್ದೇಶಿಸುತ್ತೇವೆ ಅಷ್ಟು ಹಣವನ್ನು ಖರ್ಚು ಮಾಡಲು ನಾವು ಸಿದ್ಧರಿದ್ದೇವೆ ನಮ್ಮಲ್ಲಿರ್ತಕ್ಕಂಥ ಕಂಪ್ನಿಗಳು ಇಲ್ಲಿ ಹಣವನ್ನು ಹೂಡಿಕೆ ಮಾಡಲು ಸಿದ್ಧವಾಗಿದೆ ಅಂತಕ್ಕಂತಹ ಹೇಳಿಕೆ ಸಂಬಂಧ ಇದಕ್ಕೆ ಸಂಬಂಧಪಟ್ಟಂಥ ಹೇಳಿಕೆಗಳನ್ನು ಈಗ ನೀಡಿದ್ದಾರೆ ಸೊ ಹೀಗಾಗಿ ಲಕ್ಷ ದ್ವೀಪಗಳಿಗೆ ಪ್ರಧಾನಿ ಹೋಗಿದ್ದು ಮಾಲ್ಡೀವ್ಸ್ ದ್ವೀಪಗಳ ಜನರನ್ನು ಕೆರಳಿಸಿದೆ ಏನಂದ್ರೆ ನಮ್ಗೆ ಬರ್ತಾ ಇರ್ತಕ್ಕಂಥ ಪ್ರವಾಸಿಯವರನ್ನ ಈ ಪ್ರವಾಸಿಗರನ್ನು ಇವ್ರು ಕಿತ್ಕೊಳ್ಳೋಕೆ ನೋಡ್ತಾ ಅವರಲ್ಲ ಲಕ್ಷದ್ವೀಪಗಳು ನಿಮ್ಗೆ ಎಷ್ಟೇ ಕೋಟಿ ಖರ್ಚು ಮಾಡಿದ್ರು ಕೂಡ ಮಾಲ್ಡೀವ್ಸ್ ಆಗಲಾರದು ಅಂತಕ್ಕಂತಹ ಮಾತುಗಳನ್ನು ಅಲ್ಲಿಯ ರಾಜಕೀಯ ಗಣ್ಯರು ಹೇಳಿದ್ದಾರೆ ಸೊ ಅಂದರೆ ಇಷ್ಟಕ್ಕೆಲ್ಲ ಕಾರಣವಾಗಿದ್ದು ಈ ಮಾಲ್ಡೀವ್ಸ್ಗೆ ಮಾಲ್ಡೀವ್ಸನ್ನು ಬಿಟ್ಟು ನಮ್ಮ ಪ್ರಧಾನಿ ಲಕ್ಷದ್ವೀಪಕ್ಕೆ ಹೋಗಿ ಅಲ್ಲಿ ಮನೋರಂಜನೆಗೆ ಹೇಗೆ ಇದು ಸೂಕ್ತವಾಗಿದೆ ಅಂತಕ್ಕಂತಹ ಹೇಳಿಕೆಯನ್ನು ಭಾರತಕ್ಕೆ ನೀಡಿದ್ದು ಭಾರತದ ಜನರು ಈ ದ್ವೀಪಗಳ ಬಗ್ಗೆ ಗಮನ ಹರಿಸೋದಕ್ಕೆ ಕಾರಣವಾಗಿದೆ ನೋಡಿ ಇದು ಯಾರು ಕರೆಂಟ್ ಅಫೇರ್ಸ್ ಓದ್ತಾ ಇರ್ತಾರೆ ಅವರು ಯಾರು ಜಾಗ್ರಫಿ ಓದ್ತಾ ಇರ್ತಕ್ಕಂಥವ್ರು ಅವರು ಯಾರು ಓದಿದ್ದಾರೆ ಅವರು ಸೊ ಹೀಗೆ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಈ ಪ್ರಶ್ನೆಗಳಿಗೆ ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇದಿದೆ ಅಥವಾ ಈ ನಾಲ್ಕರಲ್ಲಿ ಕೊಟ್ಬಿಟ್ಟು ಇದು ಯಾವುದಾದ್ರೂ ಕೂಡ ತಪ್ಪು ಹೇಳಿಕೆಯನ್ನು ಕೊಟ್ಟು ಈ ಹೇಳಿಕೆಗಳಲ್ಲಿ ಲ ಲಕ್ಷದ್ವೀಪಗಳಿಗೆ ಯಾವುದು ಸರಿಯಾಗಿದೆ ಅಂತ ಕೇಳ್ಬೋದು ಯಾವುದು ಸರಿಯಾಗಿದೆ ಅಂತ ಕೇಳ್ಬೋದು ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ನಿಮಗೆ ಯಾವ ಹೇಳಿಕೆಗಳಲ್ಲಿ ಯಾವ ಸರಿಯಾಗಿದೆ ಅಂತ ಹೇಳಬೇಕು ಅಂತ ಹೇಳಿದ್ರೆ ನಿಮಗೆ ಅದರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಿಷಯವನ್ನು ಹೇಗೆ ಇದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಏನೋ ಉದಾಹರಣೆ ಕೊಡ್ತೀನಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಈ ಹೇಳಿಕೆಗಳಲ್ಲಿ ಯಾವುದು ಸ ಯಾವುದು ಯಾವುವು ಸರಿಯಾಗಿದೆ ಇದು ಸಂಕೀರ್ಣ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಕೊಡ್ತೀನಿ ಎ ಬಿ ಸಿ ಡಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ವಿಶ್ವ ಪಾರಂಪರಿಕ ವಿಶ್ವ ಪಾರಂಪರಿಕ ಸಂಕೀರ್ಣಗಳ್ಯಾವುದು ಯಾವುದು ಅಂತ ಹೇಳಿದ್ರೆ ಇದರಲ್ಲಿ ನೀವು ಯಾವ್ದು ಹೇಳಿಕೆ ಸರಿ ಇದೆ ಯಾವ ಹೇಳಿಕೆ ಸರಿ ಇಲ್ಲ ಅಂತ ನೀವು ಗುರುತು ಮಾಡಬೇಕಾಗ್ತದೆ ಯುನೆಸ್ಕೋ ಹೆರಿಟೇಜ್ ಸೈಟ್ಗಳು ನಮ್ಮಲ್ಲಿ ಯಾವ್ದು ಇದೆ ಇದರಲ್ಲಿ ಯಾವುದು ಅಂತ ಉದಾಹರಣೆಗೆ ಬಾದಾಮಿ ಐಹೊಳೆ ಪಟ್ಟದ್ಕಲ್ ಹಂಪಿ ಹಂಪಿ ಬೇಲೂರು ಹಳೇಬೀಡ್ ಸೋಮನಾಥಪುರ ಬೇಲೂರು ಹಳೆಬೀಡು ಸೋಮನಾಥ್ಪುರ ನಾಲ್ಕನೇದು ನಾಲ್ಕನೇದು ಇಲ್ಲಿ ನೋಡಿ ನಾನಿಲ್ಲಿ ನಾಲ್ಕು ವಿಶ್ವ ಪಾರಂಪರಿಕ ಸಂಕೇತಗಳು ವಿ ವಿಷಯಗಳು ಊರುಗಳನ್ನು ಕೊಟ್ಬಿಟ್ಟು ಇದರಲ್ಲಿ ಈ ನಾಲ್ಕರಲ್ಲಿ ಯಾವುದು ಯಾವುದು ಅಥವಾ ಯಾವುವು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಕರ್ನಾಟಕದಲ್ಲಿ ಸೇರಿಸಲ್ಪಟ್ಟಿಲ್ಲ ಕ್ವೆಶನ್ನು ಸೇರಿಲ್ಲ ಕ್ವಶನ್ ಓದುವಾಗಲೇ ಸರಿಯಾಗಿ ಓದ್ಬೇಕು ನೀವು ಇಲ್ಲಿ ಸೇರಿಲ್ಲ ಅನ್ನೋದನ್ನು ಸೇರಿವೆ ಅಂತ ಹೇಳ್ಕೊಂಡು ಓದ್ಕೊಂಡು ನೀವು ರೈಟ್ ಹಾಕ್ಕೊಂಡು ಹೋಗಿಬಿಟ್ರೆ ಆಗೋಲ್ಲ ಕ್ವೆಶನ್ ಓದುವಾಗಲೇ ಕ್ವಶನಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಕೊಟ್ಟಿರ್ತೀವಿ ಸೇರಿವೆ ಅನ್ನೋದು ಒಂಥರ ರೀತಿಯಾದರೆ ಯಾವುದು ಸೇರಿಲ್ಲ ಅಂತ ಕೊಡ್ತೀವಿ ಯಾವ ಗುಂಪಿಗೆ ಸೇರಿವೆ ಅಂತ ಹೇಳಿದ್ರೆ ಯಾವ ಗುಂಪಿಗೆ ಸೇರಿಲ್ಲ ಅಂತ ಕೇಳ್ತಿರ್ತೀವಿ ಸೊ ಹೀಗಾಗಿ ಪ್ರಶ್ನೆಯನ್ನು ಪೂರ್ತಿ ಓದ್ದೇನೆ ಯಾವುದೇ ಕಾರಣಕ್ಕೂ ಕೂಡ ನೀವು ಆನ್ಸರ್ ಮಾಡೋದಕ್ಕೆ ಹೋಗದು ಪ್ರಶ್ನೆಯನ್ನು ಸ್ಪಷ್ಟವಾಗಿ ಓದಬೇಕು ಅರ್ಥ ಮಾಡ್ಕೊಂಡು ಮುಂದ್ಕೋಬೇಕು ಸೊ ಇಲ್ಲಿ ಯಾವುದಕ್ಕೆ ಸೇರಿಲ್ಲ ಅಂತ ಹೇಳ್ತೀನಿ ಸೇರಿಲ್ಲ ಅಂತ ಹೇಳಿದಾಗ ನೀವು ಒಂದು ಸೇರಿರ್ಬೋದು ಒಂದು ಸೇರಿಲ್ದೇ ಇರ್ಬೋದು ಅಥವಾ ಎರಡು ಸೇರಿಲ್ದೇ ಇರ್ಬೋದು ಅಥವಾ ಮೂರು ಸೇರಿಲ್ದೇ ಇರ್ಬೋದು ಸೊ ಹಾಗಾಗಿ ಇಲ್ಲಿ ಉತ್ತರ ಕೊಡುವಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಎ ಮಾತ್ರ ಎರಡು ಎ ಬಿ ಮಾತ್ರ ಮೂರು ಎ ಬಿ ಸಿ ಡಿ ಎ ಬಿ ಸಿ ಮಾತ್ರ ನಾಲ್ಕು ನನ್ನ ಅಂತ ಯಾಬೋ ಯಾವುವು ಅಲ್ಲ ಅಂತ ಕೇಳ್ತೀವಿ ಬೇಡ ಯಾವ ಬೇಡ ಎ ಬಿ ಸಿ ಡಿ ತಗೊಂಡಾಗ ಡಿ ಮಾತ್ರ ನೋಡಿ ಇಲ್ಲಿ ಈ ಮೂರು ಗುಂಪುಗಳು ಕೂಡ ಕರ್ನಾಟಕದಿಂದ ವಿಶ್ವ ಪಾರಂಪರಿಕ ಸೆಟ್ ಪಾರಂಪರಿಕ ಪಟ್ಟಿಗೆ ಸೇರಿರತಕ್ಕಂತಹ ಅಂಗೀಕರಿಸಲ್ಪಟ್ಟಿರತಕ್ಕಂತಹ ಊರುಗಳು ಇದರಲ್ಲಿ ಬದಾಮಿ ಪಟ್ಟದಕಲ್ ಐಹೊಳೆ ಇವುಗಳು ಸಾವಿರದ ಒಂಬೈನೂರ ಎಂಬತ್ತರಲ್ಲಿಯೇ ಸೇರ್ಪಡೆಗೊಂಡಿವೆ ಕರ್ನಾಟಕದಿಂದ ಮೊದಲು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಕೊಟ್ಟಿರ್ತಕ್ಕಂತಹ ಸ್ಥಳಗಳು ಅಂತ ಹೇಳಿದ್ರೆ ಅವುಗಳು ಬಾದಾಮಿ ಐಹೊಳೆ ಮತ್ತು ಪಟ್ಟದಕಲ್ಲು ಕರ್ನಾಟಕದ ಅತ್ಯಂತ ಪುರಾತನವಾಗಿರ್ತಕ್ಕಂತಹ ದೇವಾಲಯಗಳು ಇತಿಹಾಸ ಓದ್ತಕ್ಕಂಥ ಕರ್ನಾಟಕ ಇತಿಹಾಸವನ್ನು ಓದ್ತಕ್ಕಂಥವ್ರು ಇವು ಸ್ಪಷ್ಟವಾಗಿ ನಿಮ್ಗೆ ಗೊತ್ತಿರ್ತದೆ ಕರ್ನಾಟಕದಲ್ಲಿ ದೇವಾಲಯಗಳ ನಿರ್ಮಾಣದ ಮೊದಲ ಮೆಟ್ಟಿಲುಗಳಿವು ಸೊ ಹೀಗಾಗಿ ಬಾದಾಮಿ ಐಹೊಳೆ ಮತ್ತು ಪಟ್ಟದಕಲ್ಲುಗಳಲ್ಲಿ ಪರಿಣತಿಯನ್ನು ಪಡೆದಂತಹ ಜನ ನಂತರ ಇತರ ದೇವಾಲಯಗಳಿಗೆ ದೇವಾಲಯ ಕಟ್ಟೋದಕ್ಕೆ ಇವರ ಕೊಡುಗೆ ಅನನ್ಯವಾಗಿರ್ತಕ್ಕಂಥದ್ದು ಈ ಮೂರು ಕೂಡ ಆರಂಭಿಕ ಹಂತದ ಕಟ್ಟಡಗಳು ಸೊ ಹೀಗಾಗಿ ಸಾವಿರದ ಒಂಬೈನೂರ ಒಂಬತ್ತು ಎಂಬತ್ತರಲ್ಲಿಯೇ ಇವುಗಳನ್ನು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಿ ಇವುಗಳನ್ನು ಸಂರಕ್ಷಣೆ ಮಾಡಲಾಗಿದೆ ನಂತರ ಹಂಪಿಯನ್ನು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ವಿಶ್ವ ಪಾರಂಪರ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಯಿತು ಹಂಪಿ ಒಂದು ರೀತಿಯ ಹೇಳೋದಾದರೆ ಕರ್ನಾಟಕದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತಕ್ಕಂತಹ ಸ್ಥಳ ನಾವೆಲ್ಲ ಪ್ರತಿ ಕರ್ನಾಟಕದ ಕನ್ನಡ ರಾಜ್ಯೋತ್ಸವ ಆಗಲಿ ಅಥವಾ ಯಾವುದೇ ಕನ್ನ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಹಬ್ಬಗಳನ್ನು ಮಾಡುವಾಗ ಕನ್ನಡ ನಾಡದೇವಿಯ ಪೂಜೆ ಮಾಡ್ತೇವೆ ಆ ಕನ್ನಡ ನಾಡದೇವಿಯ ಭುವನೇಶ್ವರಿಯ ದೇವಾಲಯ ಇರ್ತಕ್ಕಂಥದ್ದು ಕೂಡ ಹಂಪಿಯ ಒಳಗನೆ ಅದನ್ನು ಕೂಡ ನಿಮಗೆ ಕೊಡ್ಬೋದು ಇವತ್ತಿಗೂ ಕೂಡ ಅಲ್ಲಿ ಪೂಜೆ ನಡೀತದೆ ಭುವನೇಶ್ವರಿಗೆ ನಂತರ ಬೇಲೂರು ಹಳೆಬೀಡು ಇವು ಹಳೆಬೀಡು ಮತ್ತು ಸೋಮನಾಥಪುರ ಇವುಗಳು ಹೊಯ್ಸಳರ ಶಿಲ್ಪಕಲೆಗೆ ಹೆಸರಾಗಿರುವ ದೇವಾಲಯಗಳು ಹೊಯ್ಸಳ ಶಿಲ್ಪಕಲೆ ಬೇಕಾದಷ್ಟು ಊರುಗಳಲ್ಲಿವೆ ಅವರು ನಿರ್ಮಿಸಲ್ಪಟ್ಟ ದೇವಸ್ಥಾನಗಳು ತುಂಬ ಇವೆ ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಇವು ಇವುಗಳನ್ನು ಇತ್ತೀಚೆಗೆ ಸಾಂಸ್ಕೃತಿಕ ಪಟ್ಟಿಯಲ್ಲಿ ಸೇರಿಸಲಾಯಿತು ಸಾವಿರದ ಒಂಬೈನೂರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸೇರಿಸಲಾಯಿತು ಸ್ನೇಹಿತರೆ ನೋಡಿ ಹೀಗೆ ಈ ಮೂರು ಗೊತ್ತಿದ್ರೆ ಮಾತ್ರ ನಾಲ್ಕನೇದ ನೀವು ಗುರ್ತಾಕ್ಬೋದು ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು ಡಿ ಮಾತ್ರ ಅಂದರೆ ಪಾರಂಪರಿಕ ಪಟ್ಟಿಗೆ ಸೇರಿದ್ದೇನೆ ಇರ್ತಕ್ಕಂತಹ ಊರು ಆದರೆ ಇಳಿಕಲನ್ನು ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸ್ಟೂಡೆಂಟ್ಸನ್ನು ಕನ್ಫ್ಯೂಸ್ ಮಾಡೋದಕ್ಕೆ ಸಲುವಾಗಿ ಇಳಕಲ್ ಸೀರೆಯೂ ಕೂಡ ಇದಕ್ಕೆ ಸೇ ವಿಶ್ವ ಪರಂಪರ ಪಟ್ಟಿಗೆ ಸೇರ್ಬೋದೇನೋ ಅಂತಕ್ಕಂಥದಕ್ಕೆ ಅದಕ್ಕೆ ಸ್ಟೂಡೆಂಟ್ಸನ್ನು ಫೂಲ್ ಮಾಡೋದಕ್ಕೆ ಸಲುವಾಗಿ ಅದಕ್ಕೆ ರಿಲೇಟ್ ಆಗಿರ್ತಕ್ಕಂತಹ ವಿಷಯವನ್ನೇ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಊರು ಅಥವಾ ವಿಷಯವನ್ನೇ ಕೊನೆದರಲ್ಲಿ ಕೊಟ್ಟಿರ್ತದೆ ಸೊ ಹೀಗಾಗಿ ಸುಲಭವಾಗಿ ಗುರ್ತು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹೀಗಾಗಿ ನೋಡಿ ಇಲ್ಲಿ ನಿಮಗೆ ಇನ್ನೊಂದು ಪ್ರಶ್ನೆಗಳನ್ನು ಕೊಡ್ಬೋದು ಇದರಲ್ಲೇ ಬಾದಾಮಿ ಈ ವೇಳೆ ಪಟ್ಟದ ಕಾಲ ಈ ಮೂರನೇ ಕೊಟ್ಬಿಟ್ಟು ನಿಮಗೆ ಈ ಮೂರ ಮೇಲೆ ಪ್ರಶ್ನೆಗಳನ್ನು ಕೊಡ್ಬೋದಾಗಿತ್ತು ಏನು ಅಂತ ಹೇಳಿದ್ರೆ ಪಾರಂಪರಿಕ ಪಟ್ಟಿಗಳು ಸೇರ್ಪಡೆ ಆಗಿರ್ತಕ್ಕಂಥ ವರ್ಷ ಕೇಳ್ಬೋದು ನಿಮಗೆ ಸ್ಥಳಗಳನ್ನು ಕೇಳ್ಬೋದು ಅಥವಾ ಅವು ಯಾರಿಗೆ ಅಂತ ಕೇಳ್ಬೋದು ಬಾದಾಮಿ ಚಾಳಕರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಂಪಿ ಹಂ ವಿಜಯನಗರದ ಅರಸರಿಗೆ ಸಂಬಂಧಪಟ್ಟಂಥ ಕಾಲ ಇನ್ನೊಂದು ಬೇಲೂರು ಹಳೆಬೀಡು ಸೋಮನಾಥಪುರ ಇವು ಹೊಯ್ಸಳರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಥಳಗಳು ಇವುಗಳನ್ನು ರಾಜರಿಗೆ ಸಂಬಂಧಪಟ್ಟಂತೆ ಅಥವಾ ಊರುಗಳಿಗೆ ಸಂಬಂಧಪಟ್ಟಂತೆ ಅಥವಾ ವಂಶಾವಳಿಗೆ ಸಂಬಂಧಪಟ್ಟಂತೆ ಸೊ ವರ್ಷಗಳಿಗೆ ಸಂಬಂಧಪಟ್ಟಂತೆ ಹೀಗೆ ಹಲವಾರು ಹಲವಾರು ವಿಧಗಳಲ್ಲಿ ಪ್ರಶ್ನೆಗಳನ್ನು ಸೇರಿಸ್ಬೋದು ಇದು ಇದು ಇತಿಹಾಸವೂ ಆಗ್ತದೆ ಭೂಗೋಳಶಾಸ್ತ್ರವೂ ಆಗ್ತದೆ ಭೂಗೋಳಶಾಸ್ತ್ರ ಹೇಗೆ ಅಂತ ಹೇಳಿದ್ರೆ ಪ್ರವಾಸೋದ್ಯಮ ಭೂಗೋಳಶಾಸ್ತ್ರ ಇದನ್ನು ನಾವುಗಳು ಡೀಟೇಲಾಗಿ ನಾವು ಸ್ಟಡಿ ಮಾಡ್ತೀವಿ ಸೊ ಹೀಗಾಗಿ ಕೂಡ ಇಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಭೂಗೋಳಶಾಸ್ತ್ರ ಒಳಗಡೆ ನಿಮಗೆ ಕೊಡಬಹುದು ಸೊ ಹೀಗೆ ಪ್ರಶ್ನೆಗಳನ್ನು ಮೂರು ಹಂತಗಳಾಗಿ ಮಾ ವಿಂಗಡಿಸ್ಕೊಂಡು ಕೊಡ್ತೀವಿ ಒಂದು ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳು ಯಾವುದೇ ಕ್ವಶನ್ ಪೇಪರ್ ಕೊಡುವಾಗ ನಾವು ಶೇಕಡ ನಲವತ್ತರಷ್ಟು ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳು ಸಾಧಾರಣವಾಗಿ ನಾನು ಹಡ್ದಿರ್ತಕ್ಕಂಥ ವಿದ್ಯಾರ್ಥಿ ಅಥವಾ ಹೆಚ್ಚು ಪ್ರಿಪೇರ್ ಆಗದೇ ಇರ್ತಕ್ಕಂಥವನ್ನೂ ಕೂಡ ಈ ನಲವತ್ತು ಶೇಕಡ ನಲವತ್ತರಷ್ಟು ಪ್ರಶ್ನೆಗಳಿಗೆ ಉತ್ತರಿಸ್ಬೋದು ಸಮಾಧಾನ ಪಟ್ಕೊಂಡು ನಾನು ಇಷ್ಟು ಪ್ರಶ್ನೆಗಳಿಗೆ ಉತ್ತರ ಮಾಡಿದೆ ಅಂತ ಹೋಗ್ಬೋದು ಮಧ್ಯಮ ಹಂತದಲ್ಲಿ ಶೇಕ ಮೂವತ್ತು ಶೇಕಡ ಮೂವತ್ತಿದು ಮಧ್ಯಮ ಹಂತದಲ್ಲಿ ಶೇಕಡ ನಲವತ್ತು ಪ್ರಶ್ನೆಗಳಿರ್ತವೆ ಇದರಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳಿಗೆ ಸ್ವಲ್ಪ ತಯಾರಾಗಿದ್ದರೂ ಸಾಕು ಆತ ಉತ್ತರ ಬರಿಬೋದು ಆದರೆ ಸಂಕೀರ್ಣವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸೋದು ಕಷ್ಟ ಸ್ನೇಹಿತರೆ ಸಂಕೀರ್ಣವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಇದು ಇಷ್ಟು ನಿಮಗೆ ಸಾಲೋದಿಲ್ಲ ಸೊ ಇನ್ನೊಂದು ಉದಾಹರಣೆ ಕೊಡ್ತೀನಿ ಹ್ಯಾ ಪ್ರಶ್ನೆ ಕೊಡ್ತೇನೆ ಅದಕ್ಕೆ ಇದು ಪ್ರಶ್ನೆ ಕೊಟ್ಟಿದ್ದಂಥದ್ದು ಹಿಂದೆ ಭಾಳ ಹಿಂದೆ ಒಂದು ಪ್ರಶ್ನೆ ಕೊಟ್ಟಿದ್ದರು ಏನಂತ ಹೇಳಿದ್ರೆ ಇದು ಸಾವಿರದ ಒಂಬೈನೂರ ಅರವತ್ತೊಂದರ ಜನಗಣತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಜನಗಣನೆಗೆ ಸಂಬಂಧಪಟ್ಟಂತೆ ಈ ಪ್ರಶ್ನೆಗಳನ್ನು ಕೊಡೋದಕ್ಕೆ ಇತ್ತೀಚೆಗೆ ಹೆಚ್ಚು ಅವಕಾಶ ಇಲ್ಲ ಯಾಕೆ ಅಂತ ಹೇಳಿದ್ರೆ ಜನಗಣತಿಯನ್ನು ಮಾಡಿ ಭಾಳ ವರ್ಷ ಆಗಿದೆ ಸೊ ಹಾಗಾಗಿ ಅದ್ರ ಮೇಲೆ ಇರ್ತಕ್ಕಂಥ ಪ್ರಶ್ನೆಗಳು ಕೊಡ್ತಕ್ಕಂಥ ಅವಕಾಶಗಳಿಲ್ಲ ಎಲ್ಲ ಹಳೆ ವಿಷಯಗಳಾಗಿದೆ ಸಾವಿರದ ಅರವತ್ತೊಂದರ ಗಣತಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಕೊಟ್ಟಿದ್ರು ಏನು ಹೇಳಿದ್ರೆ ಆ ವರ್ಷ ಇದ್ದಿದ್ದು ನಮ್ಮಲ್ಲಿ ಸರಾಸರಿ ಸಾಕ್ಷರತೆ ಪ್ರಮಾಣ ಸಾಕ್ಷರತೆ ಪ್ರಮಾಣ ಸಾಕ್ಷರತೆ ಪ್ರಮಾಣವನ್ನು ಕುರಿತಂದು ಕೊಡ್ತಾನೆ ಸಾವಿರದ ಒಂಬೈನೂರ ಜನಗಣತಿಯ ಪ್ರಕಾರ ಭಾರತದ ಸರಾಸರಿ ಭಾರತದ ಸರಾಸರಿ ಸಾಕ್ಷರತೆ ಪ್ರಮಾಣ ಮೊದಲನೇದು ಐವತ್ತೆರಡು ಪಾಯಿಂಟ್ ಸೊನ್ನೆ ಒಂದು ಎರಡನೇದು ಬಿ ಐವತ್ತೆರಡು ಪಾಯಿಂಟ್ ಒಂದು ಒಂದು ಸಿ ಐವತ್ತೆರಡು ಪಾಯಿಂಟ್ ಎರಡು ಒಂದು ಐವತ್ತೆರಡು ಪಾಯಿಂಟ್ ಮೂರು ಒಂದು ಸ್ನೇಹಿತರೆ ಸಾವಿರದ ಒಂಬೈನೂರ ಜ ಅರುವತ್ತರ ಅರವತ್ತೊಂದರ ಜನಗಣತಿಯ ಪ್ರಕಾರ ಸಾಕ್ಷತೆ ಪ್ರಮಾಣದ ಕುರಿತು ಪ್ರಶ್ನೆಗಳು ಕೊಟ್ಟಿದ್ದರು ಇದನ್ನು ಉದಾಹರಣೆಗೆ ನಾನು ತಗೊಂಡಿದ್ದೀನಿ ನೋಡಿ ಇದರಲ್ಲಿ ಎ ಅವ್ರು ಕೊಟ್ಟಿರ್ತಕ್ಕಂಥದ್ದು ಶೇಕಡ ಐವತ್ತೆರಡು ಪಾಯಿಂಟ್ ಸೊನ್ನೆ ಒಂದು ಬಿ ಐವತ್ತೆರಡು ಪಾಯಿಂಟ್ ಒಂದು ಒಂದು ಸಿ ಐವತ್ತೆರಡು ಪಾಯಿಂಟ್ ಎರಡು ಒಂದು ಡಿ ಐವತ್ತೆರಡು ಪಾಯಿಂಟ್ ಮೂರು ಒಂದು ಸ್ನೇಹಿತರೆ ನಾವುಗಳೆಲ್ಲ ಪ ಈ ಅಂಕೆ ಸಂಖ್ಯೆಗಳನ್ನು ಓದುವಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಮೊದಲ ಎರಡು ಸಂಖ್ಯೆ ಮುಖ್ಯವಾಗಿರ್ತಕ್ಕಂಥ ಓದ್ತೀವಿ ಅದನ್ನು ಮಾರ್ತ್ಬಡ್ತೀವಿ ಹೆಚ್ಚು ಗಮನವನ್ನು ಕೊಡೋದಿಲ್ಲ ಓದಿದರೂ ಕೂಡ ನಮ್ಮ ತಲೆನಲ್ಲಿ ಅದು ಹೆಚ್ಚು ರಿಜಿಸ್ಟರ್ ಆಗೋಲ್ಲ ಸೊ ಹೀಗಾಗಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಮೊದಲ ಮೇಯ್ನ್ ಅಂಕಿಗಳನ್ನು ಮಾತ್ರ ಗುರುತು ಮಾಡ್ಕೊಂಡಿರ್ತೀವಿ ಅದಕ್ಕೆ ಮಾತ್ರ ನಾವು ಗಮನ ಕೊಟ್ಟಿರ್ತೀವಿ ನೋಡಿ ಇದರಲ್ಲಿ ಐವತ್ತೆರಡು ಅಂತಕ್ಕಂಥದ್ದನ್ನು ಕಾಮನಾಗಿ ಅವನೇ ಕೊಟ್ಬಿಟ್ಟ ಕೊಟ್ಬಿಟ್ಟು ಪ್ರಶ್ನೆಯನ್ನು ಕೊಟ್ಟ ಐವತ್ತೆರಡು ಪಾಯಿಂಟ್ ಸೊನ್ನೆ ಬಂದು ಐವತ್ತೆರಡು ಪಾಯಿಂಟ್ ಒಂದು ಬಂದು ಐವತ್ತೆರಡು ಪಾಯಿಂಟ್ ಎರಡು ಬಂದು ಐವತ್ತೆರಡು ಪಾಯಿಂಟ್ ಮೂರು ಬಂದು ಸ್ನೇಹಿತರೆ ನೀವು ಕಾವಡೇ ಬಟ್ಟಿ ಉತ್ತರ ಕೊಡೋಕ್ಕಾಗಲ್ಲ ಅಂದರೆ ಗೆಸ್ ಮಾಡಿ ಇದಿರ್ಬೋದು ಅಂತ ಕೊಡೋಕ್ಕಾಗಲ್ಲ ಕೊಟ್ಟರೆ ನೀವು ಮಾರ್ಕ್ಸ್ ಕಳ್ಕೊತೀರ ಗೊತ್ತಿದ್ರೆ ಕರೆಕ್ಟ್ ಆನ್ಸರ್ ನೋಡಬೇಕಾಗ್ತದೆ ಇಲ್ಲದೆ ಹೋದರೆ ಇಲ್ಲ ಗೆಸ್ ವರ್ಕ್ ಮಾಡೋದಕ್ಕೆ ಇಲ್ಲಿ ಅವಕಾಶ ಇಲ್ಲ ಹೇಗೆ ಐವತ್ತೆರಡು ನಿಮ್ಗೆ ಗೊತ್ತು ಐವತ್ತೆರಡು ಅವನೇ ಕೊಟ್ಬಿಟ್ಟಿದ್ದಾನೆ ಇಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಉದ್ದೇಶವೇ ಅಷ್ಟು ಏನು ಅಂತ ಹೇಳಿದ್ರೆ ನೀವು ಕರೆಕ್ಟಾಗಿ ಗೊತ್ತಿದ್ರು ಮಾತ್ರ ಉತ್ತರ ಕೊಡಲಿ ಅಂತ ಕರೆಕ್ಟ್ ಆದ ಆನ್ಸರ್ ಅದು ಬಿ ಐವತ್ತೆರಡು ಪಾಯಿಂಟ್ ಒಂದು ಒಂದು ಸಂಕೀರ್ಣವಾಗಿರ್ತಕ್ಕಂಥ ಪ್ರಶ್ನೆಗೆ ಉದಾಹರಣೆ ಇದು ಸಂಕೀರ್ಣವಾಗಿರ್ತಕ್ಕಂಥ ಪ್ರಶ್ನೆಗೆ ಉದಾಹರಣೆಗೆ ಉದಾಹರಣೆಯನ್ನು ಹೀಗೆ ಕೊಡ್ಬೋದು ಸಂಕೀರ್ಣವಾಗಿರ್ತಕ್ಕಂಥದ್ದಕ್ಕೆ ಇನ್ನೊಂದು ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣ ಜೋಗ್ರಫಿಕಲ್ ಏರಿಯಾ ಆಫ್ ಕರ್ನಾಟಕ ಎ ನೂರ ತೊಂಬತ್ತೊಂದು ಪಾಯಿಂಟ್ ಏಳು ಇಲ್ಲೇ ಕೊಟ್ಬಿಡ್ತಾನೆ సర చదర కిలోమీటర్ నూ తొంభత్త పయింట్ ఏడు బి నూర ఎందు పింట్ ఏడు సి నూర ఎంబత్త ఏడు పైంట్ నూర ఎంబత్త పొయింట్ ఏడు ನೂರ ಎಂಬತ್ತು ಪಾಯಿಂಟ್ ಏಳು ಡಿ ನೂರ ಎಪ್ಪತ್ತೊಂದು ಪಾಯಿಂಟ್ ಏಳು ಕೆಲವರು ಒಂದೊಂದು ವಿಧದಲ್ಲಿ ಒಂದೊಂದು ವಿಧಾನವನ್ನು ಅನುಸರಿಸಿ ಗುರ್ತಿಟ್ಕೊಂಡಿರ್ತಾರೆ ಕೆಲವರು ಮುಖ್ಯವಾಗಿರ್ತಕ್ಕಂಥದನ್ನ ಬಿಟ್ಟು ಅದ್ರ ಮುಂಭಾಗದಲ್ಲಿರ್ತಕ್ಕಂಥ ಪಾಯಿಂಟ್ ಸಮಥಿಂಗನ್ನು ಗುರ್ತು ಪಡ್ಕೊಳ್ತಾರೆ ಅಥವಾ ಮೂರು ಸಂಖ್ಯೆಗಳನ್ನು ಕೂಡಿದ್ರೆ ಎಷ್ಟು ಬರ್ತದೋ ಅಷ್ಟೊಂದು ಇಟ್ಕೋತಾರೆ ಒಂದೊಂದು ವಿಧಾನವನ್ನು ಅನುಸರಿಸಿರ್ತಾರೆ ನೋಡಿ ಕಾಮನ್ ಕಾಮನಾಗಿರ್ತಕ್ಕಂಥ ನೂರು ನೂರು ಪಾಯಿಂಟ್ ಏಳು 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 ಅದನ್ನು ನಾನೇ ಕೊಟ್ಬಿಟ್ಟಿದ್ದೀನಿ ಅದರ ಮುಂದೆ ಸಂಖ್ಯೆಯನ್ನು ಮಾತ್ರ ಬದಲಾಯಿಸ್ತೀನಿ ನೂರ ತೊಂಬತ್ತೊಂದು ಏಳು ನೂರ ತೊಂಬತ್ತೇಳು ಪಾಯಿಂಟ್ ಏಳು ನೂರ ತೊಂಬತ್ತೊಂದು ಪಾಯಿಂಟ್ ಏಳು ನೂರ ಎಂಬತ್ತೊಂದು ಪಾಯಿಂಟ್ ಏಳು ನೂರ ಎಪ್ಪತ್ತೊಂದು ಪಾಯಿಂಟ್ ಏಳು ನೂರ ಎಂಬತ್ತು ಪಾಯಿಂಟ್ ಏಳು ಅಂಕಿ ಸಂಖ್ಯೆ ಮೇಲೆ ಪ್ರಶ್ನೆ ಕೊಡುವಾಗ ಖರಾರುವಕ್ಕಾಗಿರ್ತ ಸಂಖ್ಯೆಯನ್ನು ಕೊಟ್ಟಿರ್ತಾರೆ ಹಾಗೆಯೇ ಅದರಲ್ಲಿ ಕನ್ಫ್ಯೂಸಿಂಗ್ ಸಂಖ್ಯೆಗಳನ್ನು ಸೇರಿಸ್ಕೊಡ್ತಾರೆ ಯಾಕೆಂದರೆ ಅದು ನೆನಪಿನಲ್ಲಿ ಕರೆಕ್ಟಾಗಿ ಇಟ್ಕೊಂಡಿದ್ರೆ ಮಾತ್ರ ನಿಮ್ಗೆ ಗುರ್ತಾಕ್ಬೇಕು ಬರ್ತು ಯಾವುದೇ ಕಾರಣದಲ್ಲಿ ಗೆಸ್ವರ್ಕೊಂಡಕ್ಕೆ ಅವಕಾಶ ಇಲ್ಲ ರೀತಿಯಲ್ಲಿ ಕೊಡ್ತಾರೆ ಸೊ ಹೀಗಾಗಿ ನೀವು ಕರೆಕ್ಟಾಗಿ ತಿಳ್ಕೊಂಡಿದ್ರೆ ಮಾತ್ರ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣ ನೂರ ತೊಂಬತ್ತೊಂದು ಪಾಯಿಂಟ್ ಏಳು ಸಾವಿರ ಚದರ ಕಿಲೋಮೀಟರ್ ಅಥವಾ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಹೀಗೆ ಪೂರ್ಣ ಸಂಖ್ಯೆ ಬೇಕಾದರೂ ಕೊಟ್ಟು ಕೇಳ್ಬೋದು ಅಥವಾ ಸಾವಿರ ಕಿಲೋಮೀಟರ್ಗಳಲ್ಲಿ ಅಂತ ಬೇಕಾದರೂ ಕೂಡ ಪ್ರಶ್ನೆಯನ್ನು ಕೇಳಬಹುದು ಸ್ನೇಹಿತರೆ ಇನ್ನು ಇತ್ತೀಚೆಗೆ ಇನ್ನೂ ಕೂಡ ಹೆಚ್ಚು ಸಂಕೀರ್ಣವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಪೌಷಾಹಿಕ್ಕೆ ನೀವು ಎಲ್ಲರೂ ಕೂಡ ಓದ್ತಾ ಇರ್ತೀರಾ ಓದುವ ನಿಮ್ಮ ಗಮನಕ್ಕೂ ಕೂಡ ಇದು ಬಂದಿರ್ತದೆ ಕೊಟ್ಟಿರುವ ಜಿಲ್ಲೆಗಳನ್ನು ವಿಸ್ತೀರ್ಣದ ಆಧಾರದ ಮೇಲೆ ಇಳಿಕೆಯ ಕ್ರಮದಲ್ಲಿ ಜೋಡಿಸಿ ಇಳಿಕೆಯ ಕ್ರಮದಲ್ಲಿ ಜೋಡಿಸಿ ಯಾವುದಾದ್ರೂ ನಾಲ್ಕು ಡಿಸ್ಟ್ರಿಕ್ಟ್ ಕೊಡ್ತಾರೆ ಇಂಥದ್ದು ಕೊಡಬೇಕು ಅಂತ ಏನಿಲ್ಲ ನಾಲ್ಕು ಡಿಸ್ಟ್ರಿಕ್ಟ್ ಕೊಟ್ಬಿಟ್ಟು ಅವುಗಳನ್ನು ಏರಿಕೆ ಕ್ರಮದಲ್ಲಿ ಅಥವಾ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಕೊಡ್ಬೋದು ನಾವು ಸಾಮಾನ್ಯ ಓದುವಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅತಿ ಹೆಚ್ಚು ದೊಡ್ಡದಾಗಿರ್ತಕ್ಕಂಥ ಜಿಲ್ಲೆಗಳು ಹಾಗೆ ಅತಿ ಚಿಕ್ಕದಾಗಿರ್ತಕ್ಕಂಥ ಜಿಲ್ಲೆಗಳನ್ನು ಓದ್ಕೊಂಡಿರ್ತಕ್ಕಂಥ ಸಹಜ ಯಾಕೆಂದರೆ ಎಲ್ಲ ಜಿಲ್ಲೆಗಳನ್ನು ಕೂಡ ನೆನಪಿಟ್ಕೊಳ್ತಕ್ಕಂಥ ಸಾಧ್ಯತೆ ಇರೋದಿಲ್ಲ ಸ್ನೇಹಿತರೆ ನಿಮ್ಮ ಗಮನಕ್ಕೆ ಬರೋಂಗೆ ಹೇಳ್ತೀನಿ ಯಾವುದಾದರೂ ಕೊನೆ ಪಕ್ಷ ನಾಲ್ಕು ಅತಿ ದೊಡ್ಡ ಜಿಲ್ಲೆಗಳನ್ನು ನೀವುಗಳು ಗಮನದಲ್ಲಿಟ್ಕೊಳ್ಳೇಬೇಕು ನಾಲ್ಕು ಅಥವಾ ಐದು ಹಾಗೆಯೇ ಅತಿ ಕೆಳದಾಗಿ ಅತಿ ಚಿಕ್ಕದಾಗಿರ್ತಕ್ಕಂಥ ಐದು ಜಿಲ್ಲೆಗಳನ್ನು ನೀವು ಗಮನದಲ್ಲಿ ಇಟ್ಕೊಳ್ಳೇಬೇಕು ಜ್ಞಾಪದಲ್ಲಿ ಇಟ್ಕೊಳ್ಳೇಬೇಕು ಇವು ಎರಡು ಇಟ್ಕೊಂಡ್ರೆ ನೀವು ಉಳ್ಕೆದನ್ನು ಅರೇಂಜ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅತಿ ದೊಡ್ಡದಾಗಿರ್ತಕ್ಕಂಥ ಜಿಲ್ಲೆ ಬೆಳಗಾವಿ ಇವತ್ತು ಸದ್ಯಕ್ಕೆ ಅತಿ ದೊಡ್ಡದಾಗಿರ್ತಕ್ಕಂಥ ಜಿಲ್ಲೆ ಕರ್ನಾಟಕದಲ್ಲಿ ಕಲಬುರ್ಗಿ ಅದು ವಿಂಗಡಣೆ ಆಗಿದ್ರು ಕೂಡ ಇವತ್ತು ಕೂಡ ದೊಡ್ಡ ಜಿಲ್ಲೆನೆ ತುಮಕೂರು ವಿಜಯಪುರ ಉತ್ತರ ಕನ್ನಡ ಇವು ಅತಿ ದೊಡ್ಡದಾಗಿರ್ತಕ್ಕಂಥ ಜಿಲ್ಲೆಗಳು ಅತಿ ಚಿಕ್ಕದಾಗಿರ್ತಕ್ಕಂಥ ಜಿಲ್ಲೆಗಳನ್ನು ಕೂಡ ನೀವು ನೆನಪು ಇಟ್ಕೊಳ್ಬೇಕು ಅತಿ ಚಿಕ್ಕದಾಗಿರ್ತಕ್ಕಂಥ ಜಿಲ್ಲೆಗಳು ಬೆಂಗಳೂರು ಗ್ರಾಮಾಂತರ ಸಾರಿ ಬೆಂಗಳೂರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಉಡುಪಿ ರಾಮನಗರ ಮತ್ತು ಕೊಡಗು ಅತಿ ಚಿಕ್ಕದಾಗಿರ್ತಕ್ಕಂಥ ಕರ್ನಾಟಕ ಜಿಲ್ಲೆ ಅಂತ ಕ್ಷಣಕ್ಕೆ ಕೊಡಗು ಕೊಟ್ಟಿದ್ರು ಕೊಡಗು ಹೊಡೆದು ಬಿಡ್ತಾರೆ ಕೆಲರು ಸರ್ಗೆ ಅತಿ ಚಿಕ್ಕದಾಗಿರ್ತಕ್ಕಂಥ ಜಿಲ್ಲೆ ಕೊಡಗು ಅಲ್ಲ ಅತಿ ಚಿಕ್ಕದಾಗಿರ್ತಕ್ಕಂಥ ಜಿಲ್ಲೆ ಬೆಂಗಳೂರು ನಗರ ಅದು ಬಿಟ್ಟರೆ ಬೆಂಗಳೂರು ಗ್ರಾಮಾಂತರ ಅದು ಬಿಟ್ಟರೆ ಉಡುಪಿ ಅದು ಬಿಟ್ಟರೆ ರಾಮನಗರ ಅದು ಬಿಟ್ಟರೆ ಕೊಡಗು ಹಿಂದೆ ಒಂದು ಕಾಲದಲ್ಲಿ ಕೊಡಗು ಅತಿ ಚಿಕ್ಕದಾಗಿತ್ತು ಇವತ್ತು ಹಾಗೇನೂ ಕೂಡ ಇಲ್ಲ ಬೇ ಕೊಡಗಿಂತಲೂ ಕೂಡ ಚಿಕ್ಕದಾಗಿರ್ತಕ್ಕಂಥ ಜಿಲ್ಲೆಗಳು ನಮ್ಮಲ್ಲಿ ನಾಲ್ಕಿವೆ ಕ್ವಶನ್ ಕೊಡುವಾಗ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಯಾವುದಾದ್ರು ನಾಲ್ಕು ಜಿಲ್ಲೆಗಳನ್ನು ಸೇರಿಸ್ಕೊಡ್ತೀವಿ ಉದಾಹರಣೆಗೆ ಕನ್ಫ್ಯೂಸ್ ಮಾಡೋದಕ್ಕೆ ಕೊಡ್ತೀವಿ ಕಲಬುರ್ಗಿ ರಾಮನಗರ ಕಲಬುರಗಿ ರಾಮನಗರ ನಂತರ ಬೀದರ್ ಬೆಂಗಳೂರು ನಗರ ಇವುಗಳನ್ನು ಅರೇಂಜ್ ಮಾಡೋಕ್ಕಾಗ್ತದೆ ಇವುಗಳನ್ನು ಇಳಿಕೆಯ ಕ್ರಮದಲ್ಲಿ ಜೋಡಿಸಿ ಅತಿ ದೊಡ್ಡದು ಕಲಬುರ್ಗಿ ಅದು ಬಿಟ್ರೆ ನೆಕ್ಸ್ಟು ಬೀದರ್ ಎರಡು ರಾಮನಗರ ನೋಡಿ ನಿಮಗೆ ಕೊಟ್ಟಿದ್ದೀನಿ ಇದು ನಿಮ್ಗೆ ಗೊತ್ತಿದ್ರೆ ಮಾತ್ರ ಹಾಕ್ಬೋದು ಮೂರು ನಾಲ್ಕನೇದು ಬೆಂಗಳೂರು ನಗರ ಇವು ಕರೆಕ್ಟಾಗಿ ಗೊತ್ತಿದ್ರೆ ಮಾತ್ರ ನೀವು ಜೋಡಿಸ್ಬೋದು ಅತಿ ಚಿಕ್ಕದಾಗಿರ್ತಕ್ಕಂಥದ್ದು ಅತಿ ದೊಡ್ಡದಾಗಿರ್ತಕ್ಕಂಥದ್ದನ್ನು ಮಾತ್ರ ಹೇಳಿದ್ರೆ ಸಾಲದು ಅದು ಬದಲಾಗಿ ಇದನ್ನು ಕೂಡ ಜೋಡಿಸ್ಬೇಕು ಇದ್ರ ಜೊತೆಗೆ ಪ್ರಶ್ನೆಗಳು ಇನ್ನೊಂದು ರೀತಿಯಲ್ಲಿ ಕೊಡ್ತೇವೆ ಏನು ಅಂತ ಹೇಳಿದ್ರೆ ಇವುಗಳಲ್ಲಿ ಇವುಗಳಲ್ಲಿ ಮಹಾರಾಷ್ಟ್ರದೊಂದಿಗೆ ಮಹಾರಾಷ್ಟ್ರದೊಡನೆ ದೊಂದಿಗೆ ಗಡಿ ಹೊಂದಿರುವ ಜಿಲ್ಲೆಗಳು ಗಡಿ ಹೊಂದಿರುವ ಜಿಲ್ಲೆಗಳು ಕ್ವಶನ್ ಓದಕ್ಕೆ ಚೆನ್ನಾಗಿ ಓದಬೇಕು ಗಡಿ ಹೊಂದಿರುವ ಜಿಲ್ಲೆಗಳು ಗಡಿ ಹೊಂದದಿರುವ ಜಿಲ್ಲೆಗಳು ಯಾವ ರಾಜ್ಯದೊಡನೆ ಅದು ಕೂಡ ತಿಳ್ಕೊಳ್ಬೇಕು ನಿಮಗೆ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ನಿಮಗೆ ಮ್ಯಾಪ್ ಗೊತ್ತಿದ್ರೆ ಮಾತ್ರ ಸಾಧ್ಯ ಮ್ಯಾಪ್ ಗೊತ್ತಿಲ್ಲದವ್ರು ನೀವು ಹೇಳೋಕ್ಕೆ ಆಗಲ್ಲ ಗೊತ್ತಿ ಮ್ಯಾಪ್ ಇದ್ದರೆ ನೀವು ಉತ್ತರ ಹೇಳೋದಕ್ಕೆ ಸಾಧ್ಯ ಆಗೋಲ್ಲ ಸೊ ಉದಾಹರಣೆಗೆ ನೀವು ಮೊದಲಿಂದ ತಗೊಳ್ಬೇಕು ಬೀದರ್ ರೈಟ್ ಸೈಡ್ ಬಂದ್ರೆ ಬೀದರ್ ಬೀದರ್ ಬಿಟ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಕಲಬುರ್ಗಿ ಕಲಬುರ್ಗಿ ವಿಜಯಪುರ ಬೆಳಗಾವಿ ಸೊ ನೀವು ಕ್ರಮವಾಗಿ ತಿಳ್ಕೊಂಡಿದ್ರೆ ಮಾತ್ರ ಅವುಗಳನ್ನು ಹೆಸರಿಸೋದಕ್ಕೆ ಸಾಧ್ಯ ನೀವು ಉತ್ತರ ಕನ್ನಡದ ವಿದ್ಯಾರ್ಥಿನಿಯಾಗಿ ಆಗಿ ವಿದ್ಯಾರ್ಥಿ ಕೂಡ ಅಷ್ಟೇ ನೀವು ಮ್ಯಾಪನ್ನು ನೋಡಿ ಸ್ಪಷ್ಟವಾಗಿ ನೋಡ್ಕೊಂಡು ತಿಳಿದ್ರೆ ಆಗೋದಿಲ್ಲ ನಿಮ್ಮ ಮ್ಯಾಪ್ ನಿಮ್ಮ ಗಮನದಲ್ಲಿ ಇರಬೇಕು ಅರಬ್ಬಿ ಸಮುದ್ರದ ಕರಾವಳಿ ಹೊಂದಿರುವ ಕರ್ನಾಟಕದ ಜಿಲ್ಲೆಗಳು ನೋಡಿ ಇದು ಭಾಳ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಆದರೆ ಕೊಡುವಾಗ ಕಾಂಪ್ಲಿಕೇಶನ್ ಮಾಡಿರ್ತಕ್ಕಂಥ ಸಾಧ್ಯತೆ ಇರ್ತದೆ ಏ ಜಿಲ್ಲೆಗಳು ನಾನೇ ಕೊಟ್ಟಿರ್ತೀನಿ కొడు దక్షిణ కన్నడ ఉత్తర కన్నడ ఉడుప నాలుగు జిల్లగా కొట్టే బి ఉత్తర కన్నడ ಉಡುಪಿ ದಕ್ಷಿಣ ಕನ್ನಡ ಸಿ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಮಂಗಳೂರು ಮಂಗಳೂರು ಉಡುಪಿ ಕಾರವಾರ ಉಡುಪಿ ದಕ್ಷಿಣ ಕನ್ನಡ ಸ್ನೇಹಿತರೆ ಕೆಲವರಿಗೆ ಜಿಲ್ಲೆಗಳ ಬಗ್ಗೆ ತುಂಬ ಕನ್ಫ್ಯೂಷನ್ ಇರ್ತದೆ ನೋಡಿ ಇಲ್ಲಿ ಕೊಡಗು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಕೊಟ್ಟಿದ್ದೀನಿ ಬಿ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಕೊಟ್ಟಿದ್ದೀನಿ ಪ್ರಶ್ನೆ ಕೊಟ್ಟರೆನು ಅರಬ್ಬಿ ಸಮುದ್ರದೊಂದಿಗೆ ಕರಾವಳಿ ಹೊಂದಿರುವ ಕರ್ನಾಟಕದ ಜಿಲ್ಲೆಗಳು ಸಿ ದಕ್ಷಿಣ ಕನ್ನಡ ಮಂಗಳೂರು ಉಡುಪಿ ಅಂತ ಕೊಟ್ಟಿದ್ದೀನಿ ಡಿ ಕಾರವಾರ ಉಡುಪಿ ದಕ್ಷಿಣ ಕನ್ನಡ ಅಂತ ನೋಡಿ ಕಾರವಾರ ಜಿಲ್ಲೆ ಅಲ್ಲ ಮಂಗಳೂರು ಜಿಲ್ಲೆ ಅಲ್ಲ ನಾನು ಕೇಳಿರೋದು ಜ ಉಡುಪಿ ಕೊಡಗು ಜಿಲ್ಲೆ ಆಗಿದ್ರು ಕೂಡ ಕರಾವಳಿಯನ್ನು ಹೊಂದಿಲ್ಲ ಹೆಳಿರ್ತಕ್ಕಂಥದ್ದು ಇದು ಮಾತ್ರ ದಕ್ಷಿಣ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಸೊ ಇದು ಕರೆಕ್ಟಾಗಿ ಗೊತ್ತಿರ್ತಕ್ಕಂಥವ್ರು ಮಾತ್ರ ಉತ್ತರವನ್ನು ಹಾಕಬಹುದು ಇಲ್ಲದ್ರೆ ಉತ್ತರ ಕೊಡೋದಕ್ಕೆ ಕಷ್ಟ ಆಗ್ತದೆ ನೋಡಿ ಯಾವಾಗಲೂ ಕೂಡ ಪ್ರಶ್ನೆ ಕೊಡುವಾಗ ಕನ್ಫ್ಯೂಜಿಗು ಕನ್ಫ್ಯೂಸ್ ಆಗಿರ್ತಕ್ಕಂತಹ ಅಥವಾ ಎರಡು ಮೂರು ಉತ್ತರ ಬರುವ ಸಾಧ್ಯತೆ ಇರುವ ಪ್ರಶ್ನೆಗಳನ್ನು ಅವಾಯ್ಡ್ ಮಾಡುವಂಥ ಕ್ವಶನ್ ಪೇಪರ್ ಸೆಟ್ ಮಾಡೋರಿಗೆ ಸಾಮಾನ್ಯವಾಗಿ ಇಂಟಿಮೇಷನ್ನು ಕೊಟ್ಟಿರ್ತಾರೆ ಯಾವ ಕಾರಣಕ್ಕೂ ಕೂಡ ಎರಡು ಉತ್ತರಗಳಿಗೆ ಅವಕಾಶ ನೀಡ್ತಕ್ಕಂತಹ ಹಾಗೂ ಉತ್ತರಗಳಲ್ಲಿ ಕನ್ಫ್ಯೂಸ್ ಇರ್ತಕ್ಕಂತಹ ಸಾಧ್ಯತೆ ಇರುವ ಪ್ರಶ್ನೆಗಳನ್ನು ಫ್ರೇಮ್ ಮಾಡಬೇಡಿ ಎಂದು ಕೊಡ್ತಾರೆ ಹಾಗಾಗಿ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರಗಳನ್ನು ನೀಡಬಹುದಾದ ಸಾಧ್ಯತೆ ಇರ್ತಕ್ಕಂಥ ಸನ್ನಿವೇಶಗಳಲ್ಲಿ ಮಾತ್ರ ನಿಮಗೆ ಪ್ರಶ್ನೆ ಕೊಡುವ ರೀತಿಯಲ್ಲಿ ಮಾತ್ರ ಪ್ರಶ್ನೆಗಳನ್ನು ನೀಡಲಾಗ್ತದೆ ಸೊ ಡೇಟಾ ಕೊಡುವಾಗ ಅದೇ ರೀತಿಯಲ್ಲಿ ಡೇಟಾದ ಮೇಲೆ ಆನ್ಸರ್ ಮಾಡುವಾಗ ಆ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳನ್ನು ನೀಡೋದಿಲ್ಲ ನೀಡಿದರೂ ಕೂಡ ಅವುಗಳಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರ ನಮಗೆ ತಿಳಿದನೇ ಇರ್ಬೋದು ಅಂತಹ ಸಂದಿಗ್ಧತೆ ಇರತಕ್ಕಂಥ ಪ್ರಶ್ನೆಗಳನ್ನು ಅವಾಯ್ಡ್ ಮಾಡಿರ್ತಾರೆ ಸ್ನೇಹಿತರೆ ಪ್ರಶ್ನೆಗಳನ್ನು ಕೊಡುವಾಗ ಇನ್ನೊಂದು ವಿಧಾನವನ್ನು ಅನುಸರಿಸ್ತೀವಿ ಏನು ಅಂತ ಹೇಳಿದ್ರೆ ಸಾಧ್ಯವಾದ ಮಟ್ಟಿಗೆ ನಾವು ನೀಡ್ತಕ್ಕಂತಹ ಪ್ರಶ್ನೆಗಳು ಒಂದು ಬಹಳ ಮುಖ್ಯವಾಗಿರಬೇಕು ಮುಖ್ಯವಾದ ವಿಷಯ ಆಗಿರಬೇಕು ಎರಡನೇದು ಆ ವರ್ಷದ ಮುಖ್ಯ ಘಟನೆ ಆಗಿರಬಹುದು ಅಥವಾ ಆ ಪ್ರದೇಶಕ್ಕೆ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಅತಿ ಮುಖ್ಯವಾಗಿರ್ಬೋದು ಅಂತಹ ಪ್ರಶ್ನೆಗಳನ್ನು ಮಾತ್ರ ಆಯ್ಕೆ ಮಾಡಿ ನಿಮಗೆ ಕೊಡಲಾಗ್ತದೆ ಎಲ್ಲ ರೀತಿಯಾಗಿರ್ತಕ್ಕಂತಹ ವಿಷಯಗಳ ಮೇಲೂ ಕೂಡ ಕ್ವಶನ್ ಮಾಡೋದಕ್ಕೆ ಹೋಗೋದಿಲ್ಲ ಕೆಲವು ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ ನೇರವಾಗಿ ಸಂಬಂಧಪಟ್ಟಿರ್ತವೆ ಕೆಲವು ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ ನೇರವಾಗಿ ಸಂಬಂಧಪಟ್ಟಿರ್ತವೆ ಅವುಗಳನ್ನು ಕರೆಂಟ್ ಅಫೇರ್ಸ್ ವಿಭಾಗದಲ್ಲಿ ಬೇಕಾದ್ರೂ ಕ್ವಶನ್ ಕೇಳ್ಬೋದು ಅಥವಾ ಇತಿಹಾಸದಲ್ಲೋ ಭೂಗೋಳಶಾಸ್ತ್ರದಲ್ಲೋ ಅವಕ್ಕೆ ಸಂಬಂಧ ಇದ್ದರೆ ಅದರ ಮೇಲೂ ಕೂಡ ನೀವು ಪ್ರಶ್ನೆಯನ್ನು ಕೊಡಬಹುದು ಆ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಪ್ರಶ್ನೆಗಳು ಅಂತ ಹೇಳಿದ್ರೆ ಉದಾಹರಣೆಗೆ ಇತ್ತೀಚೆಗೆ ಶ್ರೀರಾಮ ಮೂರ್ತಿಯನ್ನು ಕೆತ್ತಲು ಕಲ್ಲುಗಳನ್ನು ಪಡೆದಿದ್ದು ಯಾವ ಜಿಲ್ಲೆ ಯಾವ ಜಿ ಯಾವ ತಾಲೂಕಿನಲ್ಲಿ ಶ್ರೀರಾಮನ ಇದು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಿದ್ದು ಆದರೆ ಜಾಗ್ರಫಿಗೆ ಸಂಬಂಧಪಟ್ಟಿದ್ದು ಜಿಯಾಲಜಿಗೆ ಸಂಬಂಧಪಟ್ಟಿದ್ದು ಶ್ರೀರಾಮನ ವಿಗ್ರಹ ಕೆತ್ತಲು ಆಯ್ಕೆ ಮಾಡಿದ ಆಯ್ಕೆ ಮಾಡಿದ ಕಲ್ಲು ಶಿಲೆ ಶಿಲೆಯ ತಾಲೂಕು ಕೊಡ್ಬೋದು ಎ ಎಚ್ ಡಿ ಕೋಟೆ ಬಿ ಸರಗೂರು ಸಿ ನಂಜನಗೂಡು ಡಿ ಮೈಸೂರು ಕೆಲವರು ಮೈಸೂರು ಮಾತ್ರ ತಿಳ್ಕೊಂಡಿರ್ತಾರೆ ಕೆಲವರು ಮೈಸೂರಿನ ದಕ್ಷಿಣದಲ್ಲಿ ತಿಳ್ಕೊಂಡಿರ್ತಾರೆ ಏನು ನೋಡಿಕೆ ಪ್ರಾಬ್ಲಮ್ ಬರೋದು ಎಚ್ ಡಿ ಕೋಟೆ ಸರಗೂರು ಸರಗೂರು ಯಾವುದೋ ನಮ್ಗೆ ಗೊತ್ತಿಲ್ಲ ಅಂತಾರೆ ಕೋಟೆ ಕೋಟೆ ಇರ್ಬೋದು ಹೆಚ್ಚಿಗೆ ಉತ್ತರ ಕೊಡ್ತಕ್ಕಂಥದ್ದು ಎಚ್ ಡಿ ಕೋಟೆಯಿಂದ ಕೊಟ್ಟಿರ್ತಾರೆ ನಿಜವಾಗಿ ಆ ಶಿಲೆ ದೊರಕಿದ್ದು ಸರ್ಗೂರಿನಲ್ಲಿ ಸರ್ಗೂರಲ್ಲಿ ಈ ಸರ್ಗೂರಿನಲ್ಲಿ ಯಾಕೆ ಆ ಶಿಲೆ ದೊರಕ್ತು ಅಂತ ಹೇಳಿದ್ರೆ ಇದು ಜಿಯಲಿಗೆ ಸಂಬಂಧಪಟ್ಟಿದ್ದು ಅವ್ರು ಹೇಳಿದ್ದು ಯಾವುದೋ ಶಿಲೆ ಅಂತ ಹೇಳಿ ಹೇಳಿದ್ರು ಕರಿಕಲ್ಲು ಶಿಲೆ ಅಥವಾ ಬಳಪದ ಕರಿಕಲ್ಲು ಶಿಲೆ ಅಂತ ಹೇಳಿದ್ರು ಆದರೆ ಶಿಲೆಗೆ ಶಾಸ್ತ್ರೀಯವಾದ ಹೆಸರು ಉಂಟು ಕರ್ನಾಟಕದ ಅತಿ ಪುರಾತನವಾಗಿರ್ತಕ್ಕಂತಹ ಶಿಲಾ ಗುಂಪು ಶಿಲೆ ಇರ್ತಕ್ಕಂಥದ್ದು ಸರಗೂರು ತಾಲೂಕಿನಲ್ಲಿ ಇತ್ತೀಚಿನವರೆಗೂ ಕೂಡ ಸರಗೂರು ಕೋಟೆ ತಾಲೂಕಾಗಿತ್ತು ಕೋಟೆ ಒಂದು ಭಾಗವಾಗಿತ್ತು ಕೋಟೆ ತಾಲೂಕಿಗೆ ಸೇರಿತ್ತು ಇವತ್ತದು ಪ್ರತ್ಯೇಕ ತಾಲೂಕಾಗಿ ಪರಿಗಣಿಸಲ್ಪಟ್ಟಿದೆ ಅತಿ ಪುರಾತನ ಕರ್ನಾಟಕದ ಅತಿ ಪುರಾತನವಾಗಿರ್ತಕ್ಕಂತಹ ಶಿಲೆ ಇರ್ತಕ್ಕಂಥದ್ದು ಸರಗೂರಲ್ಲಿ ಇಡೀ ಕರ್ನಾಟಕವೇ ಅತಿ ಪುರಾತನವಾದಂತಹ ಶಿಲೆಗೆ ಸೇರಿ ಶಿಲೆಯನ್ನು ಒಳಗೊಂಡಿರ್ತಕ್ಕಂತಹ ರಾಜ್ಯ ಅದರಲ್ಲಿ ಕೂಡ ಕರ್ನಾಟಕದಲ್ಲಿ ಈ ಅತಿ ಪುರಾತನವಾದ ಶಿಲೆಯ ಪ್ರದೇಶದಲ್ಲಿಯೂ ಕೂಡ ಅತ್ಯಂತ ಹಳೆಯ ಶಿಲೆ ಸಿಗ್ತಕ್ಕಂಥದ್ದು ನಮಗೆ ಸರಗೂರು ಪ್ರದೇಶದಲ್ಲಿ ಇದಕ್ಕೆ ಓಲ್ಡರ್ ಸರ್ಗೂರು ಅಂತಲೇ ಕರೀತಾರೆ ಓಲ್ಡರ್ ಸರ್ಗೂರ್ ಸರ್ಗೂರ್ ಸೂಪ್ರಾ ಕಸ್ಟಲ್ಸ್ ಅತಿ ಪುರಾತನವಾದ ಶಿಲೆಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಭಾಗ ಭೂಪ್ರದೇಶ ಸರ್ಗೂರ್ ಇದು ಸುಮಾರು ಮೂರು ಸಾವಿರದ ಮುನ್ನೂರರಿಂದ ಮೂರು ಸಾವಿರ ದಶಲಕ್ಷ ವರ್ಷಗಳ ಹಿಂದಿನದು ಮೂರು ಸಾವಿರ ದಶಲಕ್ಷ ವರ್ಷಗಳ ಹಿಂದಿನ ಅಷ್ಟು ಪುರಾತನವಾಗಿರ್ತಕ್ಕಂತಹ ಶಿಲೆ ಕರ್ನಾಟಕದ ಉಳಿದೆಲ್ಲ ಪ್ರದೇಶಗಳ ಶಿಲೆಗಳಿಗಿಂತ ಅತಿ ಪುರಾತನವಾಗಿರ್ತಕ್ಕಂಥದ್ದು ಈ ಪ್ರದೇಶದ ಶಿಲೆಯನ್ನು ಶ್ರೀರಾಮಮೂರ್ತಿಯ ವಿಗ್ರಹವನ್ನು ಕೆತ್ತಲು ಬಳಕೆ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಶಿಲ್ಪಕಲೆಯನ್ನು ಕೆತ್ತಕ್ಕಂಥವ್ರಿಗೆ ಕಲ್ಲನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದೇ ಮೊದಲನೆಯ ಟಾಸ್ಕ್ ಯಾವ ಶಿಲೆಯನ್ನು ಯಾವ ವಿಗ್ರಹವನ್ನು ಕಡಿಯೋದಕ್ಕೆ ಯಾವ ಕಟ್ಟಡವನ್ನು ಕಟ್ಟೋದಕ್ಕೆ ಆಯ್ಕೆ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಅವ್ರಿಗೆ ಬಹಳ ಮುಖ್ಯವಾದ್ದು ಶಿಲ್ಪಿಗಳಿಗೆ ಇಡೀ ಪ್ರದೇಶದ ಇತಿಹಾಸ ಭೂ ಇತಿಹಾಸ ಅಲ್ಲಿ ದೊರೆಯತಕ್ಕಂಥ ಕಲ್ಲುಗಳ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇರಬೇಕು ಹಾಗಿಲ್ಲದೇ ಇದ್ದರೆ ಯಾವುದೋ ಶಿಲೆಯನ್ನು ತಗೊಂಡು ಕಡಿಯೋದಕ್ಕೆ ಸಾಧ್ಯತೆ ಇಲ್ಲ ಸೊ ಹಾಗಿರ್ಲಾಗೆ ಕ ಇಡೀ ಕರ್ನಾಟಕದ ಅತಿ ಪುರಾತನವಾದಂತಹ ಶಿಲೆ ದೊರಕತಕ್ಕಂಥದ್ದು ಸರಗೂರಿನಲ್ಲಿ ಆ ಸರಗೂರಿನ ಪ್ರದೇಶದಲ್ಲಿಯೇ ಆ ಕಲ್ಲನ್ನು ಪಡೆಯಲಾಗಿದೆ ಸ್ನೇಹಿತರ ಇದ್ದರೆ ಇದು ನಿಮ್ಮ ಗಮನದಲ್ಲಿರಲಿ ಸೊ ಇದು ಹೇಗೆ ಕರೆಂಟ್ ಅಫೇರ್ಸ್ಗೆ ನೇರವಾಗಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಹೀಗೆ ಹೇಗೆ ನಿಮಗೆ ಪ್ರಶ್ನೆಯನ್ನು ಒಡ್ಲಾಗ್ತದೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಹಾಗೆ ಕರೆಕ್ಟ್ ಆಫರ್ಸ್ ಬಂದು ಇನ್ನೊಂದು ಇನ್ನೊಂದು ವಿಷಯಕ್ಕೆ ಹೋಗೋಣ ಎರಡನೇದು ನಾವು ಪತ್ರಿಕೆಗಳನ್ನು ಓದ್ತೀವಿ ಪತ್ರಿಕೆ ಓದಿ ಪತ್ರಿಕೆಯಲ್ಲಿ ಭಾಳ ಮುಖ್ಯವಾದ ವಿಷಯಗಳನ್ನು ಓದ್ಕೊಳ್ತೀವಿ ತೆಗೆದು ಬಿಡ್ತೀವಿ ನಮಗೆ ಯಾವುದು ಮುಖ್ಯ ಅಲ್ಲ ಅನ್ನಿಸ್ತದೋ ಅದು ಕೆಲವು ವೇಳೆ ಅತಿ ಮುಖ್ಯವಾದಂಥ ವಿಷಯವಾಗಿರುತ್ತದೆ ನಮ್ಮ ಗಮನ ಆ ಕಡೆಗೆ ಹೋಗೋದಿಲ್ಲ ಉದಾಹರಣೆಗೆ ಉದಾಹರಣೆಗೆ ಈ ವರ್ಷ ಭೀಕರ ಪ್ರವಾಹದಿಂದ ಭೀಕರ ಪ್ರವಾಹಕ್ಕೆ ತುತ್ತಾದಂತಹ ರಾಜ್ಯ

ಈ ನಾಲ್ಕು ರಾಜ್ಯಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭೀಕರ ಪ್ರಭಾವಕ್ಕೆ ತುತ್ತಾದಂತಹ ರಾಜ್ಯ ಯಾವುದು ನೋಡಿ ನಿಮಗೆ ಹೇಳ್ತೀರಾ ಬಿಡ್ತಿರೋ ಗೊತ್ತಿಲ್ಲ ಸಿಕ್ಕಿಂ ಸಿಕ್ಕಿಂ ಅತಿ ಭೀಕರವಾದಂತಹ ಪ್ರಭಾವವನ್ನು ಎದುರಿಸ್ತು ಕ್ಷಿಪ್ರ ಪ್ರವಾಹ ಸಂಭವಿಸ್ತು ಒಂದು ಡ್ಯಾಮ್ ಅಲ್ಲಿ ಬ್ರೀಚ್ ಆಯಿತು ಅದು ನೀರು ಕೆಳಗಡೆ ಕೈ ಎಲ್ಲ ಡ್ಯಾಮ್ಗಳಿಗೆಲ್ಲ ಆಗಿ ಅಲ್ಲೆಲ್ಲವೂ ಕೂಡ ಪ್ರವಾಹ ಬಂತು ಮಿಲಿಟ್ರಿಯ ವೆಹಿಕಲ್ಗಳು ಹಾಗಾಗಿ ಕೊಚ್ಕೊಂಡು ಹೋದವು ಇದು ನಡೆದಿದ್ದು ಹಿಮಾಲಯ ತಪ್ಪಲಲ್ಲಿ ಉಳಿದ ರಾಜ್ಯಗಳಲ್ಲಿ ಅದರ ವಿಷಯ ಹೆಚ್ಚು ಪ್ರಚಾರ ಪಡೆಯಲಿಲ್ಲ ಅದು ಬೇರೆ ದೇಶಗಳಲ್ಲಿ ಬೇರೆ ಪ್ರದೇಶಗಳಲ್ಲಿ ಅದರ ಬಗ್ಗೆ ಇದ್ದಂಥ ಪ್ರಾಮುಖ್ಯತೆ ಕಡಿಮೆ ಭಾಳ ಬೇಗ ಮಾಡ್ತಬಿಟ್ರು ಇದು ಕ್ವಶನ್ ಕೇಳ್ಬೋದು ಅಥವಾ ನೇರ ಪ್ರಶ್ನೆ ಕೇಳ್ತೀನಿ ಸಿಕ್ಕಿಂ ರಾಜ್ಯದಲ್ಲಿ ಇತ್ತೀಚೆಗೆ ಪ್ರವಾಹವನ್ನು ಉಂಟು ಮಾಡಿದ ನದಿ ಅದು ಟೀಸ್ತಾ ನದಿ ನೀವು ನಾಲ್ಕು ನದಿಗಳ ಹೆಸರುಗಳು ಕೊಟ್ಬಿಟ್ಟು ಇದರಲ್ಲಿ ಯಾವ ನದಿ ಸಿಕ್ಕಿಂನಲ್ಲಿ ಇತ್ತೀಚೆಗೆ ಭೀಕರ ಪ್ರವಾಹವನ್ನು ಉಂಟು ಮಾಡಿತು ಅಂತ ಕೇಳಿದ್ರೆ ಉತ್ತರ ಹೇಳ್ತಕ್ಕಂಥದ್ದು ಕಷ್ಟ ಆಗ್ತದೆ ಗೊತ್ತಿಲ್ಲದೇ ಇದ್ದರೆ ನೀವು ಓದುವಾಗಲೇ ಕರೆಂಟ್ ಅಫೇರ್ಸ್ ಓದುವಾಗಲೇ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಪ್ರಶ್ನೆಗಳು ಯಾವ ರೀತಿಯಲ್ಲಿ ಬರಬಹುದು ಅಂತಕ್ಕಂಥದ್ದನ್ನು ಊಹೆ ಮಾಡಿ ನೀವುಗಳು ಉತ್ತರವನ್ನು ನಿಮ್ಮ ಕ್ವಶ ಪ್ರಶ್ನೆಯನ್ನು ನಿಮ್ಮ ನಿಮ್ಮ ಮನಸ್ಸಿನಲ್ಲೇ ಊಹೆ ಮಾಡಿ ಅದಕ್ಕೆ ನೀವು ಸಿದ್ಧತೆಯನ್ನು ಮಾಡ್ಕೋಬೇಕಾಗ್ತದೆ ಇಲ್ಲ ಅಂತ ಹೇಳಿದ್ರೆ ಉತ್ತರ ಹೇಳ್ತಕ್ಕಂಥದ್ದು ಕಷ್ಟ ಆಗ್ತದೆ ಒಂದುವರೆದು ಹೋಗ್ತೇನೆ ಕರೆಂಟ್ ಅಫೇರ್ಸು ಆಗಬೇಕು ಹಿಸ್ಟ್ರಿನೂ ಆಗಬೇಕು ಜಾಗ್ರಫಿನೂ ಆಗಬೇಕು ಆ ರೀತಿಯ ಕ್ವಶನ್ ಕೊಡ್ತಕ್ಕಂಥದ್ದು ಜಾಸ್ತಿ ಮಿಕ್ಸ್ ಮಾಡ್ತಾರೆ ಇತ್ತೀಚಿನ ಘಟನಾವಳಿಗಳನ್ನು ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಇತ್ತೀಚಿನ ಘಟನಾವಳಿಗಳನ್ನು ಇತಿಹಾಸಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೊಡ್ತಾ ಹೋಗ್ತಾರೆ ಸೊ ಹಾಗಾಗಿ ಇತ್ತೀಚಿನ ವಿಷಯಗಳನ್ನು ಕುರಿತು ಓದ್ತಾ ಹೋಗಬೇಕಾಗ್ತದೆ ಹಳೆ ಪ್ರಶ್ನೆ ಆದರೂ ಕೂಡ ಕ್ವಶನ್ ಕೊಡ್ತಾ ಹೋಗ್ತೀನಿ ಇದ್ರ ಮೇಲೆ ಸೊ ಚೈನಾ ಒಂದು ಯೋಜನೆ ಬಗ್ಗೆ ತುಂಬ ಗಮನವನ್ನು ವಹಿಸ್ತಾ ಇದೆ ಚೈನಾ ಒಂದು ಯೋಜನೆ ಬಗ್ಗೆ ತುಂಬ ಪ್ರಶ್ನೆಯನ್ನು ಒಂದು ಯೋಜನೆ ಬಗ್ಗೆ ತುಂಬ ಗಮನ ವಹಿಸ್ತಾ ಇದೆ ಆ ಯೋಜನೆ ಭಾರತಕ್ಕೆ ಅತ್ಯಂತ ಅಪಾಯಕಾರಿಯಾದು ಇನ್ನೊಂದು ಇಟ್ಕೊಳ್ಳಿ ಭಾರತಕ್ಕೆ ಯಾವುದೇ ಭಾರತಕ್ಕೆ ಯಾವುದೇ ಸ್ನೇಹಪರವಾದಂತಹ ನೆರೆಯ ದೇಶಗಳು ತುಂಬ ಇಲ್ಲ ನಾನು ತುಂಬ ಅಂತ ಹೇಳೋದಕ್ಕೆ ಒತ್ತು ಹೇಳ್ತಿದ್ದೀನಿ ಯಾವುದೂ ಇಲ್ಲ ಅಂತ ಹೇಳೋದಕ್ಕೆ ಬೇಜಾರಾಗಿ ತುಂಬ ಅಂತ ಇದ್ದೀನಿ ನೆರೆಯ ದೇಶಗಳು ಯಾವುದು ಅಂತ ಹೇಳಿದ್ರೆ ನಿಮ್ಗೊಪ್ಪು ಚೆನ್ನಾಗಿ ಮೊದಲನೇ ಶುರು ಮಾಡ್ತೀನಿ ಪಾಕಿಸ್ತಾನ ನಮಗೂ ಅವ್ರಿಗೂ ಅಷ್ಟಕ್ಕಷ್ಟೇ ಮಾತುಬಿಟ್ಟಿದ್ದೀವಿ ಅಫ್ಘಾನಿಸ್ತಾನ ನಮಗೂ ಅವ್ರಿಗೂ ನೇರವಾಗಿ ಕಾಂಟ್ಯಾಕ್ಟ್ ಇಲ್ಲ ಯಾಕೆಂದ್ರೆ ಮಧ್ಯದಲ್ಲಿ ಪಿ ಒ ಕೆ ಇದೆ ಪಾಕ್ ಹಾಕಬೇಡ್ ಕಾಶ್ಮೀರಿದೆ ಅದು ದಾಟಿದ್ರೆ ಅಫ್ಘಾನಿಸ್ತಾನ ಚೈನಾ ಬಹುಶಃ ಭಾರತ ಮತ್ತು ಪಾಕಿಸ್ ಚೈನಾದ ನಡುವೆ ಹಿಮಾಲಯ ಇಲ್ಲದೇ ಇದ್ದಿದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಸಂಬಂಧ ಇರ್ಬೋದಾಗಿತ್ತು ಅಂತ ಊಹಿಸ್ಕೊಳ್ಬೋದು ಹಿಮಾಲಯ ಇದ್ದೇ ಇಷ್ಟು ಸಂಬಂಧ ಹಾಳು ಹಾದಗೆಟ್ಟಿದೆ ಮೂರು ನಾಲ್ಕನೇ ದೇಶ ನೇಪಾಳ ನಮ್ಮ ದೇಶದ ಮೇಲೆ ಅದಕ್ಕೆ ಹೋಗಬೇಕು ಆ ದೇಶಕ್ಕೆ ಹೋಗಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸರಕುಗಳು ಭಾರತದ ಮುಖಾಂತರ ಹೋಗ್ಬೇಕು ಆದಾಗ್ಯೂ ಕೂಡ ನಮಗೂ ಅದಕ್ಕೂ ಸಂಬಂಧ ಅಷ್ಟು ಚೆನ್ನಾಗಿಲ್ಲ ಅವರು ನಮಗಿಂತಲೂ ಕೂಡ ಚೈನಾ ದೇಶದ ಜೊತೆ ಚೆನ್ನಾಗಿದ್ದಾರೆ ಇತ್ತೀಚೆಗೆ ಒಂದು ಮಾತನ್ನು ಚೈನಾ ದೇಶ ಹೇಳ್ತ ಏನು ಅಂತ ಹೇಳಿದ್ರೆ ಹಿಮಾಲಯದ ಅಡಿಯಲ್ಲಿ ಸುರಂಗ ಮಾರ್ಗವನ್ನು ಕೊರೆದು ನಾವು ನೇಪಾಳದೊಂದಿಗೆ ಸಂಪರ್ಕವನ್ನು ಕಲ್ಪಿಸುತ್ತೇವೆ ಅನ್ನುವ ಹೇಳಿಕೆಯನ್ನು ಎರಡು ಮೂರು ವರ್ಷಗಳ ಹಿಂದೆ ಏನು ಹೇಳಿದ್ರು ಅದೇನಾರ ಆದರೆ ದೇವರೇ ಗತಿ ಮೂರಾಯಿತು ಸೊ ಅಲ್ಲಿಗೆಷ್ಟಾಯಿತು ಪಾಕಿಸ್ತಾನ ಆಫ್ಘಾನಿಸ್ತಾನ ಚೈನಾ ನೇಪಾಳ್ ಭೂತಾನ್ ನಮ್ಮ ಜೊತೇನಲ್ಲಿ ಚೆನ್ನಾಗಿದೆ ಚಿಕ್ಕ ದೇಶ ಐದು ಆರನೇದು ಮೈನ್ಮಾರ್ ನಮಗೂ ಅಲ್ಲಿ ಜನ ತುಂಬ ನಮ್ಮ ದೇಶಕ್ಕೆ ವಲಸೆ ಬರ್ತಾ ಇರ್ತಾರೆ ವಲಸೆ ಬರ್ತಕ್ಕಂಥ ಜನ ಮಯನ್ಮಾರನ್ನ ಜ ವಿರೋಧಿ ಭಾವನೆ ಹೊಂದಿರತಕ್ಕಂಥವ್ರು ಅವರೆಲ್ಲರೂ ಕೂಡ ಭಾರತ ಆಶ್ರಯ ಕೊಡ್ತವ್ರೆ ಅಂತಕ್ಕಂಥ ಅಪರಾಧ ಭಾರತದ ಮೇಲಿದೆ ಆರನೇದು ಏಳನೇದು ಬಾಂಗ್ಲಾದೇಶ ನಾವೇ ನಿರ್ಮಿಸಿಕೊಳ್ಳಿ ನಾವೇ ಸ್ವತ ಸ್ವತಂತ್ರ ಬಾಂಗ್ಲಾದೇಶ ರೂಪಿಸಲು ರೂ ರೂಪಿತಗೊಳ್ಳಲು ಕಾರಣವಾಗಿದ್ದಂಥ ದೇಶ ಆದರೂ ಕೂಡ ಆ ದೇಶದ ಜೊತೆಗೆ ನಮ್ಮ ದೇಶದ ಸಂಬಂಧ ಇವತ್ತು ಕೂಡ ಚೆನ್ನಾಗಿಲ್ಲ ಈ ಏಳು ದೇಶಗಳು ಭಾರತದೊಂದಿಗೆ ಗಡಿ ರೇಖೆಯನ್ನು ಹಂಚಿಕೊಂಡಿರ್ತಕ್ಕಂಥ ದೇಶಗಳು ಇದಲ್ಲದೆ ನೆರೆಯಲ್ಲಿರ್ತಕ್ಕಂಥದ್ದು ಶ್ರೀಲಂಕಾ ಇನ್ನೊಂದು ಮಾಲ್ಡೀವ್ಸ್ ನೋಡಿ ಲೆಕ್ಕ ಹಾಕೊಳ್ಳಿ ಯಾವ ದೇಶದ ಜೊತೆ ನಮ್ಮ ಸಂಬಂಧ ಚೆನ್ನಾಗಿದೆ ಅಂತ ಮಾಲ್ಡೀವ್ ಜೊತೆ ತುಂಬ ಚೆನ್ನಾಗಿತ್ತು ಇತ್ತೀಚೆಗೆ ಇತ್ತೀಚೆಗೆ ಅದು ಕೂಡ ಹದಗೆಡ್ತು ಶ್ರೀಲಂಕಾ ನಾವು ಕೊಡೋ ತನಕ ಚೆನ್ನಾಗಿರ್ತದೆ ನಾವು ಕೊಟ್ಟಾದ ಮೇಲೆ ಅದು ಬೇರೆ ದೇಶದ ಕಡೆಗೆ ಹೋಗ್ತದೆ ಸೊ ಇದಿಷ್ಟು ಕೂಡ ಸರ್ಕಾರ ಬದಲಾವಣೆ ಆದಂತೆ ಅದರ ನೀತಿ ನಿಯಮಗಳು ಕೂಡ ಬದಲಾವಣೆ ಆಗ್ತದೆ ಭಾರತದಲ್ಲಿ ಹಾಗಲ್ಲ ಭಾರತದಲ್ಲಿ ಯಾವುದೇ ಸರ್ಕಾರ ಬರ್ಬೋದು ಯಾರೇ ಪ್ರಧಾನಿ ಆಗ್ಬೋದು ಯಾರೇ ಪ್ರಧಾನಿ ಹೋಗ್ಬೋದು ಇದರ ವಿದೇಶಿ ವಿದೇಶಾಂಗ ವ್ಯವಹಾರದ ನೀತಿಯಲ್ಲಿ ಅಂತಹ ಗಮನಾರ್ಹವಾದಂಥ ಬದಲಾವಣೆ ಇಲ್ಲ ಇತ್ತೀಚೆಗೆ ಮಾತ್ರ ಇದರಲ್ಲಿ ಒಂದು ಚೂರು ಬದಲಾವಣೆ ಕಂಡು ಬಂದಿದ್ದು ಇಸ್ರೇಲಿಗೆ ಸಂಬಂಧಿಸಿದಂತೆ ಇಲ್ಲಿಯವರೆಗೂ ಕೂಡ ಭಾರತ ಪ್ಯಾಲಸ್ತೀನ್ ಪ್ರದೇಶದ ಜೊತೆಗೆ ಪ್ರದೇಶ ಪ್ಯಾಲಸ್ತೀನ್ ದೇಶದೊಂದಿಗೆ ಸಹಕಾರವನ್ನು ಹೆಚ್ಚು ಹೊಂದಿತ್ತು ಅದಕ್ಕೆ ನಾವು ಬಾಹ್ಯಸ್ತ ಬಾಹ್ಯ ಸಹಾಯವನ್ನು ಕೊಡ್ತಾ ಇದ್ವಿ ನಾವು ನಿಂತಿದ್ದು ಪ್ಯಾಲೆಸ್ತೀನ್ ಜೊತೆಯಲ್ಲಿ ಇಸ್ರೇಲಿನ ಜೊತೆ ಅಲ್ಲ ಈ ಸರಿ ಮಾತ್ರ ಭಾರತ ಇಸ್ರೇಲ್ ಕೈಗೊಂಡಂಥ ಕ್ರಮ ಸರಿ ಅಂತ ಹೇಳಿ ವಿಶ್ವಸಂಸ್ಥೆಯಲ್ಲಿ ವಿಶ್ವ ಸ ಪರವಾಗಿ ಓಟನ್ನು ಚಲಾಯಿಸ್ತು ಇದು ಬಿಟ್ಟರೆ ನಮ್ಮ ವಿದೇಶಾಂಗ ವ್ಯವಹಾರದಲ್ಲಿ ಅಂತಹ ಬದಲಾವಣೆಗಳು ಯಾವುದೇ ಸರ್ಕಾರ ಬದಲಾವಣೆ ಆದರೂ ಕೂಡ ಕಂಡುಬರೋದಿಲ್ಲ ಆದರೆ ನೆರೆಯ ದೇಶಗಳಲ್ಲಿ ಹಾಗಲ್ಲ ಸರ್ಕಾರ ಬದಲಾವಣೆ ಆದಂತೆ ಅವುಗಳ ವಿದೇಶಾಂಗ ವ್ಯವಹಾರ ಬದಲಾವಣೆ ಆಗ್ತದೆ ಇದಕ್ಕೆ ಉತ್ತಮ ಉದಾಹರಣೆ ಮಾಡಡ್ಯ ದೇಶ ಇತ್ತೀಚೆಗೆ ಮಾಡ್ಯ ದೇಶದಲ್ಲಿ ಉಂಟಾದಂತಹ ಸರ್ಕಾರದ ಬದಲಾವಣೆ ಮತ್ತು ಅದರ ವಿದೇಶಾಂಗ ನೀತಿಯಲ್ಲಿ ಉಂಟಾದಂತಹ ಬದಲಾವಣೆ ಸೊ ಚೈನಾದ ಒಂದು ವಿದೇ ಒಂದು ಯೋಜನೆ ಬಗ್ಗೆ ಭಾರತ ಅತಿ ಹೆಚ್ಚು ತಲೆ ಕೆಡಿಸ್ಕೊಂಡಿದೆ ಇದು ಯಾವುದು ಅಂತ ಹೇಳಿದ್ರೆ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಮುತ್ತಿನ ಸಾಲು ಮುತ್ತಿನ ಜೋಡಣೆ ಸಿಂಗಾಪುರ್ಸ್ ಅಂದ್ರೆ ಏನು ಅಂತ ಹೇಳಿದ್ರೆ ಇದು ಚೈನಾ ದೇಶ ರೂಪಿಸಿರುವ ಐದು ಬಂದರುಗಳ ಸಾಲು ಚೈನಾ ದೇಶ ಐದು ಬಂದರುಗಳನ್ನು ಅಭಿವೃದ್ಧಿಪಡಿಸುತ್ತಿದೆ ಈ ಐದು ಬಂದರುಗಳಲ್ಲಿ ಅದು ತನ್ನ ಸೇನಾ ನೆಲೆಯನ್ನು ಕೂಡ ಸ್ಥಾಪಿಸುತ್ತಿದೆ ಚೈನಾ ದೇಶ ಅಭಿವೃದ್ಧಿಪಡಿಸ್ತು ಅಂತ ಹೇಳಿದ್ರೆ ಸೈನಿಕ ನೆಲೆ ಇಲ್ಲದೇನೆ ಇದ್ದರೂ ಕೂಡ ಸಾಮಾನ್ಯ ವಸ್ತ್ರದಲ್ಲೇ ಸೈನಿಕರು ಇರಬಹುದಾದ ಸಾಧ್ಯತೆಗಳು ಇವೆ ಸೊ ಹೀಗಾಗಿ ಈ ಐದು ಬಂದರುಗಳು ಯಾವುದು ಅಂತ ಹೇಳಿದ್ರೆ ಮೈನ್ಮಾರಿನ ಸಿಟ್ವೆ ಮೈನ್ಮಾರಿನ ಸಿಟ್ವೆ ಎರಡದು ಬಾಂಗ್ಲಾದೇಶದ ಚಿತ್ತಗಾಂಗ್ ಮೂರದು ಶ್ರೀಲಂಕಾದ ಹಂಬನ ತೋಟ ಶ್ರೀಲಂಕಾದ ಹಂಬನ ತೋಟ నాలుక నేదు మాల్డీవ్స్న మరావ్ మాల్డీవ్స్న మరావ్ మాకస్తాన గార్డర్ పాకిస్తాన గార్డర్ ಭಾರತ ಹೀಗಿದ್ರೆ ಇಲ್ಲಿ ಮೈನ್ಮಾರ್ ಇದೆ ಮೈನ್ಮಾರ್ ಸಿಟ್ವೆ ಬಾಂಗ್ಲಾದೇಶ ಎಲ್ಲಿದೆ ಚಿತ್ತಗಾಂಗ್ ಶ್ರೀಲಂಕಾದ ಇಲ್ಲಿದೆ ಶ್ರೀಲಂಕಾದಲ್ಲಿ ಹಂಬನ ತೋಟ ಮಾಲ್ಡೀವ್ಸ್ ಇಲ್ಲಿದೆ ಮಾಲ್ಡೀವ್ಸ್ನಲ್ಲಿ ಮರಾವ್ ಪಾಕಿಸ್ತಾನದಲ್ಲಿ ಗಾಡರ್ ಸ್ನೇಹಿತರೆ ನೋಡಿ ಹೀಗೆ ಐದು ಇರ್ತಕ್ಕಂಥದ್ದು ಐದು ಬಂದರುಗಳು ಐದು ಬಂದರುಗಳನ್ನು ಭಾರತ ಸುತ್ತಲೂ ಕೂಡ ಅಭಿವೃದ್ಧಿಪಡಿಸ್ತಾ ಇದೆ ಸಿ ಇಂಡಿಯನ್ ಪೊಸಿಷನ್ ಈಸ್ ನಾಟ್ ಸೇಫ್ ಇಂಡಿಯಾದ ಸ್ಥಿತಿ ತುಂಬ ರಕ್ಷಣಾತ್ಮಕವಾದದಲ್ಲ ಈ ಇದರಲ್ಲಿ ಯಾಕೆ ಅಂತ ಹೇಳಿದ್ರೆ ಒಂದು ಅತಿ ಪ್ರಬಲವಾದಂತಹ ವಿರೋಧ ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಸುತ್ತಲೂ ಕೂಡ ವಿದೇಶಿ ನೆಲೆಗಳಲ್ಲಿ ತನ್ನ ಸೈನಿಕ ನೆಲೆಯನ್ನು ಸ್ಥಾಪಿಸಿ ಆ ದೇಶಗಳಿಗೆ ಬೇಕಾದಷ್ಟು ಸಾಲವನ್ನು ಕೊಟ್ಟು ಆ ದೇಶದ ಆರ್ಥಿಕತೆ ಮೇಲೆ ಹಿಡಿತವನ್ನು ಸಾಧಿಸಿ ಅವುಗಳ ಬಂದರಿನಲ್ಲಿ ತನ್ನ ಸೇನಾ ನೆಲೆಯನ್ನು ಸ್ಥಾಪಿಸಿದ್ರೆ ಯಾವ ದೇಶ ತಾನೇ ಯಾವ ದೇಶ ಸ್ಥಿತಿ ತಾನೇ ಶಾಂತಿಯುತವಾಗಿರೋದಕ್ಕೆ ಸಾಧ್ಯ ಇದು ಅಂತಹ ಬೆಳವಣಿಗೆ ಇದು ಐದು ವರ್ಷಗಳಿಂದಲೂ ಕೂಡ ನಡ್ಕೊಂಡ್ಬರ್ತಾ ಇದೆ ಐದು ವರ್ಷಗಳಿಂದಲೂ ಕೂಡ ಇದೆ ಶ್ರೀಲಂಕಾದಲ್ಲಿ ಕೂಡ ಹಂಬನ್ ತೋಟದಲ್ಲಿ ಆಗಲೇ ನಡೀತು ಶ್ರೀಲಂಕಾದಲ್ಲಿ ಎಲೆಕ್ಷನ್ ನಡೆದಿದ್ದೇ ಈ ಇಶ್ಯೂ ಮೇಲೆ ಇನ್ನು ಮಾಲ್ಡೀವ್ಸ್ನಲ್ಲಿ ಎಲೆಕ್ಷನ್ ನಡೆದಿದ್ದೇ ಈ ಇಶ್ಯೂ ಮೇಲೆ ಇನ್ನು ಪಾಕಿಸ್ತಾನಕ್ಕಂತೂ ಹೇಳಂಗೆ ಇಲ್ಲ ಹೇಳಿ ಕೇಳಿ ಪಾಕಿಸ್ತಾನ ಮೇಲೆ ಪಾಕಿಸ್ತಾನಕ್ಕೂ ಚೈನಾ ದೇಶಕ್ಕೂ ನೇರವಾದಂತಹ ಸಂಬಂಧವನ್ನು ಕಲ್ಪಿಸ್ತಕ್ಕಂಥ ಹೈವೇಯನ್ನು ನಿರ್ಮಿಸಲಾಗಿದೆ ಇದು ಚೈನಾದ ಸಿಂಕಿಯಾಂಗ್ ಪ್ರದೇಶದಿಂದ ಪಾಕಿಸ್ತಾನದ ಮೇಲೆ ಹಾದು ಹೋಗಿ ಅರಬ್ಬಿ ಸಮುದ್ರದೊಂದಿಗೆ ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥ ರೇಖೆ ಸ್ನೇಹಿತರೆ ಚೈನಾ ದೇಶ ಸುಮಾರು ಐದು ಆರು ದಶಕಗಳಿಂದಲೂ ಕೂಡ ಯಾವುದನ್ನು ಸಾಧಿಸಬೇಕು ಅಂತಿದ್ದೋ ಅದನ್ನು ಈಗ ಸಾಧಿಸಿದೆ ಏನು ಅಂತ ಹೇಳಿದ್ರೆ ಹಿಂದೂ ಮಹಾಸಾಗರಕ್ಕೆ ನೇರವಾಗಿ ಸಂಪರ್ಕವನ್ನು ಕಲ್ಪಿಸ್ಕೊಳ್ಳೋದಕ್ಕೆ ಅದು ಪ್ರಯತ್ನ ಅದು ನೇಪಾಳದ ಮುಖಾಂತರ ಸಾಧಿಸೋಕ್ಕೆ ನೇಪಾಳ ಬಾಂಗ್ಲಾದೇಶ ಮುಖಾಂತರ ಸಾಧಿಸೋಕೋಯಿತು ಆಗಲಿಲ್ಲ ಕೊನೆಗೆ ಅದು ಪಾಕಿಸ್ತಾನದ ಮುಖಾಂತರ ಹೈವೇಯನ್ನು ಮಾಡಿಕೊಳ್ತಾ ಇದೆ ಇದು ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಸೊ ರಸ್ತೆಯ ಹೆದ್ದಾರಿಯನ್ನು ನಿರ್ಮಿಸಿ ಚೈನಾ ದೇಶದೊಂದಿಗೆ ಹಿಂದೂ ಮಹಾಸಾಗರಕ್ಕೆ ನೇರ ಸಂಬಂಧವನ್ನು ಕಲ್ಪಿಸಿಕೊಂಡಿದೆ ಸೊ ಇದ್ರ ಜೊತೆಯಲ್ಲಿ ಈ ಐದು ಬಂದರುಗಳನ್ನು ನಿರ್ಮಿಸ್ತಾ ಇದೆ ಐದು ಬಂದರುಗಳನ್ನು ನಿರ್ಮಿಸುತ್ತಿದೆ ಸೊ ಇದರ ಭಾಗವಾಗಿಯೇ ಇವತ್ತು ಮಾಲ್ಡೀವ್ಸ್ನಲ್ಲಿ ಉಂಟಾಗಿರ್ತಕ್ಕಂಥ ಬದಲಾವಣೆಗಳು ಸೊ ಇದೇ ಇದನ್ನ ಇಷ್ಟನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ವಿದೇಶಿ ನೀತಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಾ ಇದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇತ್ತೀಚೆಗೆ ಬಂದಿರತಕ್ಕಂಥ ವಿಷಯಗಳು ಇದು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಸಾಮಾನ್ಯ ಸೊ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಷಯಗಳನ್ನು ತಗೊಂಡು ಇಪ್ಪತ್ನಾಲ್ಕರಲ್ಲಿತಕ್ಕಂಥ ಪ್ರಶ್ನೆ ಪತ್ರಿಕೆಗಳಲ್ಲಿ ಬೇಕಾಗ್ತಕ್ಕಂಥ ಪ್ರಶ್ನೆಗಳನ್ನು ತಯಾರು ಮಾಡ್ತಕ್ಕಂಥದ್ದು ಸಾಮಾನ್ಯ ಭಾರತದ ಎರಡು ಸಾವಿರದ ಇಪ್ಪತ್ತ್ಮೂರರ ಅತಿ ಮುಖ್ಯವಾಗಿರ್ತಕ್ಕಂಥ ಘಟನಾವಳಿಗಳ ಮೇಲೆ ಪ್ರಶ್ನೆಯನ್ನು ಕೊಡ್ತೇವೆ ನೂರಾರು ವಿಷಯಗಳಿರ್ತವೆ ಅದರಲ್ಲಿ ಅದರಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಷಯಗಳಲ್ಲಿ ಜಿ ಟ್ವೆಂಟಿ ಸಮ್ಮೇಳನ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಜಿ ಟ್ವೆಂಟಿ ಸಮ್ಮೇಳನದಲ್ಲಿ ಇಪ್ಪತ್ತೊಂದು ದೇಶಗಳು ಭಾಗವಹಿಸಿದ್ದವು ಇದರಲ್ಲಿ ಹತ್ತೊಂಬತ್ತು ಪ್ರತ್ಯೇಕ ದೇಶಗಳಿದ್ದರೆ ಎರಡು ದೇಶಗಳ ಒಕ್ಕೂಟಗಳು ದೇಶಗಳ ಒಟ್ಟು ಒಕ್ಕೂಟಗಳು ಯಾವುದು ಅಂತ ಹೇಳಿದ್ರೆ ಯುರೋಪಿಯನ್ ಒಕ್ಕೂಟ ಮತ್ತು ಆಫ್ರಿಕನ್ ಒಕ್ಕೂಟ ಯುರೋಪಿಯನ್ ಒಕ್ಕೂಟ ಮತ್ತು ಆಫ್ರಿಕನ್ ಒಕ್ಕೂಟ ಎರಡನ್ನ ಒಂದೊಂದು ಭಾ ಒಂದೇ ಭಾಗ ಅಂತ ಪರಿಗಣಿಸಿದ್ದೀವಿ ಹೀಗಾಗಿ ಹತ್ತೊಂಬತ್ತು ದೇಶಗಳು ಎರಡು ಒಕ್ಕೂಟಗಳು ಸೇರಿ ಒಟ್ಟು ಇಪ್ಪತ್ತೊಂದು ದೇಶಗಳು ಈ ಒಕ್ಕೂಟದಲ್ಲಿ ಭಾಗವಹಿಸಿದ್ದು ಇದನ್ನು ಇದನ್ನು ದೆಹಲಿಯಲ್ಲಿ ಆಯೋಜಿಸಲಾಗಿತ್ತು ಇದು ಬಹಳ ಇದರಲ್ಲಿ ಹೊರಹೊಮ್ಮದಂತಹ ವಿಷಯ ಅಂತ ಹೇಳಿದ್ರೆ ಮೊದಲನೇದು ವಿಶ್ವಸಂಸ್ಥೆಯ ಮುಖ್ಯಸ್ಥ ಆಂಟೋನಿಯೋ ಗುಟರಸ್ ಭಾರತವನ್ನು ಕುರಿತು ಆಸ್ ದ ಕಂಟ್ರಿ ಆಫ್ ದಿ ವರ್ಲ್ಡ್ ವಿಶ್ವದ ದೇಶ ಅಂತ ಬಣ್ಣಿಸಿದ್ರು ಜಿ ಟ್ವೆಂಟಿಯಲ್ಲಿ ಜಿ ಜಿ ಟ್ವೆಂಟಿಯ ಥೀಮ್ನ ಅತಿ ಮುಖ್ಯವಾದ ಥೀಮ್ ವಿಷಯ ಯಾವುದು ಅಂತ ಹೇಳಿದ್ರೆ ಒನ್ ಅರ್ತ್ ಒನ್ ಫ್ಯಾಮಿಲಿ ಒನ್ ಫ್ಯೂಚರ್ ಒನ್ ಅರ್ತ್ ಒನ್ ಫ್ಯಾಮಿಲಿ ಒನ್ ಫ್ಯೂಚರ್ ಒಂದು ಭೂಮಿ ಒಂದೇ ಕುಟುಂಬ ಮತ್ತು ಒಂದೇ ಭವಿಷ್ಯ ಇಡೀ ಭೂಮಿಯ ಭವಿಷ್ಯ ಒಂದೇ ಆಗಿರ್ತದೆ ಅಂತ ಹೇಳ್ತಾನೆ ಅಥವಾ ಇದಕ್ಕೆ ಸಂಸ್ಕೃತದಲ್ಲಿ ವಸುಧೈವ ಕುಟುಂಬಂ ಅಂತ ಕರೆದರು ಇದನ್ನೇ ಸಂಸ್ಕೃತದಲ್ಲಿ ವಸುಧೈವ ಕುಟುಂಬಂ ಅಂತ ಕರೆಯಲಾಯಿತು ಇವೆಲ್ಲವೂ ಕೂಡ ಈ ದೇಶ ಈ ಒಕ್ಕೂಟದಲ್ಲಿ ಹೊರಹೊಮ್ಮಿದಂತಹ ವಿಷಯಗಳು ಇದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ಇದರ ಜೊತೆಗೆ ಈ ಒಕ್ಕೂಟದಲ್ಲಿ ಇಂಡಿಯಾ ಮಿಡ್ ಈಸ್ಟ್ ಆ್ಯಂಡ್ ಯುರೋಪಿಯನ್ ಕಾರಿಡಾರ್ ಯುರೋಪಿಯನ್ ಕಾರಿಡಾರ್ ವಿಷಯವನ್ನು ಪ್ರಸ್ತಾಪಿಸಲಾಯಿತು ಇಂಡಿಯಾ ಮಿಡ್ಲ್ ಈಸ್ಟ್ ಯುರೋಪಿಯನ್ ಕಾರಿಡಾರ್ ಈ ವಿಷಯವನ್ನು ಪ್ರಸ್ತಾಪಿಸಲಾಯಿತು ಬಹುಶಃ ಇದು ಮುಂದೆ ಸುಯೇಸ್ ಕಾಲುವೆ ಒಂದನ್ನೇ ಅವಲಂಬಿಸದೆ ಬೇರೆ ಪರ್ಯಾಯ ಮಾರ್ಗವನ್ನು ರೂಪಿಸಿಕೊಳ್ಳುವ ಯೋಜನೆಯಲ್ಲಿ ಯೋಜನೆಯ ಮೊದಲ ಹಂತವಂತ ಪರಿಗಣಿಸೋ ಇದನ್ನು ಪರಿಗಣಿಸಬಹುದಾಗಿದೆ ಇದನ್ನೇ ನ್ಯೂ ಸ್ಪೈಸ್ ರೂಟ್ ಅಂತಲೂ ಕೂಡ ಕರೆಯಲಾಯಿತು ನ್ಯೂ ಸ್ಪೈಸ್ ರೂಟ್ ಹೊಸ ಮಸಾಲೆ ಪದಾರ್ಥಗಳ ಮಾರ್ಗ ಅಂತ ಪರಿಗಣಿಸಿತು ಇದು ಈ ರೂಟ್ ಈ ಯೋಜನೆ ಚೈನಾ ದೇಶ ಈಗಾಗಲೇ ಕೈಗೆತ್ತಿಕೊಂಡಿರ್ತಕ್ಕಂತಹ ಕೈ ಕೈಗೆತ್ಕೊಂಡಿರ್ತಕ್ಕಂತಹ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಯೋಜನೆಗೆ ಪರ್ಯಾಯವಾಗಿ ಭಾರತ ರೂಪಿಸಿಕೊಂಡು ರೂಪಿಸಿದಂಥ ಯೋಜನೆ ಐ ಎಮ್ ಇ ಸಿ ಇಂಡಿಯಾ ಮಿಡ್ಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಇದೇನಪ್ಪ ಅಂತ ಹೇಳಿದ್ರೆ ಇದು ಮಧ್ಯ ಏಷ್ಯಾದ ಮುಖಾಂತರ ಮಧ್ಯ ಏಷ್ಯಾದ ಮುಖಾಂತರ ಭಾರತ ಪ್ರಸ್ತಾಪಿಸಿರುವ ಭಾರತ ಪ್ರಸ್ತಾಪಿಸಿರುವ ಹೊಸ ಹೊಸ ಮಾರ್ಗವಾಗಿದೆ ಹೊಸ ಮಾರ್ಗವಾಗಿದೆ ಇದರಲ್ಲಿ ರಸ್ತೆ ಮಾರ್ಗವೂ ಇದೆ ಜಲಮಾರ್ಗವೂ ಕೂಡ ಇದೆ ಇಟ್ ಇಸ್ ಎ ಮಲ್ಟಿ ಮೋಡಲ್ ಟ್ರಾನ್ಸ್ಪೋರ್ಟ್ ರೂಟ್ ಇದು ಮುಂಬೈನಿಂದ ಆರಂಭಗೊಳ್ತದೆ ಇದು ಮುಂಬೈನಿಂದ ಆರಂಭಗೊಂಡು ಅಲ್ಲಿಂದ ಯು ಎ ಇನ ಜಬೇಲ್ ಅಲಿ ಹಾಗೂ ಇತರ ನಗರ ಇತರ ಬಂದರುಗಳನ್ನು ತಲುಪ್ತದೆ ಅಲ್ಲಿಂದ ಸೌದಿ ಅರೇಬಿಯಾದ ಸೌದಿ ಅರೇಬಿಯಾದಲ್ಲಿ ರಿಯಾದ್ ರಿಯಾದ್ವರೆಗೂ ಹೋಗ್ತದೆ ಸೌದಿ ಅರೇಬ್ದಲ್ಲಿ ರಿಯಾದ್ವರು ಹೋಗ್ತದೆ ಅಲ್ಲಿಂದ ಇಸ್ರೇಲ್ನ ಹೈಫಾವನ್ನು ತಲುಪ್ತದೆ ಇಸ್ರೇಲ್ನ ಹೈಫಾದವರು ತಲುಪ್ತದೆ ಅಲ್ಲಿಂದ ಗ್ರೀಸ್ ಮುಖಾಂತರ ಗ್ರೀಸ್ ಇಟಲಿ ಮುಖಾಂತರ ಯುರೋಪಿಗೆ ಜಲಮಾರ್ಗವನ್ನು ಅನುಸರಿಸಲಾಗ್ತದೆ ಸೊ ಹೀಗೆ ಅರಬ್ಬಿ ಸಮುದ್ರದಲ್ಲಿ ಜಲಮಾರ್ಗ ಇದೆ ಇಲ್ಲಿ ಭೂಮಾರ್ಗ ಇದೆ ಪುನಃ ಇಲ್ಲಿ ಜಲಮಾರ್ಗ ಇದೆ ಸೊ ಹೀಗಾಗಿ ಎರಡು ಎರಡು ಪ್ರಕಾರದ ಮಾರ್ಗವನ್ನು ಅನುಸರಿಸಿ ಈ ಯೋ ಈ ಯೋ ಈ ಮಾರ್ಗ ಮುಂದುವರಿತದೆ ಇದನ್ನು ಎರಡು ಭಾಗ ಮಾಡ್ತೇವೆ ಇದನ್ನು ಎರಡು ಭಾಗ ಮಾಡ್ತೇವೆ ಒಂದೇದು ಉತ್ತರದ ಯುರೋಪಿಯನ್ ಕಾರಿಡಾರ್ ಅಂದರೆ ಏಷ್ಯಾ ದಾಟಿದ ಮೇಲೆ ಯುರೋಪಿಯನ್ ಕಾರಿಡಾರ್ ಅಲ್ಲಿಂದ ಇರ್ತಕ್ಕಂಥದ್ದು ಏಷ್ಯಾಟಿ ಕಾರಿಡಾರ್ ಏಷ್ಯಾಟಿ ಕಾರಿಡಾರ್ ಮತ್ತು ಯುರೋಪಿಯನ್ ಕಾರಿಡಾರ್ ಅಂತ ಇದನ್ನು ಎರಡು ಭಾಗ ಮಾಡ್ತೀವಿ ಎರಡು ಭಾಗ ಮಾಡಿ ಇದನ್ನು ಇನ್ನೂ ಕೂಡ ಯೋಜನೆ ಹಂತದಲ್ಲಿದೆ ಈ ಯೋಜನೆಯನ್ನು ಪೂರ್ಣಗೊಳಿಸಿದರೆ ಅಭಿವೃದ್ಧಿಪಡಿಸಿದರೆ ಭಾರತಕ್ಕೆ ಅನುಕೂಲ ಆಗ್ತದೆ ಮಿಡ್ಲ್ ಈಸ್ಟ್ ದೇಶಗಳಿಗೆ ಅನುಕೂಲವಾಗ್ತದೆ ಹಾಗೆ ಯುರೋಪಿನ ದೇಶಗಳಿಗೆ ಅನುಕೂಲ ಆಗ್ತದೆ ಮತ್ತು ಇದಕ್ಕಿಂತ ಮುಖ್ಯವಾಗಿರ್ತಕ್ಕಂಥ ವಿಷಯ ಅಂತ ಹೇಳಿದ್ರೆ ಈಗಿರ್ತಕ್ಕಂಥ ಸುಯಸ್ ಕಾಲುವೆ ಮಾರ್ಗವನ್ನು ಬಿಟ್ಟು ಹೊಸ ಮಾರ್ಗದಲ್ಲಿ ವಿದೇಶಿ ವ್ಯಾಪಾರ ಮುಂದುವರಿಯೋದಕ್ಕೆ ಸಾಧ್ಯವಾಗುತ್ತದೆ ಬಹುಶಃ ಇದು ಮುಂದಿನ ವರ್ಷಗಳಲ್ಲಿ ಅನುಷ್ಠಾನಗೊಳ್ಳಲಿರುವ ಅತಿ ಮುಖ್ಯವಾದಂತಹ ಯೋಜನೆ ಇದನ್ನು ಯಾಕೆ ಪ್ರಸ್ತಾಪಿಸ್ತೇನೆ ನಾನು ಅಂತ ಹೇಳಿದ್ರೆ ನಿಮಗೆ ಯು ಪಿ ಎಸ್ಸಿನ ಕ್ವಶನ್ ಬರ್ತದೆ ಇದು ಕೆ ಪಿ ಎಸ್ಸಿನ ಕ್ವಶನ್ ಬರ್ತದೆ ಅಥವಾ ಯಾವುದೇ ವಿಧವಾದಂತಹ ಪರೀಕ್ಷೆಗಳ ಮೇಲೂ ಕೂಡ ಪರೀಕ್ಷೆಗಳಲ್ಲಿಯೂ ಕೂಡ ಈ ಪ್ರಶ್ನೆಗಳನ್ನು ಕೇಳಬಹುದು ಹೀಗೆ ಕರೆಂಟ್ ಅಫೇರ್ಸ್ ಭೂಗೋಳ ಇತಿಹಾಸ ಎಲ್ಲವನ್ನು ಕೂಡ ಮಿಶ್ರಣಗೊಳಿಸಿ ಪ್ರಶ್ನೆಗಳನ್ನು ಸೇರಿಸ್ಲಾಗ್ತದೆ ಹೊರತು ಯಾವುದೇ ಒಂದೇ ಒಂದು ವಿಷಯವನ್ನು ನಿಮಗೆ ತಗೊಂಡು ಹೇಳೋದಕ್ಕೆ ಸಾಧ್ಯ ಆಗಲ್ಲ ಹೆಚ್ಚು ಪ್ರಶ್ನೆಗಳು ಕರೆಂಟ್ ಅಫೇರ್ಸಿಗೆ ಹತ್ತಿರ ಆಗಿರ್ತವೆ ಅದು ಅದಕ್ಕೆ ನೇರವಾಗಿ ಸಂಬಂಧವನ್ನು ಹೊಂದಿರ್ತವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಇರ್ತಕ್ಕಂತಹ ವೇಳೆ ತುಂಬ ಕಡಿಮೆ ಸೊ ಹೀಗಾಗಿ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಹೇಳೋದಕ್ಕೆ ಸಾಧ್ಯ ಆಗಲ್ಲ ಕೆಲವು ಯಾವ ರೀತಿಯ ಪ್ರಶ್ನೆಗಳನ್ನು ಕೊಡ್ಬೋದು ಅಂತಕ್ಕಂಥದನ್ನು ಊಹೆ ಮಾಡಿಕೊಂಡು ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಪ್ರಶ್ನೆಗಳನ್ನು ಫ್ರೇಮ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಕರ್ನಾಟಕ ಸಂಬಂಧಪಟ್ಟಂತೆ ಅತಿ ಮುಖ್ಯವಾಗಿ ಕೇಳ್ತಕ್ಕಂಥ ಪ್ರಶ್ನೆಗಳಲ್ಲಿ ಇವುಗಳಲ್ಲಿ ಯಾವುದು ಗುಂಪಿಗೆ ಸೇರಿಲ್ಲ ಈಸ್ ನಾಟ್ ರಿಲೇಟೆಡ್ ಟು ದ ಗ್ರೂಪ್ ಗುಂಪಿಗೆ ಸೇರದೇ ಇರತಕ್ಕಂಥದ್ದು ಯಾವುದು ಇನ್ನೊಮ್ಮೆ ಏನ್ ಬೇಕ್ರು ಕೂಡ ಕೊಡ್ತಾ ಹೋಗಬಹುದು ಓದಾಣಗೆ ಬಾ ಸಿಂಪಲ್ ಆಗಿರೋದು ಕೊಡ್ೋದಾದ್ರೆ ಏ ಕಾಫಿ ಬಿ ಟಿ ಸಿ ತಬಾಕೋ ಡಿ ಸ್ಪೈಸಸ್ ನೋಡಿ ಕಾಫಿ ಟೀ ಟೊಬ್ಯಾಕೊ ಸ್ಪೈಸಸ್ ಕೇವಲ ನಗರ ಪ್ರದೇಶಗಳಲ್ಲಿಯೇ ಜೀವನ ನಡೀತಾ ಇರ್ತ ಜೀವಿಸ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆಗಳು ಭಾಳ ಸುಲಭ ಅರ್ಥ ಆಗೋಲ್ಲ ಗ್ರಾಮೀಣ ಪ್ರದೇಶ ಇರ್ತಕ್ಕಂಥ ಸುಲಭ ಅರ್ಥ ಆಗ್ತದೆ ಉದಾಹರಣೆಗೆ ಕಾಫಿ ಟೀ ಮತ್ತು ಸ್ಪೈಸಸ್ ಮೂರು ಕೂಡ ತೋಟಗಾರಿಕೆ ಬೆಳೆಗಳು ಮಲ್ನಾಡ ಹೆಚ್ಚಿಗೆ ಬೆಳೀತಕ್ಕಂಥ ಬೆಳೆಗಳು ಟೊಬ್ಯಾಕೊ ಮೈದಾನ ಪ್ರದೇಶದ ಬೆಳೆ ಅಥವಾ ಈ ಮೂರು ಕೂಡ ತೋಟಗಾರಿಕೆ ಬೆಳೆಗಳು ಟೊಬ್ಯಾಕೊ ಅದಕ್ಕೆ ವಿರುದ್ಧವಾಗಿ ಇದು ಆರ್ಥಿಕ ಬೆಳೆ ಸೊ ಹೀಗಾಗಿ ಇದನ್ನು ಸುಲಭವಾಗಿ ಪ್ರತ್ಯೇಕಿಸಬಹುದು ಇನ್ನೊಂದು ಪ್ರಶ್ನೆ ಅದೇ ರೀತಿಯಲ್ಲಿ ಎ ಮಂಜುರ घटप्रभा सी तीर्था, डी ಶರಾವತಿ ಮಂಜುರ ಘಟಪ್ರಭ ಲಕ್ಷ್ಮಣತೀರ್ಥ ಶರಾವತಿ ಈ ಮೂರು ಕೂಡ ಪೂರ್ವ ಕರಿತಕ್ಕಂಥ ನದಿಗಳು ಶರಾವತಿ ಪಶ್ಚಿಮ ಕರಿತಕ್ಕಂಥ ನದಿ ಕರ್ನಾಟಕದಲ್ಲಿರುವ ಟೈಗರ್ ರಿಸರ್ವ್ಸ್ ಟೈಗರ್ ರಿಸರ್ವ್ಸ್ ಇನ್ ಕರ್ನಾಟಕ ಎ ನಾಲ್ಕು ಬಿ ಐದು ಸಿ ಮೂರು ಡಿ ಎರಡು ಎಷ್ಟಿವೆ ಅಂತ ನಂಬರ್ ಆಫ್ ಟೈಗರ್ ರಿಸರ್ವ್ಸ್ ಇನ್ ಕರ್ನಾಟಕ ಕರ್ನಾಟಕದಲ್ಲಿರ್ತಕ್ಕಂಥ ಒಟ್ಟು ಹುರಿ ಸಂರಕ್ಷಣಾ ವಲಯಗಳು ಒಟ್ಟಿರ್ತಕ್ಕಂಥದ್ದು ಐದು ಬಂಡೀಪುರ ಭದ್ರ ನಾಗರಹೊಳೆ ಆನ್ಸಿ ದಂಡೇಲಿ ಮತ್ತು ಬಿಳಿಗಿರಿ ರಂಗನಾಥ ಟೆಂಪಲ್ ಐದು ಪ್ರದೇಶಗಳಿವೆ ಐದು ಪ್ರದೇಶಗಳ ಮೇಲೆ ಕ್ವೆಶನ್ ಕೇಳ್ಬೋದು ಹಾಗೆಯೇ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕ್ವೆಶನ್ನ ತುಂಬ ಇನ್ಡೆಪ್ತ್ ಹೋಗಿ ಕೇಳ್ತಾರೆ ಕರ್ನಾಟಕದಲ್ಲಿರ್ತಕ್ಕಂತಹ ಅತಿ ಮುಖ್ಯವಾದಂತಹ ವನ್ಯಜೀವಿಗಳಲ್ಲಿ ಲಯನ್ ಟೈಲ್ಡ್ ಮಕಾಕ್ ಸಿಂಹದ ಬಾಲಉುಳ್ಳ ಮಕಾಕ್ ಕೋತಿ ಇದು ಯಾವ ಅರಣ್ಯದಲ್ಲಿ ಕಂಡುಬರುತ್ತದೆ ಕರ್ನಾಟಕದಲ್ಲಿ ಬೇರೆ ಎಲ್ಲ ಅರಣ್ಯದಲ್ಲಿ ಸ್ವಲ್ಪ ಇರ್ಬೋದು ಬಟ್ ಒಂದು ಅರಣ್ಯದಲ್ಲಿ ಮುಖ್ಯವಾಗಿ ಹೆಚ್ಚು ಕೇಂದ್ರೀಕರಿಸಲ್ಪಟ್ಟಿದೆ ಇದ್ರ ಹಿಂದೆ ಒಂದು ಸಲ ಐ ಎಸ್ ಎಲ್ಲು ಕೂಡ ಕೊಟ್ಟಿದ್ದರು ಇದು ಆಂಧ್ರದಲ್ಲಿದೆ ತಮಿಳ್ನಾಡಲ್ಲಿದೆ ಕರ್ನಾಟಕದಲ್ಲಿದೆ ಈ ಜೀವಿ ಆದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿದೆ ಇದು ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಮಾತ್ರ ಇದಿರ್ತಕ್ಕಂಥದ್ದು ಕುದುರೆಮುಖ ನ್ಯಾಷನಲ್ ಪಾರ್ಕ್ನಲ್ಲಿ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಈ ಕುದುರೆಮುಖ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ್ನು ಸ್ಥಾಪನೆ ಮಾಡೋದಕ್ಕೆ ಈ ಪ್ರದೇಶ ಎಷ್ಟು ವನ್ಯಜೀವಿಗಳ ಸಂರಕ್ಷಣೆ ದೃಷ್ಟಿಯಿಂದ ಅತಿ ವಿಶಿಷ್ಟವಾಗಿರ್ತಕ್ಕಂಥದ್ದು ಅಂತ ಹೇಳೋದಕ್ಕೆ ಸಲ ಹೇಳಿ ಈ ಪ್ರದೇಶವನ್ನು ಪ್ರತ್ಯೇಕಗೊಳಿಸಿ ಒಂದು ರಾಷ್ಟ್ರೀಯ ಉದ್ಯಾನವನ್ನು ಸ್ಥಾಪನೆ ಮಾಡಿತು ಇದರಿಂದಾಗಿ ಅಲ್ಲಿದ್ದಂತಹ ಕುದುರೆ ಮುಖ ಐರ್ನ್ಮೋರ್ ಕಂಪನಿ ಮುಚ್ಚಲಾಯಿತು ಅಂದರೆ ಇದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಲಯನ್ ಟೈಲ್ಡ್ ಮಕಾಕ್ ಸಿಂಹದ ಬಾಲವುಳ್ಳ ಕೋತಿ ಇದರ ರಕ್ಷಣೆಗಾಗಿ ಪ್ರದೇಶವನ್ನು ಆಯ್ಕೆ ಮಾಡಲಾಯಿತು ನಂತರದಿಂದಾಗಿ ಇದರಿಂದಾಗಿ ಆ ಪ್ರದೇಶವನ್ನು ಸಂಪೂರ್ಣವಾಗಿ ಪ್ರತ್ಯೇಕಗೊಳಿಸಿ ಒಂದು ರಾಷ್ಟ್ರೀಯ ಉದ್ಯಾನವನ್ನಾಗಿ ಮಾಡಿತ್ತು ಅಲ್ಲಿದ್ದಂತಹ ಇದನ್ನು ಎಂಥದ್ದು ರಾಷ್ಟ್ರ ಈ ರಾಷ್ಟ್ರೀಯ ಉದ್ಯಾನ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೀರ್ಮಾನಿಸಲಾಯಿತು ನಂತರ ಎರಡು ಸಾವಿರದ ಆರರಲ್ಲಿ ಅಲ್ಲಿದ್ದಂತಹ ಕುದುರೆಮುಖ ಐರನ್ ವೋರ್ ಕಂಪನಿಯನ್ನು ಮುಚ್ಚಲಾಯಿತು ಏಕೆಂತ ಹೇಳಿದ್ರೆ ಯಾವುದೇ ರಾಷ್ಟ್ರೀಯ ಉದ್ಯಾನದಲ್ಲಿ ಉದ್ಯಾನವನದಲ್ಲಿ ಗಣಿಗಾರಿಕೆಯನ್ನು ನಡೆಸುವಂತಿಲ್ಲ ಸೊ ಸ್ನೇಹಿತರೆ ಹೀಗೆ ಇದ್ರ ಮೇಲೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಿರ್ತಾರೆ ವನ್ಯಜೀವಿಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ಹಾಗೇನೆ ಮುಂದುವರೆದು ಇದು ಕರ್ನಾಟಕ ಸಂಬಂಧಪಟ್ಟಿರೋದಾಗಿರ್ಬೋದು ಅಥವಾ ಭಾರತಕ್ಕೆ ಸಂಬಂಧಪಟ್ಟಿರೋದಾಗ್ಬೋದು ರಿವರ್ ಆ್ಯಂಡ್ ಡ್ಯಾಮ್ ಒಂದು ಕಾಲಂನಲ್ಲಿ ನದಿಯನ್ನು ಇನ್ನೊಂದು ಕಾಲದಲ್ಲಿ ಡ್ಯಾಮ್ ನದಿ ಅಣೆಕಟ್ಟನ್ನು ಕೊಟ್ಟು ಇವುಗಳನ್ನು ಜೋಡಿಸಿ ಬರೆಯಿರಿ ಅಂತ ಕರೆ ಕೊಡ್ತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥ ಪ್ರಶ್ನೆ ಹಾಗೆಯೇ ಹೈಡಲ್ ಪ್ರಾಜೆಕ್ಟ್ ರಿವರ್ ಯಾವ ಶಕ್ತಿ ಕೇಂದ್ರವನ್ನು ಯಾವ ನದಿಯ ಸ್ಥಾಪನೆ ಮಾಡಲಾಗಿದೆ ಅಂತಕ್ಕಂಥದ್ದು ಉದಾಹರಣೆಗೆ ಅಲಮಟ್ಟಿ ಅಲಮಟ್ಟಿ ಪ್ರಾಜೆಕ್ಟ್ महात्मा गांधी हर प्रोजेक्ट शिवन समुद्रम शिवन समुद्रम जल विद्युत केंद्र ನಾಲ್ಕನೇದು ಸೂಪ ಜಲವಿದ್ಯುತ್ ಚರಿತ್ರ ಕೇಂದ್ರ ಇವುಗಳನ್ನು ನದಿಗಳನ್ನು ಕೊಡ್ತಾರೆ ಸೂಪ ಕಾಳಿ ನದಿ ಶಿವನ ಸಮುದ್ರಂ ಕಾವೇರಿ ಮಹಾತ್ಮ ಗಾಂಧಿ ಆಲಮಟ್ಟಿ ನಿಮಗೆಲ್ಲ ಗೊತ್ತಿಲ್ಲಂತೆ It is Krishna ಮಹಾತ್ಮ ಗಾಂಧಿ ಶರಾವತಿ ಇವುಗಳನ್ನು ಬೇರೆ ಬೇರೆ ಯಾವ ಕೊಟ್ಟು ಇವುಗಳನ್ನು ಮ್ಯಾಥಿ ಫಾಲೋಯಿಂಗ್ ಅಂತ ಕೊಡ್ತಾರೆ ಡ್ಯಾಮ್ ಕೊಡ್ಬೋದು ನದಿ ಕೊಡ್ಬೋದು ಹೈಡಾ ಪ್ರಾಜೆಕ್ಟ್ ಕೊಡ್ಬೋದು ನದಿ ಕೊಡ್ಬೋದು ಅಥವಾ ಇವುಗಳ ಬಳಿ ಯಾವ ನಗರದ ಬಳಿ ಕಟ್ಟಿದಾರೆ ಯಾವ ಪ್ರದೇಶದಲ್ಲಿ ಕಟ್ಟಿದಾರೆ ಅಂತ ಕೊಟ್ಬಿಟ್ಟು ಬೇಕಾದ್ರೆ ಪ್ರದೇಶ ಕೊಟ್ಬಿಟ್ಟು ಕೂಡ ಡ್ಯಾಮ್ ಕೊಡ್ಬೋದು ಇದು ನಾನು ಕರ್ನಾಟಕದ ಬಗ್ಗೆ ಮತ್ತು ಇಂಡಿಯಾದ ಬಗ್ಗೆ ಜಾಸ್ತಿ ಕೇಳಿದ್ದೀನಿ ಇನ್ನು ಒಂದು ಎರಡು ಪ್ರಶ್ನೆಗಳಾದರೂ ಕೂಡ ವರ್ಲ್ಡ್ ಜಾಗ್ರಫಿ ಕೊಟ್ಟ ವರ್ಲ್ಡ್ ಜಾಗ್ರಫಿ ಸಂಬಂಧಪಟ್ಟಂತ ಹೇಳದೇ ಇದ್ದರೆ ತಪ್ಪಾಗ್ತದೆ ಯಾಕೆ ಅಂತ ಹೇಳಿದ್ರೆ ಜಾಗ್ರಫಿ ಅಂದ ತಕ್ಷಣಕ್ಕೆ ಕರ್ನಾಟಕದ ಬಗ್ಗೆ ಇಂಡಿಯಾದ ಬಗ್ಗೆ ಕೊಡೋದಕ್ಕಿಂತ ಕೊಡೋದು ಎಷ್ಟು ಮುಖ್ಯವಾಗಿ ಕೊಡ್ತಾರೋ ಅಷ್ಟೇ ಪ್ರಮಾಣದಲ್ಲಿ ವರ್ಲ್ಡ್ ಜೋಗ್ರಫಿನೂ ಕೂಡ ಕೊಡ್ತಾಯಿರ್ತೀವಿ ಸ್ನೇಹಿತರೆ ವರ್ಲ್ಡ್ ಜಾಗ್ರಫಿ ಕೊಟ್ಟಾಗ ವರ್ಲ್ಡ್ ಜೋಗ್ರಫೀಲಿ ತುಂಬ ಏನು ಹುಡುಕೇನು ಕೊಡೋದಿಲ್ಲ ತುಂಬ ಎಲಿಮೆಂಟ್ರಿ ಕ್ವೆಶನ್ನೇ ಇರ್ತದೆ ಆದರೆ ಎಲಿಮೆಂಟ್ರಿ ಪ್ರಶ್ನೆ ನಿಮಗೆ ಅದು ಗೊತ್ತಿರಬೇಕಷ್ಟೆ ಅದು ಗೊತ್ತಿದ್ದವರು ಆಗೋಲ್ಲ ನಾನು ಹಿಂದೆ ಒಂದು ಸರಿ ಒಂದು ಹಳೆ ಬಾಳ ಹಿಂದೆ ಕ್ವಶನ್ ಕೊಟ್ಟಿದ್ದರು ಅದು ಯು ಪಿ ಎಸ್ ಸಿ ಲೆವೆಲ್ ಕ್ವಶನ್ನು ಆ ಕ್ವಶನ್ನ

राजस्ट आर के नोन फॉर नोन फॉर एवरग्रीन फॉरेस्ट फॉरेस्ट स्ट्रेच आलमोस्ट फॉर स्ट्रेच आलमोस्ट फॉर वन थर्ड ऑफ अर्थ

इंडीज, वेस्टइंडी ब्रिटिश ईलैंड वर्ल्ड जग्रफी गतिर वर्ल्ड मैप गो उतर है सात ना एक्सप्लेनेश ಇಟ್ಸ್ ದ ಲಾರ್ಜೆಸ್ಟ್ ಪ್ರಪಂಚ ಪ್ರಪಂಚದ ದೊಡ್ಡ ದ್ವೀಪ ಸಮೂಹ ಎರಡನೇದು ಈ ದ್ವೀಪ ಸಮೂಹಗಳು ನಿತ್ಯ ಹರಿದ್ವರ್ಣದ ಅಥವಾ ಸದಾ ಹಸಿರಾಗಿರುವ ಅರಣ್ಯಗಳಿಗೆ ಹೆಸರಾಗಿವೆ ಇದು ಎಷ್ಟು ಉದ್ದ ಹಾಡ್ಕೊಂಡಿದೆ ಅಂತ ಹೇಳಿದ್ರೆ ಭೂಮಿಯ ಮೂರನೇ ಒಂದು ಭಾಗ ಸುತ್ತಳತೆಯನ್ನು ಆವರಿಸಿದೆ ಅಂದರೆ ಸಾವಭಾಜಕೃತದ ಮೇಲೆ ಮೂರನೇ ಒಂದು ಭಾಗವನ್ನು ಆವರಿಸ್ಕೊಂಡಿವೆ ಅಷ್ಟು ಉದ್ದಕ್ಕೆ ಚಾಚಿಕೊಂಡಿರ್ತಕ್ಕಂಥ ದ್ವೀಪಗಳು ಹಾಗಾದರೆ ಈ ದ್ವೀಪಗಳು ಯಾವುದು ಕ್ವಶನ್ ಕೊಟ್ಟು ಮೊದಲೇದು ಲಾರ್ಜೆಸ್ಟ್ ಆರ್ಕಿಪಿಲಾಗ್ ಆಫ್ ದಿ ವರ್ಲ್ಡ್ ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು ಎರಡದು ಯಾವ್ರಿಗೂ ಫಾರೆಸ್ಟ್ ಮಾತ್ರ ಇರಬೇಕು ಅದರಲ್ಲಿ ಬೇರೆ ಫಾರೆಸ್ಟ್ ಇಲ್ಲ ಸೊ ಅದು ತಗೊಂಡ್ರೆ ಇಲ್ಲಿ ಸುಲಭವಾಗಿ ನೀವು ಎರಡನ್ನೂ ಎಲಿಮಿನೇಟ್ ಮಾಡ್ಬೋದು ಬ್ರಿಟಿಷ್ ಹೈಲೇಟ್ಸ್ನಲ್ಲಿ ಯಾವ್ರಿಗಿಂದು ದ್ವೀಪಗಳಿಲ್ಲ ಜಪಾನ್ನಲ್ಲಿ ಎವರ್ಗ್ರೀನ್ ತಿಪ್ಪುಗಳು ಇಲ್ಲ ಹೊಟ್ಟೋದು ಏನು ಉಳಿದಿದೆ ಎರಡು ಇಂಡೋನೇಷ್ಯಾ ಮತ್ತು ವೆಸ್ಟ್ ಇಂಡೀಸ್ ಇದು ಎರಡ್ರಲ್ಲಿ ಯಾವುದು ಎರಡರಲ್ಲಿ ಯಾವುದು ಅಂತ ಹೇಳಿದ್ರೆ ಲಾರ್ಜೆಸ್ಟ್ ಆರ್ಕಿಪ್ ನಿಮ್ಗೆ ಗೊತ್ತಿದ್ರೆ ಇಂಡೋನೇಷ್ಯಾ ನೀವು ರೇಟ್ ಹಾಕ್ಬೋದು ಅಥವಾ ಇನ್ನೊಂದು ಏನು ಕೊಟ್ಟನಲ್ಲಿ ಅಂತ ಹೇಳಿದ್ರೆ ಸಾಮಾಜಿಕ ಮೇಲೆ ಅತಿ ದುಡ್ಡದಾಗಿ ಹರಡಿರ್ತಕ್ಕಂಥದ್ದು ಆ ದೃಷ್ಟಿ ತಗೊಂಡ್ರೆ ಇಂಡೋನೇಷ್ಯಾ ಇಸ್ ದಿ ಕರೆಕ್ಟ್ ಆನ್ಸರ್

ಉಸ್ತ ಮರುಭೂಮಿಗಳು ಇಲ್ಲದಿರುವ ಭೂಖಂಡ ಎ ಆಫ್ರಿಕಾ ಬಿ ನಾರ್ತ್ ಅಮೇರಿಕಾ ಸಿ ಸೌತ್ ಅಮೇರಿಕಾ ಡಿ ಯುರೋಪ್ ಆಫ್ರಿಕಾದಲ್ಲಿ ಉತ್ತರದಲ್ಲೂ ಮರುಭೂಮಿ ಇದೆ ದಕ್ಷಿಣದಲ್ಲೂ ಮರುಭೂಮಿ ಇದೆ ಉತ್ತರದಲ್ಲಿ ಸಹಾರಾ ಮರುಭೂಮಿ ಇದ್ದರೆ ದಕ್ಷಿಣದಲ್ಲಿ ನಮಿಬಿಯಾ ಅಟಕಮ್ಮ ಮರುಭೂಮಿ ಇದೆ ಇನ್ನೂ ಕೆಲವು ಮರುಭೂಮಿಗಳಿವೆ ಉತ್ತರ ಅರಿಜೋನ ಕೊಲಾರಡೋ ಮರುಭೂಮಿ ಇರ್ತಕ್ಕಂಥದ್ದು ದಕ್ಷಿಣ ಅಮೇರಿಕಾ ನಿಮಗೆಲ್ಲ ಚೆನ್ನಾಗಿ ಗೊತ್ತು ಅಟಕಮ್ಮ ಮರುಭೂಮಿ ಮತ್ತು ಪೆರುಭೂಮಿ ಮರುಭೂಮಿಗಳಿರ್ತಕ್ಕಂಥದ್ದು ಯುರೋಪ್ನಲ್ಲಿ ಮಾತ್ರ ಯಾವುದೇ ಮರುಭೂಮಿಗಳು ಇಲ್ಲ ಮರುಭೂಮಿಗಳಿಲ್ಲದೆ ಇರುವ ಒಂದೇ ಒಂದು ಭೂಖಂಡ ಅಂತ ಅದು ಯುರೋಪ್ ಖಂಡ ಮಾತ್ರ ಆದರೆ ಶೀತ ಮರುಭೂಮಿಯೂ ಕೂಡ ಇಲ್ಲ ಯಾಕೆ ಅಂತ ಹೇಳಿದ್ರೆ ನೀವು ನಾರ್ತ್ ಹೋದರೆ ನಾರ್ವೆ ಸ್ವೀಡನ್ನಲ್ಲೂ ಕೂಡ ವರ್ಷವೆಲ್ಲವೂ ಕೂಡ ಹಿಮಚ್ಛಾತವಾಗಿರ್ತಕ್ಕಂಥ ಪ್ರದೇಶ ಯುರೋಪ್ನಲ್ಲಿ ಇಲ್ಲ ಸೊ ಹೀಗಾಗಿ ಶೀತ ಮರುಭೂಮಿಯಾಗಲಿ ಸಮಯ ಮರುಭೂಮಿಯಾಗಲಿ ಮರುಭೂಮಿ ಆಗಲಿ ಹಾಗೆ ಉಷ್ಣವಲಯದ ಮರುಭೂಮಿಯಾಗಲಿ ಇಲ್ಲದೇನೆ ಇರತಕ್ಕಂಥ ಒಂದೇ ಒಂದು ಭೂಖಂಡ ಅಂತ ಹೇಳಿದ್ರೆ ಅದು ಯುರೋಪ್ ಖಂಡ ಮಾತ್ರ ಸೊ ಹೀಗಾಗಿ ಕರೆಕ್ಟ್ ಆನ್ಸರು ಯುರೋಪ್ ಸ್ನೇಹಿತರೆ ಯುರೋಪಿನ ಸಾರಿ ಪ್ರಪಂಚದ ಭೂಗೋಳಶಾಸ್ತ್ರವನ್ನು ಕುರಿತು ಪ್ರಶ್ನೆಗಳನ್ನು ರಚಿಸುವಾಗ ಹುಲ್ಲುಗಾವಲುಗಳನ್ನು ಕುರಿತು ಪ್ರಶ್ನೆಗಳು ಮಾಡ್ತೀವಿ ವಾಯುಗುಣವನ್ನು ಕುರಿತು ಪ್ರಶ್ನೆ ಮಾಡ್ತೇವೆ ನದಿಗಳನ್ನು ಕುರಿತು ಪ್ರಶ್ನೆಗಳನ್ನು ಫ್ರೇಮ್ ಮಾಡ್ತೀವಿ ಭೂಖಂಡಗಳು ಮತ್ತು ನದಿಗಳು ಕೊಡ್ತೀವಿ ಭೂಖಂಡಗಳು ಮರುಭೂಮಿಗಳು ಕೊಡ್ತೀವಿ ಭೂಖಂಡಗಳು ದೇಶಗಳನ್ನು ಕೊಡ್ತೀವಿ ದೇಶಗಳು ಮತ್ತು ರಾಜಧಾನಿಗಳನ್ನು ಕೊಡ್ತೀವಿ ಭೂಖಂಡಗಳು ಮತ್ತು ಪರ್ವತಗಳನ್ನು ಕೊಡ್ತೇವೆ ಹಾಗೆ ಭೂಖಂಡಗಳು ಮತ್ತು ಸರೋವರಗಳನ್ನು ಕೂಡ ಕೊಡ್ತೇವೆ ಭೂಖಂಡಗಳು ಮತ್ತು ಸರೋವರಗಳನ್ನು ಕೂಡ ಕೊಡ್ತೇವೆ ಅದರ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಎಷ್ಟು ಡೆಪ್ತ್ ಹೋಗ್ತೀವಿ ಅಂತ ಹೇಳಿದ್ರೆ ವಿಕ್ಟೋರಿಯಾ ಸರೋವರ ವಿಕ್ಟೋರಿಯಾ ಸರೋವರದ ಸುತ್ತ ಇರ್ತಕ್ಕಂಥ ದೇಶಗಳು ಯಾವುದು ಅಂತ ಕೊಡ್ತೀವಿ ಮ್ಯಾಪ್ ಕೊಟ್ಬಿಟ್ಟು ಎ ಬಿ ಸಿ ಕೊಡ್ತೀವಿ ವಿಕ್ಟೋರಿಯಾ ನಾವೇ ಹೆಸರು ಕೊಡ್ತೀವಿ ಆಫ್ರಿಯಾ ಖಂಡದ ಅತಿ ದೊಡ್ಡ ಸರೋವರ ಅತಿ ಮುಖ್ಯ ಸರೋವರ ನೈಲ್ ನದಿ ಉಗುಮಿಸ್ತಕ್ಕಂತಹ ಸರೋವರ ಇದನ್ನು ಕೊಡ್ತೀವಿ ಕೊಟ್ಬಿಟ್ಟು ಇದು ಸುತ್ತ ಇರ್ತಕ್ಕಂಥ ದೇಶಗಳನ್ನು ಹೆಸರಿಸಿ ಅಂತ ಕೇಳ್ತೀವಿ ಅಥವಾ ದ ಕಂಟ್ರೀಸ್ ಬಾರ್ಡರಿಂಗ್ ದ ಕಂಟ್ರೀಸ್ ಬಾರ್ಡರಿಂಗ್ ವಿಕ್ಟೋರಿಯಾ ಲೇಕ್ ಕೊಡ್ತೀವಿ ಇದು ಸುತ್ತಾರ್ಥನ ದೇಶಗಳು ಉಗಾಂಡ ಉಗಾಂಡ ಕೀನ್ಯಾ ತಾಂಜೇನಿಯಾ ಸುತ್ತಾ ಇರ್ತಕ್ಕಂಥ ದೇಶಗಳನ್ನು ಕೊಟ್ಟು ಕೇಳ್ತಿರ್ತೀವಿ ನೇಮ್ ದ ಬಾರ್ಡ್ರಿಂಗ್ ಕಂಟ್ರೀಸ್ ಆಫ್ ವಿಕ್ಟೋರಿಯಾ ಲೇಕ್ ಅಂತ ಕೇಳ್ತೀವಿ ಇನ್ನೊಂದು ವಿಚಿತ್ರವಾದ ಪ್ರಶ್ನೆ ನಿಮಗೆ ಹೇಳಲೇಬೇಕಿಲ್ಲಿ ಹಿಂದೆ ಒಂದು ಬಹಳ ಹಿಂದೆ ಇದನ್ನು ಕೊಡಲಾಗಿತ್ತು ಕೆ ಪಿ ಎಸ್ಸಿನಲ್ಲಿ ಕೊಡಲಾಗಿತ್ತು కంట్రీ లెక్ రష్యా యుఎస్ఏ కెనడా ఎరస్ నడుగు ఇత మూనదో లేక్ టిటి కాక టి కాక

leg superior ಇಂಡೋನೇಷ್ಯಾ ಪರೋದು ಟಿಟಿ ಕಾಕ ಸ ದೇಶಗಳು ಮತ್ತು ಸರೋವರ ಕೊಟ್ಟು ಎ ಬಿ ಸಿ ಕೊಟ್ಟು ಮ್ಯಾಥ್ಯು ಫಾಲೋಯಿಂಗ್ ಅಂತ ಕೊಡಬಹುದು ದೇರ್ ಇಸ್ ನೋ ಆ್ಯಂಡ್ ಫಾರ್ ಇಟ್ ಇದಕ್ಕೆ ಕೊನೆ ಅನ್ನೋದಿಲ್ಲ ಯಾಕೆಂತಂದರೆ ಇಡೀ ಪ್ರಪಂಚನ ಕುರಿತು ಸಾವಿರಾರು ಪೋಸ್ಟ್ಗಳು ಕೊಡ್ಬೋದು ಅದು ಕೊಡ್ತಕ್ಕಂಥವ್ರ ನಾಲೆಡ್ದು ಸಂಬಂಧಪಟ್ಟಿದೆ ಸ್ನೇಹಿತರೆ ಈ ವರ್ಷ ನಡೀತಾ ಇರ್ತಕ್ಕಂತಹ ಘಟನೆಗಳು ತಗೊಂಡ್ರೆ ಈ ವರ್ಷ ನಡೀತಾ ಇರ್ತಕ್ಕಂಥ ಘಟನೆಗಳಲ್ಲಿ ಬಹಳ ವರ್ಡ್ನಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹೇಳಿದ್ರೆ ಈ ವರ್ಷ ನಡೀತಾ ಇರ್ತಕ್ಕಂತಹ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ನಡುವೆ ಸಂಭವಿಸ್ತಾ ಇರತಕ್ಕಂತಹ ಘರ್ಷಣೆ ಇದರಲ್ಲಿ ನೀವು ಬೇ ಇದಕ್ಕೆ ಬೇಕಾದ ಸ್ಪಷ್ಟಗಳನ್ನು ನಾವು ಕೊಡ್ತಾ ಹೋಗ್ತಿರ್ತೀವಿ ನೋಡಿ ಇಸ್ರೇಲ್ ಇರ್ತಕ್ಕಂಥದ್ದು ಹೀಗೆ ಇದು ಮೆಡಿಟರೇನಿಯನ್ ಸಮುದ್ರ ಇದು ಇಸ್ರೇಲ್ ಇದು ಗಾಜಾ ಸ್ಟ್ರಿಪ್ ಇದು ವೆಸ್ಟ್ ಬ್ಯಾಂಕ್ ಇಲ್ಲಿಯೇ ಇರತಕ್ಕಂಥದ್ದು ಡೆಡ್ಸಿ ಮೃತ್ಯು ಸಮುದ್ರ ಇದರ ಮೇಲೆ ನಿಮಗೆ ಹೇಗೆ ಬೇಕಾದರೂ ಕೂಡ ಪ್ರಶ್ನೆಗಳನ್ನು ಕೊಡಬಹುದು ಇದು ಇಸ್ರೇಲ್ ಇಸ್ರೇಲ್ನ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಅಲ್ಲಿಯವರೆಗೂ ಇದ್ದಂತಹ ಪ್ಯಾಲೆಸ್ತೀನ್ ದೇಶವನ್ನು ಒಡೆದು ಎರಡು ಭಾಗ ಮಾಡಿ ಪ್ರಪಂಚದ ಅಲ್ಲಿವರೆಗೂ ಕೂಡ ಹರಿದು ಹಂಚಿ ಹೋಗಿದ್ದಂತಹ ಯಹೂದಿಗಳಿಗೆ ಇದು ನಿಮ್ಮ ದೇಶ ತಗೊಳ್ಳಿ ಅಂತ ಕೊಟ್ಟು ಬ್ರಿಟಿಷರು ಕೊಟ್ಟರು ಅವ್ರ ದೇಶ ಅಲ್ಲ ಅದು ಬ್ರಿಟಿಷರು ಆ ಪ್ರದೇಶವನ್ನು ಆಕ್ರಮಿಸ್ಕೊಂಡಿದ್ರು ಭಾರತವನ್ನು ಹೇಗೆ ಆಕ್ರಮಿಸ್ಕೊಂಡಿದ್ರು ಹಾಗೆ ಹೋಗುವಾಗ ಅವ್ರು ಸುಮ್ಮನೆ ಹೋಗಲಿಲ್ಲ ಹೇಗೆ ಭಾರತವನ್ನು ಒಡೆದು ಪಾಕಿಸ್ತಾನಕ್ಕೆ ಎರಡು ಭಾಗ ಕೊಟ್ಟರು ಇಂಡಿಯಾಕ್ಕೆ ಒಂದು ಭಾಗ ಕೊಟ್ಬಿಟ್ಟು ನೀವು ಸದಾಕಾಲ ಹೊಡೆದಾಡಿ ಅಂತ ಹೇಳಿದ್ರು ಅದೇ ರೀತಿಯಲ್ಲಿ ಮರು ವರ್ಷ ಭಾರತಕ್ಕೆ ಸಾವಿರದ ಒಂಬೈನೂರ ಕೊಟ್ಟರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಇಸ್ರೇಲ್ ದೇಶವನ್ನು ಸ್ಥಾಪನೆ ಮಾಡಿ ಅಲ್ಲಿ ಪ್ಯಾ ಪ್ಯಾಲೆ ಅಲ್ಲಿದ್ದಂಥ ಪ್ಯಾಲೆಸ್ತೀನರಿಗೆ ಎರಡು ಭಾಗ ಕೊಟ್ಟರು ಎ ಬಿ ನೋಡಲ್ಲೇ ಗುರುತು ಮಾಡಿದ್ದೀನಿ ಎ ಇದು ವೆಸ್ಟ್ ಬ್ಯಾಂಕ್ ಪ್ರದೇಶ ಬಿ ಇದು ವೆಸ್ಟ್ ಬ್ಯಾಂಕ್ ಪ್ರದೇಶ ಇದು ಬಿ ಭಾಗ ಈ ಎರಡು ಭಾಗಗಳನ್ನು ಪ್ಯಾಲೆಸ್ತೀನರು ಕೊಟ್ಟು ಉಳಿದ ಭಾಗವನ್ನು ಇಸ್ರೇಲವ್ರು ಕೊಟ್ಟು ಒಂದು ದೇಶ ಮಾಡಿ ಅವ್ರು ಕೊಟ್ಟರು ಆದರೆ ಅವತ್ತು ಆರಂಭಗೊಂಡಂತಹ ಯುದ್ಧ ಇವತ್ತಿಗೂ ಕೂಡ ಅಲ್ಲಿ ನಿಂತಿಲ್ಲ ಇಸ್ರೇಲ್ ಇಡೀ ಪ್ರಚ ಪ್ರಪಂಚದ ಅತಿ ಪ್ರಕ್ಷುಬ್ಧ ದೇಶ ಇಲ್ಲಿರ್ತಕ್ಕಂಥವರು ಯಹೂದಿಗಳು ಯಹೂದಿ ಧರ್ಮ ಕ್ರಿಶ್ಚಿಯನ್ ಧರ್ಮ ಮತ್ತು ಇಸ್ಲಾಂ ಧರ್ಮ ಹುಟ್ಟುವ ಮೊದಲೇ ಇದ್ದಂತಹ ಧರ್ಮ ನೋಡಿ ಇದ್ರ ಮೇಲೆ ಕ್ವಶನ್ ಕೊಡ್ತಕ್ಕಂಥ ಹೇಗೆ ಅಂತ ಹೇಳಿದ್ರೆ ಇಸ್ರೇಲ್ ಮೇಲೆ ಇಸ್ರೇಲ್ ಸುತ್ತಾ ಇರ್ತಕ್ಕಂಥ ದೇಶಗಳನ್ನು ಕೇಳ್ತಾರೆ ಈ ಕಡೆ ಜೋರ್ಡನ್ ಇದೆ ಈ ಕಡೆ ಲೆಬನನ್ ಇದೆ ಇಲ್ಲಿ ಮಿಲಿಟರಿಯನ್ ಸಮುದ್ರ ಇದೆ ಮೊದಲ ಇದು ಈಜಿಪ್ಟ್ ಡೆಟ್ಸಿ ಇರ್ತಕ್ಕಂಥದ್ದು ಜೋರ್ಡಾನ್ ಮತ್ತು ಇಸ್ರೇಲ ನಡುವೆ ಜೋರ್ಡಾನ್ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಲವಣತೆಯ ಸಮುದ್ರದಲ್ಲಿ ಒಂದು ಇಟ್ಕೊಳ್ಳಿ ಇದ್ರ ಮೇಲೆ ಹೇಗೆ ಬೇಕಾದ್ರೂ ಕೂಡ ಕ್ವೆಶನ್ ನಿಮಗೆ ಕೊಡ್ಬೋದು ಜೋರ್ಡಾನ್ ಲೆಬನಾನ್ ಇಸ್ರೇಲ್ ಮೆಟ್ರಿಯನ್ ಸಮುದ್ರ ಕೊಟ್ಟು ಕೊಡ್ಬೋದು ಲೆಬನಾನಿಗಿಂತ ಮುಂದ್ಕೋದ್ರೆ ಇದು ಟರ್ಕಿ ಕ್ವೆಶನ್ ಹೇಗೆ ಬೇಕಾದ್ರೂ ಕೂಡ ನಿಮಗೆ ಕೊಡ್ಬೋದು ಒಂದು ಸ್ವಲ್ಪ ಡಿವಿಯೇಟ್ ಅದೇ ಅಮೇರಿಕ ಸಂಯುಕ್ತ ಸಂಸ್ಥಾನ ಮತ್ತು ಕೆನಡಾಗಳ ನಡುವೆ ಐದು ಸಮುದ್ರಗಳಿವೆ ಇವುಗಳಿಗೆ ಪಂಚ ಸರೋವರ ಅಂತ ಕರಿತೀವಿ ಪಂಚಮಹಾಸರೋವರ ಬೇಕಾದಷ್ಟು ಕ್ವಶನ್ಗಳು ಕೊಟ್ಟಿದ್ದೀವಿ ಈ ಪಂಚಮಹಾಸರೋವರಗಳು ಯಾವುದು ಅಂತ ಹೇಳಿದ್ರೆ లేక్ ఆంటరియో ఆంటేరియో అతి పూర్వలుత లేక్ ఈ లేక్ హ్యూరాన్ లేక్ మిషిగన్ లేక్ సుపీరియర్ ನೋಡಿ ಈ ಐದು ಸರೋವರಗಳನ್ನು ಕೊಟ್ಟು ಎ ಬಿ ಸಿ ಡಿ ಅಂತ ಕೊಟ್ಟು ಇದರಲ್ಲಿ ಯಾವ್ಯಾವ್ದು ಯಾವ್ಯಾವ ಸರೋವರ ಅಂತ ನಿಮಗೆ ಕೇಳಬಹುದು ನೇಮ್ಸನ್ನು ಕೊಟ್ಟು ಎ ಯಾವುದು ಬಿ ಯಾವುದು ಸಿ ಯಾವುದು ಡಿ ಯಾವುದು ಇ ಯಾವುದು ಅಂತ ಕೇಳಬಹುದು ಇದು ಭಾಳ ಸಿಂಪಲ್ ಕ್ವಶನ್ ಅಥವಾ ಯಾವುದಾದ್ರೂ ಒಂದು ಸರೋವರವನ್ನು ಕೊಟ್ಟು ಇದು ಯಾವುದು ಅಂತ ಬೇಕಾದರೂ ಕೂಡ ಕೇಳಬಹುದು ಆಯ್ತಲ್ಲ ಈ ಐದು ಸರೋವರ ಕೊಟ್ಟು ನಿಮಗೆ ಯಾವುದು ಅಂತ ನಿಮಗೆ ಗುರುತು ಮಾಡಿಸ್ಬೋದು ಇದು ಒಂದನೇದು ಎರಡನೇದು ಈ ಸರೋವರದ ಮೇಲಿರುವ ಸಿಟಿ ನಗರಗಳನ್ನು ಕೊಟ್ಟು ನಗರಗಳನ್ನು ಮ್ಯಾಥಿ ಫಾಲೋಯಿಂಗ್ ಅಂತ ಕೇಳ್ಬೋದು ಉದಾಹರಣೆಗೆ ಟೊರಾಂಟೊ ಈರಿನಿರ್ತಕ್ಕಂಥ ಲ್ಯಾಂಡ್ ನಂತರ ಯುರಾನ್ ಮೇಲೆ ಇರ್ತಕ್ಕಂಥ ಡೆಟ್ರಾಯ್ ಹಲವಾರು ಸಿಟಿವೆ ಭಾಳ ಮುಖ್ಯವಾಗಿರ್ತಕ್ಕಂಥವು ಲೇಕ್ ಮಿಶಿಗನ್ ಶಿಕಾಗೋ ನೋಡಿ ಈ ಸರೋವರ ಈ ಸರೋವರದ ಮೇಲಿರ್ತಕ್ಕಂಥ ಅತಿ ಮುಖ್ಯವಾದಂಥ ನಗರಗಳು ನಗರಗಳನ್ನ ಕೊಟ್ಬಿಟ್ಟು ಕೇಳ್ಬೋದು ನೋಡಿ ಎಷ್ಟು ಥರ ಆಯ್ತು ನೋಡಿ ಒಂದು ಐದು ಸರೋವರಗಳಿವೆ ಸರೋವರಗಳನ್ನು ಮ್ಯಾಪ್ ಕೊಟ್ಬಿಟ್ಟು ಎ ಬಿ ಸಿ ಡಿ ಯಾವುದು ಅಂತ ಕೇಳ್ಬಿಟ್ಟು ಕೇಳ್ಬೋದು ಇದು ಕೇಳಿದ್ರೆ ಒಂದು ಪುಟ ಪೂರ್ತಿ ಆಯ್ತದ ಕ್ವೆಶನ್ ಪೇಪರು ಅದೇ ಒಂದು ಪುಟ ಕ್ವಶನ್ ಪೇಪರ್ ಓದೋದ್ರೊಳಗೆ ಹತ್ತು ನಿಮಿಷ ಆಯ್ತದ ನಿಮಗೆ ಮೊದಲನೇದು ಎರಡನೇದು ಯಾವುದು ಅಂತ ಹೇಳಿದ್ರೆ ಒಂದು ಒಂದೇ ಒಂದು ಸರೋವರದ ಮ್ಯಾಪ್ ಕೊಟ್ಟು ಆ ಸರೋವರ ಎಲ್ಲಿ ಯಾವುದು ಅಂತ ನಿಮ್ಗೆ ಕೇಳ್ಬೋದು ಭಾಳ ಸಿಂಪಲ್ ಅದು ಎರಡನೇ ಪಂಚ ಸರೋವರ ಗುರುತಿಸ್ತಕ್ಕಂಥದ್ದು ಮೂರು ಅಲ್ಲಿಂದ ಮುಂದ್ಕೊಯ್ತೀವಿ ಅಲ್ಲಿಂದ ಮುಂದ್ಕೋಗಿ ಸರೋವರಗಳ ಮೇಲೆ ಇರ್ತಕ್ಕಂಥ ಐದು ಪ್ರಮುಖ ನಗರಗಳನ್ನು ಕೊಟ್ಟು ಎ ಬಿ ಸಿ ಡಿ ಇ ಅಂತ ಕೊಟ್ಟು ಆ ಸರೋವರಗಳು ಯಾವ ಸರೋವರಗಳು ಮತ್ತು ಅವುಗಳ ಮೇಲಿರ್ತಕ್ಕಂಥ ದಡದ ಮೇಲೆ ನಗರಗಳನ್ನು ಜೋಡಿಸಿ ಬರೀರಿ ಅಂತ ಕೇಳ್ತೀವಿ ಅಲ್ಲಿಗೆ ಅದು ಓದೋದ್ರೊಳಗೆ ನಿಮಗೆ ಹತ್ತು ನಿಮಿಷ ಅಥವಾ ಕಾಲು ಗಂಟೆ ಬೇಕಾಯ್ತದೆ ಸೊ ಈ ರೀತಿಯಲ್ಲಿ ಕ್ವೆಶನ್ನ ನಿಮಗೆ ಫ್ರೇಮ್ ಮಾಡಿಕೊಡ್ಬೋದು ಸ್ನೇಹಿತರೆ ಸಾಕಷ್ಟು ಸಮಯಾವಕಾಶವನ್ನು ತಗೊಂಡಿದ್ದೀನಿ ಬಹುಶಃ ಇಲ್ಲಿಗೆ ನಾನು ನನ್ನ ಕ್ಲಾಸನ್ನು ನಿಲ್ಲಿಸ್ತೀನಿ ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ಚೆನ್ನಾಗಿ ಓದಿ ನಾನು ಇಲ್ಲಿವರೆಗೂ ನಿಮ್ಗೆ ಹೇಳಿರ್ತಕ್ಕಂಥದ್ದು ಒಂದು ಸ್ಯಾಂಪಲ್ ಮಾತ್ರ ಒಂದು ಸ್ಯಾಂಪಲ್ ಮಾತ್ರ ಯಾವ್ಯಾವ ರೀತಿ ಪ್ರಶ್ನೆಗಳನ್ನು ಕೊಡಬಹುದು ಅನ್ನೋದ್ರಲ್ಲೂ ಕೂಡ ಒಂದು ಸ್ಯಾಂಪಲ್ ಮಾತ್ರ ಕೊಟ್ಟಿದ್ದೀನಿ ಸಾವಿರಾರು ಥರದ ಪ್ರಶ್ನೆಗಳನ್ನು ಕೇಳಬಹುದು ಬೇರೆ ಬೇರೆ ಲೆವೆಲ್ಗೆ ಬೇರೆ ಬೇರೆ ರೀತಿ ಕ್ವೆಶನ್ಗಳನ್ನು ಕೇಳ್ತೀವಿ ಸೊ ನೀವು ಎಲ್ಲ ಥರದ ಪ್ರಶ್ನೆಗಳನ್ನು ಓದಿ ಗೈಡ್ಗಳಿಗಿಂತ ಪುಸ್ತಕಗಳನ್ನು ಓದಿ ನೀವೇ ಕ್ವೆಶನ್ಗಳನ್ನು ನೀವು ಓದ್ತಾ ಇದ್ರೆ ನಿಮಗೆ ಕ್ವಶನ್ಗಳು ಕಾಣ್ತಾ ಇರ್ತವೆ ಓದಿ ಅದರ ಮೇಲೆ ಆಧಾರದ ಮೇಲೆ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಅಂತ ಹೇಳಿಬಿಟ್ಟು ನನ್ನ ಕ್ಲಾಸ್ಗಳನ್ನು ಮುಗಿಸ್ತೀನಿ ನಮಸ್ಕಾರ